ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳಿಂದ ಏರ್ಪಡಿಸಲಾದ ಎರಡನೆಯ ಈ ಒಂದು ಮಹೋತ್ಸವಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ತಂದೆಯಾದ ದೇವರು ನಮಗೆ ಮಾಡಿಕೊಟ್ಟಿರುವಂತಹ ಈ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸುವ ಹಾಗೆ ಈ ಒಂದು ಕೂಟವನ್ನು ಆರಂಭಿಸುವ ಮೊದಲು ನಾವೆಲ್ಲರೂ ಎದ್ದು ನಿಂತು ಭೂಪರ ಲೋಕ ದೇವರೇ ಎನ್ನುವಂತಹ ಹಾಡನ್ನು ಹಾಡಿ ಈ ಕೂಟವನ್ನು ಆರಂಭಿಸೋಣ. ಹಾಡಿನ ಸಂಖ್ಯೆ 30.
ಕ್ರಿಸ್ತನಲ್ಲಿ ಪ್ರೀತಿಯ ಸಭೆ, ನಾವೆಲ್ಲರೂ ನಿಂತಿರುವ ಹಾಗೆ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕಾಗಿ ನಮ್ಮದಿಲ್ಲಿರುವಂತಹ ಸಹೋದರ ಪ್ರಕಾಶ್ ರಂಜನವನ್ನು ಮುಂದೆ ಕರೀತಾ ಇದ್ದೇವೆ. ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನು, ಸಮಸ್ತ ಸೃಷ್ಟಿಕರ್ತನು, ಎಲ್ಲ ಒಳ್ಳೆ ದಾನಗಳಿಗೂ ಕೃಪಾವರಗಳಿಗೂ ಮೂಲನಾಗಿರತಕ್ಕಂತಹ ಸರ್ವಶಕ್ತನಾದ ನಮ್ಮ ಪರಮ ತಂದೆಯಾದಿ ಹೋ ದೇವರೇ, ನಿನ್ನ ನಾಮಕ್ಕೆ ಅನಂತ ಅನಂತ ಸ್ತೋತ್ರವಾಗಲಿ. ಭೂನಿವಾಸಿಗಳೇ, ಯಹೋವನಿಗೆ ಜಯಘೋಷ ಮಾಡಿರಿ. ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ, ಉತ್ಸಾಹ ಧ್ವನಿಯೊಡನೆ ಆತನ ಸನ್ನಿಧಾನಕ್ಕೂ ಬನ್ನಿರಿ ಎಂಬುದಾಗಿ ಭಕ್ತರಾದಂಥ ದಾವಿದನು ಹೇಳಿರುವ ಹಾಗೆ, ಈಗ ತಂದೆ ದೇವರೇ, ನಾವು ಈ ದಿವಸದ ಪ್ರಾತಃ ಕಾಲದಲ್ಲಿ ಒಂದು ಮಹಾಸಭೆ ಮುಖಾಂತರವಾಗಿ ನಿನಗೆ ನಮ್ಮ ತೊದಲು ತುಟಿಗಳಿಂದ ನಮ್ಮ ಸ್ತುತಿ ಸ್ತೋತ್ರಗಳನ್ನು, ಕೃತಜ್ಞತೆಗಳನ್ನು, ಮಾನ ಘನ ಮಾನ ಮಹಿಮೆಗಳನ್ನು ಸಲ್ಲಿಸುವ ಹಾಗೆ ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟು ಇಲ್ಲಿ ಬರಮಾಡಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಹೌದು ಸ್ವಾಮಿ, ನೀವು ನಮ್ಮ ಜೀವಿತದಲ್ಲಿ ಮಾಡಿರ್ತಕ್ಕಂತಹ ಆಶೀರ್ವಾದಗಳು, ಕೃಪೆ, ಕೃಪಾ ವರಗಳು ಅವು ಅನೇಕವಾಗಿದೆ. ಅವುಗಳನ್ನು ಎಣಿಸೋಣವೆಂದರೆ ಅದು ಅಸಂಖ್ಯಾತವಾಗಿದೆ ಸ್ವಾಮಿ. ತಂದೆ ದೇವರೇ, ನಾವೆಲ್ಲರೂ ಹುಟ್ಟಿದ ಆರಂಭದಿಂದ ಈ ಗಳಿಗೆವರೆಗೂ ಕೂಡ ನಿನ್ನ ಕಂಡುಕೊಟ್ಟಿನ ಪಾದಿಯಲ್ಲಿ ನಮ್ಮನ್ನು ಕಾದು ಕಾಪಾಡಿ ನಡೆಸಿಕೊಂಡು ಬಂದು ನಮ್ಮನ್ನು ದೈಹಿಕವಾಗಿಯೂ, ಪ್ರಾಪಂಚಿಕವಾಗಿಯೂ, ಲೌಕಿಕವಾಗಿಯೂ ಆಶೀರ್ವದಿಸುವುದು ಮಾತ್ರವಲ್ಲದೆ ಆತ್ಮೀಯವಾಗಿ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಾ ನಿನ್ನ ಮಗನ ಸಾರೂಪ್ಯಕ್ಕೆ ಸಮೀಪಸ್ಥರಾಗುವ ಹಾಗೆ ನಮ್ಮೆಲ್ಲರನ್ನೂ ಕೂಡ ನಿನ್ನ ಕೃಪಾ ವರಗಳಿಂದ ಶೃಂಗರಿಸಿ ನಮ್ಮನ್ನು ಆಶೀರ್ವದಿಸಿ ಈ ಗಳಿಗೆವರೆಗೂ ಕೂಡ ನಡೆಸಿಕೊಂಡು ಬಂದಿದ್ದೀ ಸ್ವಾಮಿ. ಇವೆಲ್ಲವುಗಳಿಗಾಗಿ ನಾವು ನಿನಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ಮಹಿಮೆ ಪ್ರಭಾವಗಳು ಅದು ಕೇವಲ ನಿನಗೆ ಸಲ್ಲತಕ್ಕದ್ದಾಗಿದೆ. ನೀನು ಸರ್ವೋತ್ತಮನು, ಉತ್ಕೃಷ್ಟನೂ ಆದಂತಹ ದೇವರು, ಸರ್ವಜ್ಞಾನಿಯು, ಸರ್ವೋಪಕಾರಿಯು, ಸದ್ಗುಣ ಸಂಪನ್ನನು, ಆಲೋಚನಾ ಕರ್ತನು, ಆದಿಯಲ್ಲಿ ಅಂತಿಮನ ಬಲ್ಲಾತನು. ನೀತಿ ನ್ಯಾಯ ಸತ್ಯತೆಗಳಿಂದ ನಿನ್ನ ಎಲ್ಲ ಚರಾಚರ ವಸ್ತುಗಳನ್ನು ಆಳದ್ದು ಸಮರ್ಥನು ಯೋಗ್ಯನೂ ಆಗಿರತಕ್ಕಂಥ ಏಕೈಕ ಸತ್ಯ ದೇವರು ಸ್ವಾಮಿ. ಹೌದು ತಂದೆ ದೇವರೇ, ನೀನು ಕರ್ತಾದಿ ಕರ್ತನೋ, ರಾಜಾದಿ ರಾಜನೋ, ದೇವರ ದೇವನೂ ಆಗಿದ್ದಿ. ಸಕಲ ದೇವತೆಗಳಿಗೆ ನ್ಯಾಯ ತೀರಿಸತಕ್ಕಂತಹ ಸರ್ವಶಕ್ತನಾದಂಥ ದೇವರು ನೀನು ಸ್ವಾಮಿ. ನಾವಾದರೂ ಕೇವಲ ನಿನ್ನ ಸೃಷ್ಟಿಗಳು. ಒಂದು ಕಾಲದಲ್ಲಿ ಪಾಪದಿಂದ ಶಾಪಕ್ಕೆ ಗುರಿಯಾಗಿ, ಪಾಪದ ಸಂಬಳವಾದ ಮರಣಕ್ಕೆ ಪಾತ್ರರಾಗಿದ್ದಂತಹ ನಮ್ಮನ್ನು ನೀನು ಅತಿಶಯವಾಗಿ ಪ್ರೀತಿಸಿ ಲೋಕದೊಳಗಿಂದ ಒಂದು ಚಿಕ್ಕ ಗುಂಪಾಗಿ ಪ್ರತ್ಯೇಕಿಸಿ ತೆಗೆದುಕೊಂಡು ನಿನ್ನ ಒಂದು ಪವಿತ್ರವಾದ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುತ್ತಾ ನೀನು ನಮಗೆ ದಯಪಾಲಿಸಿಕೊಟ್ಟಿರ್ತಕ್ಕಂಥ ನಿನ್ನ ಪ್ರವಾದಿಗಳು, ಅಪೋಸ್ತಲರು ಇವರನ್ನು ನಮಗೆ ನಿದರ್ಶನಗಳಾಗಿ ಕೊಟ್ಟು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡೆಯಲು ನಮಗೆ ಬೇಕಾದಂತಹ ಪವಿತ್ರಾತ್ಮನ ಸಹಾಯವನ್ನು ಕಾಲಕಾಲಕ್ಕೆ ಒದಗಿಸಿಕೊಟ್ಟು ನಮ್ಮನ್ನು ಈ ಕಡೆಗೆವರೆಗೂ ಕೂಡ ನಡೆಸಿಕೊಂಡು ಬಂದಿದ್ದೀ ಸ್ವಾಮಿ. ಇವೆಲ್ಲವುಗಳಿಗಾಗಿ ನಾವು ನಿನಗೆ ನಮ್ಮ ಕೃತಜ್ಞತೆಗಳನ್ನು, ಸ್ತೋತ್ರವನ್ನು ಮನಃಪೂರ್ವಕವಾಗಿ ದೀನ ಮನದಿಂದ ನಿನಗೆ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ನಿನ್ನ ದಿವ್ಯ ಕೃಪೆಯಿಂದಾಗಿ ಸ್ವಾಮಿ ನಿನ್ನ ಮಕ್ಕಳು ಈ ಒಂದು ಮಹಾಸಮ್ಮೇಳನವನ್ನು ಈ ದಿವಸ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನಡೆಸುವ ಸಲುವಾಗಿ ಇದನ್ನು ಹಮ್ಮಿಕೊಂಡಿರುವಾಗ ತಂದೆ ದೇವರೇ, ಇಲ್ಲಿ ನಡೆಯತಕ್ಕಂತಹ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಗಾಗಿ ಬೇಡುವರಾಗಿದ್ದೇವೆ. ಈ ಆರಾಧನೆಯ ಪರ್ಯಂತ ಸ್ವಾಮಿ ನೀನು ನಮ್ಮೊಂದಿಗೆ ಇದ್ದುಕೊಂಡು ನಮ್ಮೆಲ್ಲರನ್ನೂ ಕೂಡ ನೀನು ಆಶೀರ್ವದಿಸು. ನಿನ್ನ ವಾಕ್ಯವನ್ನು ಪ್ರಬೋಧಿಸತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿನ್ನ ದಿವ್ಯ ಕೃಪೆಯು, ಆಶೀರ್ವಾದವೂ ಇರಲಿ. ಅವರನ್ನು ನಿನ್ನ ಆತ್ಮನಿಂದ ತುಂಬಿಸಿ ಸ್ವಾಮಿ, ಅವರು ನಿನ್ನ ವಾಕ್ಯಗಳನ್ನು ನಮಗೆ ಸಾರುವಾಗ ಅವುಗಳನ್ನು ನಾವು ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಅರ್ಥೈಸಿ ವಿವೇಚಿಸಿ ತಿಳಿದುಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ನಾವು ನಿನಗೆ ಯೋಗ್ಯರಾದ ಮಕ್ಕಳಾಗಿ ಬೆಳೆಯುವ ಹಾಗೆ ಇಲ್ಲಿ ಕೂಡಿ ಬಂದಿರತಕ್ಕಂಥ ನಮ್ಮೊಬ್ಬೊಬ್ಬರನ್ನು ಕೂಡ ನೀನು ಹೆಸರಾಗಿ ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ. ಕಾರಣಾಂತರಗಳಿಂದ ಇಲ್ಲಿ ಬಾರದೇ ಇರತಕ್ಕಂತಹ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಮತ್ತು ಒಂದು ಮಾಧ್ಯಮದ ಮೂಲಕವಾಗಿ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರತಕ್ಕಂತಹ ಎಲ್ಲ ನಿನ್ನ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ. ತಂದೆ ದೇವರೇ, ನಿನ್ನ ಮಕ್ಕಳು ಮಾಡ್ತಿರ್ತಕ್ಕಂಥ ಈ ಸ್ವಾರ್ಥ ಸೇವೆಯಲ್ಲಿ ನಿನ್ನ ಒಂದು ಸಹಾಯ, ನಿನ್ನ ಒಂದು ಕೃಪೆ, ನಿನ್ನ ಕರುಣೆಗಾಗಿ ನಿನ್ನಲ್ಲಿ ಬೀಳುತ್ತೇವೆ. ಹೌದು ಸ್ವಾಮಿ, ಅನೇಕ ಊರುಗಳಿಗೆ ನಿನ್ನ ವಾಕ್ಯವು ಸಾರೋಣವಾಗಿ ಅಲ್ಲಿ ಅನೇಕ ಜನರು ನಿನ್ನ ನಾಮವನ್ನು ಅರಿತು ನಿನಗೆ ತಮ್ಮ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಲು ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬಂದು
ಒಂದು ಮಹಾಸಭೆಯಾಗಿ ಕೂಡಿ ಬಂದು ನಿನ್ನ ನಾಮವನ್ನು ಸಂಕೀರ್ತಿಸುವಾಗ ತಂದೆ ದೇವರೇ, ನೀನೇ ನಮ್ಮೆಲ್ಲರೊಂದಿಗಿದ್ದುಕೊಂಡು ನಮ್ಮನ್ನು ನಿನ್ನ ದಿವ್ಯ ಚಿತ್ತಕ್ಕನುಸಾರವಾಗಿ ಆಶೀರ್ವದಿಸಿ ಕಾದು ಕಾಪಾಡಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ. ಮತ್ತೊಂದು ಆವರ್ತಿ ಸ್ವಾಮಿ, ನಿನ್ನ ಒಂದು ಮುಖ ಪ್ರಸನ್ನತೆಗಾಗಿಯೂ ಈ ಆರಾಧನೆ ಪರ್ಯಂತರ ನಿನ್ನ ನಡೆಸುವಿಕೆಗಾಗಿಯೂ ಬೇಡಿಕೊಳ್ಳುತ್ತಾ ಈ ಅಲ್ಪ ವಿಜ್ಞಾಪನೆಯನ್ನು ನಮ್ಮ ಪ್ರಭು ರಕ್ಷಕನು ಮಧ್ಯಸ್ಥನೂ ಆಗಿರುವ ಕ್ರಿಸ್ತೇಶ್ವರ ಮುದ್ದಾದ ನಾಮದಲ್ಲಿ ಅತಿ ನಮ್ರತೆಯಿಂದಲೂ ತಾಳ್ಮೆಯಿಂದಲೂ ವಿನಯದಿಂದಲೂ ಭಕ್ತಿಯಿಂದಲೂ ಬೇಡುತ್ತೇವೆ ಸ್ವಾಮಿ. ಆಮೇನ್. ಎಲ್ಲರೂ ಕುಳಿತುಕೊಳ್ಳೋಣ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ಒಂದು ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ 2ನೇ ವಾರ್ಷಿಕೋತ್ಸವ ಸಮಾವೇಶಕ್ಕೆ ಆಗಮಿಸಿರುವಂಥ ಎಲ್ಲ ಸಹೋದರಿಗೂ ಬಾಗಲಕೋಟೆ, ಬೇಲೂರು, ಯದಗಿರಿ, ಗುಲ್ಬರ್ಗ, ಮಂಗಳೂರು, ಮೂಡುಬಿದ್ರೆ, ಬೆಳ್ತಂಗಡಿ, ಗದಗ್, ದಾವಣಗೆರೆ, ಹುಣಸೂರು, ಸಿಂಗಪುರ್ ಪಾಳ್ಯ, ಸಿರಾ, ONS ಕೋಟೆ, ತುಮಕೂರು, ದೇವನಹಳ್ಳಿ, ನಾಗಿನಹಳ್ಳಿ ಮತ್ತು ಬೆಂಗಳೂರಿಂದ ಬಂದಿರುವಂಥ ಎಲ್ಲ ಸತ್ಯವೇದ ವಿದ್ಯಾರ್ಥಿಗಳಿಗೂ, ಡಾನ್ ಎಕ್ಲಿಶಾ, ಲಾಲ್ಬಾಗ್ ರೋಡ್, KR ಪುರಂ, ಲಿಂಗ್ಲಾಸ್ಪುರಂ, HAL, ಹೊಸ ರೋಡ್, ಇಮಾನ್ಯುವೆಲ್, HVR ಲೇವಟ್, HSR ಲೇವಟ್, ಕೊಯಮುತ್ತೂರ್, ನಾಗಿನಹಳ್ಳಿ ಮತ್ತು ಬೇರೆ ಎಲ್ಲ ಕಡೆಯಿಂದ ಬಂದಿರುವಂಥ ಎಲ್ಲ ಸತ್ಯವೇದ ವಿದ್ಯಾರ್ಥಿಗಳಿಗೂ, ಮೈಸೂರು ಸತ್ಯವೇದ ವಿದ್ಯಾರ್ಥಿಗಳು, ಆನ್ಲೈನ್ ಇರುವಂಥ ಎಲ್ಲ ಸತ್ಯವೇದ ವಿದ್ಯಾರ್ಥಿಗಳು ಈ ಒಂದು ಸಮಾವೇಶಕ್ಕೆ ಬಂದು ನೀವು ಬಂದಿರುವಂಥ ಈ ಒಂದು ವಿಷಯಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ಈ ಒಂದು ಕೂಟವನ್ನು ಆರಂಭಿಸುವ ಒಂದು ಮನ್ನವನ್ನು ಓದಿ ನಾವು ಕೂಟವನ್ನು ಆರಂಭಿಸೋಣ. ಮಧ್ಯದಲ್ಲಿರುವಂಥ ಸಹೋದರ ರವಿಯವರು, ದಾವಣಗೆರೆ ಇರುವಂಥ ರವಿ ಬೃಹತ್ ಬಂದು ಮನ್ನವನ್ನು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ. ಎರಡ್ ಸಾವಿರದ 2024 ಇಸ್ವಿ ಫೆಬ್ರವರಿ ತಿಂಗಳು 18ನೇ ತಾರೀಕು ಭಾನುವಾರ, ಈ ದಿನದ ಪರಲೋಕದ ಮನ್ನಾ. ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರು ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಧರ್ಮೋಪದೇಶ ಕಾಂಡ 13ನೇ ಅಧ್ಯಾಯ 3ನೇ ವಚನ. ದೇವರ ರಾಜ್ಯ ಎಂಥವರಿಗೆ ಮೀಸಲಾಗಿದೆ ಎಂದರೆ, ಯಾರು ದೇವರ ಕೃಪೆಯಿಂದ ಹೃದಯಪೂರ್ವಕವಾಗಿ ಕ್ರಿಸ್ತನಂತಾಗುವರೋ ಅಂಥವರು ದೇವರನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸುತ್ತಾ, ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತವೇ ನನ್ನಲ್ಲಿ ನೆರವೇರಲಿ ಎಂಬುದಾಗಿ ಹೇಳಿ ನೆರವೇರುವವರು ಈ ಷರತ್ತಿಗೆ ಬದ್ಧರಾಗಿ ತಮ್ಮನ್ನು ತಾವೇ ದೇವರಿಗೆ ಸಮರ್ಪಿಸಿಕೊಳ್ಳುವುದು. ಇಂಥವರನ್ನು ದೇವರು ಅಂಗೀಕರಿಸಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವನು. ದೇವರನ್ನು ಸಂಪೂರ್ಣವಾಗಿ ಪ್ರೀತಿಸಿ ತಮ್ಮನ್ನೇ ಆತನಿಗೆ ಸಮರ್ಪಿಸಿಕೊಳ್ಳುವ ಷರತ್ತಿಗಿಂತ ಬೇರೆ ಯಾವ ಷರತ್ತು ಇದಕ್ಕೆ ಸಾಟಿಯಾಗುವುದಿಲ್ಲ. ದೇವರು ತನ್ನನ್ನು ಉತ್ಕೃಷ್ಟವಾಗಿ ಪ್ರೀತಿಸುವವರ ಪರವಾಗಿ ಕಣ್ಣು ಕಾಣದೇ ಇರುವ, ಕಿವಿಯು ಕೇಳದೇ ಇರುವ ಹಾಗೂ ಅದರ ಭಾವನೆ ವ್ಯಕ್ತವಾಗದೇ ಇರುವ ಮತ್ತು ಮನುಷ್ಯನ ಹೃದಯದಲ್ಲಿ ಒಳಿಯದೇ ಇರುವಂಥ ಪರಲೋಕದ ಅತಿ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಮೀಸಲಾಗಿಟ್ಟಿದ್ದಾನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಇಂದಿನ ಮುಂಜಾನೆಯ ಮನೋ ನಿರ್ಧಾರ ಇದನ್ನು ಮಧ್ಯದಲ್ಲಿರುವಂತಹ ಸಹೋದರ ಆನಂದ್ ಅವರು ಬಂದು ಓದಬೇಕಾಗಿ ಕೇಳಿಕೊಳ್ಳುತ್ತೇವೆ. ನನ್ನ ವಿಶೇಷ ಪ್ರತಿಜ್ಞೆ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ಆಲಿವಿಕೆ ನನ್ನ ಹೃದಯದಲ್ಲಿ ಹೆಚ್ಚು ಹೆಚ್ಚಾಗಿ ಬರಲಿ. ನಿನ್ನ ಚಿತ್ತ ನನ್ನ ಮೃತ್ಯು ಶರೀರದಲ್ಲಿ ನೆರವೇರಲಿ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ನೀಡಿರುವ ನಿನ್ನ ಸಕಾಲಿಕ ಸಹಾಯದ ಕೃಪಾ ವಾಗ್ದಾನದಲ್ಲಿ ಭರವಸೆವಿಟ್ಟು ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ. ಅನುದಿನವೂ ನಾನು ಪ್ರಾರ್ಥಿಸುವಾಗ ಈ ಯುಗಾಂತ್ಯದಲ್ಲಿ ಎಲ್ಲೆಡೆ ನಡೆಯುತ್ತಿರುವ ಸುವಾರ್ಥ ಸುಗ್ಗಿ ಕಾರ್ಯ ಫಲಕಾರಿಯಾಗುವುದನ್ನು ವಿಶೇಷವಾಗಿ ನನಗೂ ಹಾಗೂ ಇತರ ಎಲ್ಲೆಡೆ ಇರುವ ನನ್ನ ಪ್ರೀತಿಯ ಜೊತೆ ಕೆಲಸದವರಿಗೂ ಇದರಲ್ಲಿ ಪಾಲುಗಾರರಾಗಲು ದೊರೆತ ಭಾಗ್ಯವನ್ನು ಸ್ಮರಿಸುತ್ತೇನೆ. ನಾನು ಇನ್ನೂ ಶ್ರದ್ಧೆಯಿಂದ ಪ್ರತಿಜ್ಞೆ ಮಾಡಿ ಇರುವುದೇನೆಂದರೆ, ನಿನ್ನ ಹಾಗೂ ನಿನ್ನ ಪ್ರೀತಿಯ ಮಂದೆಯ ಸೇವೆಗೆ
ಹೆಚ್ಚು ಸಮರ್ಥನಾಗಲು ನನ್ನ ನಡೆ ನುಡಿ ಕಾರ್ಯಗಳೆಲ್ಲವನ್ನು ಸಾಧ್ಯವಾದಷ್ಟು ಕುಲುಂಕುಷವಾಗಿ ಪರಿಶೀಲಿಸಿ ಕ್ರಮ ಪಡಿಸಿಕೊಳ್ಳುವೆನು. ನಾನು ನಿಮಗೆ ಪ್ರತಿಜ್ಞೆಯಾಗಿ ಹೇಳುವುದೇನೆಂದರೆ, ಆತ್ಮತತ್ವವನ್ನು ಹಾಗೂ ಕ್ರೈಸ್ತ ಧರ್ಮದ ಹೆಸರಿನಲ್ಲಿ ನಡೆಯುವ ಗುಪ್ತಾಚಾರಗಳಿಗೆ ಸಂಬಂಧಿಸಿದಂಥವೆಲ್ಲವನ್ನು ಪ್ರತಿರೋಧಿಸುವುದಕ್ಕೆ ಎಚ್ಚರವಾಗಿರುತ್ತೇನೆ. ಅಲ್ಲದೆ ಇರುವುದಾದರೂ ಇಬ್ಬರು ಒಡೆಯರೆಂಬುದನ್ನು ನೆನೆದು ಇಂಥವುಗಳು ದೇವ ವಿರೋಧಿಗೆ ಸಂಬಂಧಿಸಿದಾಗಲಾದ್ದರಿಂದ ಬುದ್ಧಿಗ್ರಹಿಕೆಗೆ ತೋರುವ ಎಲ್ಲ ವಿಧಾನಗಳಿಂದಲೂ ಇವುಗಳನ್ನು ಪ್ರತಿರೋಧಿಸುತ್ತೇನೆ. ನಾನು ಮತ್ತು ಪ್ರತಿಜ್ಞೆ ಮಾಡಿ ಇರುವುದೇನೆಂದರೆ, ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಸಮಯಗಳಲ್ಲಿಯೂ ನನ್ನ ಇತರ ಲಿಂಗದವರೊಂದಿಗೆ ಏಕಾಂತವಾಗಿರುವಾಗ ಎಲ್ಲರ ಮುಂದೆ ಇರುವವನಂತೆ, ಅಂದರೆ ಕರ್ತನ ಸಭೆಯ ಮುಂದೆ ಇರುವವನಂತೆ ವರ್ತಿಸುತ್ತೇನೆ. ಅಲ್ಲದೆ ನನ್ನ ಬುದ್ಧಿ ವಿವೇಚನೆಗಳಿಗೆ ಸರಿದೋರುವ ಮಟ್ಟಿಗೆ ನಾನು ಇತರ ಲಿಂಗದವರೊಂದಿಗೆ ಒಂದೇ ಕೊಠಡಿಯಲ್ಲಿ ಅದರ ಬಾಗಿಲುಗಳು ವಿಶಾಲವಾಗಿ ತೆರೆದಿರುವಲ್ಲಿ ಒಬ್ಬನೇ ಇರದಂತೆ ನೋಡಿಕೊಳ್ಳುತ್ತೇನೆ. ಇದಕ್ಕೆ ವರ್ತರಾದವೆಂದರೆ ಸಹೋದರರ ವಿಷಯದಲ್ಲಿ ಹೆಂಡತಿ, ಮಕ್ಕಳು, ತಾಯಿ ಹಾಗೂ ಒಡಹುಟ್ಟಿದ ಅಕ್ಕ ತಂಗಿಯರು. ಸಹೋದರಿಯರ ವಿಷಯದಲ್ಲಿ ಗಂಡ, ಮಕ್ಕಳು, ತಂದೆ ಹಾಗೂ ಒಡಹುಟ್ಟಿದ ಅಣ್ಣ ತಮ್ಮಂದಿರು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಇಂದಿನ ಧ್ಯಾನಕ್ಕಾಗಿ ತೆಗೆದುಕೊಂಡಂತಹ ವೇದ ಭಾಗ ಐಶನ ಪ್ರವಾದನೆ ಗ್ರಂಥ 52 11 ವಾಕ್ಯ. ಇದನ್ನು ನಮ್ಮ ಮಧ್ಯದಲ್ಲಿರುವಂತಹ ಸಹೋದರ ಪ್ರಭಾಕರ್ ಅವರು ಬಂದು ಓದಬೇಕಾಗಿ ಕೇಳ್ಕೊಳ್ತೇವೆ. ಧ್ಯಾನಕ್ಕಾಗಿ ಆರಿಸಿಕೊಂಡ ವಾಕ್ಯ ಯೆಶಾಯ 52:11. ತೊಲಗಿರಿ, ತೊಲಗಿರಿ, ಬಾಬೆಲಿನಿಂದ ಹೊಡೆಯಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ, ಅದರ ಮಧ್ಯದೊಳಗಿಂದ ತೆರಳಿರಿ, ಯಹೋವನ ಆರಾಧನೆಯ ಉಪಕರಣಗಳನ್ನು ಓರೋರೇ ಶುದ್ಧರಾಗಿರಿ. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಒಂದು ಕೂಟದ ಮೊದಲನೇ ಒಂದು ಪಾಠವನ್ನು ಕೇಳಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸಮಯದಲ್ಲಿ ಸತ್ಯವೇದ ವಾಕ್ಯವನ್ನು ಓದೋದಕ್ಕೆ ಸಹೋದರಿ ರಚನಾ ಅವರು ಮತ್ತು ಸಹೋದರಿ ರಬೇಕ್ ಅವರು ಮುಂದೆ ಇರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಮೊದಲನೇ ಒಂದು ದೇವರ ಸಂದೇಶವನ್ನು ಕೊಡಬೇಕಾಗಿ ನಮ್ಮದಲ್ಲಿರುವಂತಹ ಸಹೋದರ ಮನೋಹರವನ್ನು ಮುಂದೆ ಕರೀತಾ ಇದ್ದೀವಿ. ಸಹೋದರ ಮನೋಹರ ಬಂದು ದೇವರ ಸಂದೇಶವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಜೀವ ಸ್ವರೂಪನಾದ ಯಹೋವ ದೇವರು ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಆತನ ಪರಿಶುದ್ಧವುಳ್ಳ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ದೇವರು ನಮಗೆ ದಯಪಾಲಿಸಿಕೊಟ್ಟಂತಹ ಗ್ರಂಥಗಳಲ್ಲಿ ಅಡಕವಾಗಿರುವ ವಿಚಾರಗಳನ್ನು ತಿಳಿಯುವ ಹಾಗೆ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಿದ್ದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ದಿನ ಆದುಕೊಂಡಂತಹ ವೇದ ಭಾಗ ಅದೇ ಯೆಶಾಯ 52:11 ವಚನದಲ್ಲಿ ಯಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ ಎಂಬುವಂತಹ ಒಂದು ಈ ಒಂದು ವಿಚಾರದಲ್ಲಿ ನಾವು ನೋಡುವಂತಹ ಒಂದು ವಿಚಾರಗಳು ಏನು ಎಂಬುದಾಗಿ ನಾವು ನೋಡುವ. ಇದರಲ್ಲಿ ನಾವು ನೋಡುವಾಗ ಇಸ್ರೇಲ್ ಜನಾಂಗವನ್ನು ದೇವರು ತನ್ನ ಒಂದು ವಿಶೇಷವಾದಂತಹ ಒಂದು ಸಭೆಯನ್ನಾಗಿ ಜನರನ್ನಾಗಿ ತನ್ನ ಸ್ವಕೀಯ ಪ್ರಜೆಯನ್ನಾಗಿ ದೇವರೇನು ಮಾಡಿದ್ರು ಆರಿಸಿಕೊಂಡ್ರು. ಅಂತಹ ಸಂದರ್ಭದಲ್ಲಿ ಒಂದು ಲೇವಿಯರಿಗೆ ಒಂದು ವಿಶೇಷವಾದಂತಹ ಒಂದು ಸವಲತ್ತನ್ನು ಕೊಟ್ಟರು. ಅದು ನಾವು ನೋಡುವಾಗ 2 ವೃತ್ತಾಂತ 5:4-5 ವಚನ. ಅವುಗಳು ಹಿಂಭಾಗವೂ ಒಳಗಡೆಗಿದ್ದು ಪಾತ್ರೆಯು 4 ದಪ್ಪವಾಗಿದ್ದು ಅದರ ಅಂಚು ಕಮಲಾಕಾರದ ಬಟ್ಟೆಯನ್ನು ಹೋಲುತ್ತಿತ್ತು. ಸಾರಿ, ಅದಲ್ಲ, 2:5-5 ವಚನ ನಾನು ಓದ್ತೇನೆ ಅದನ್ನು. ಇಸ್ರಾಯೇಲ್ಯರ ಹಿರಿಯರೆಲ್ಲರೂ ಕೂಡಿ ಬಂದಿರಲಾಗಿ ಲೇವಿಯರು ಯಹೋವನ ಮಂಜೂಷವನ್ನು ಹೊತ್ತುಕೊಂಡರು.
ಇದಲ್ಲದೆ ಯಾಜಕರಾದ ಲೇವಿಯರು ದೇವದರ್ಶನದ ಗುಡಾರ ಅದರಲ್ಲಿದ್ದ ಎಲ್ಲಾ ಪರಿಶುದ್ಧ ವಸ್ತುಗಳು ಇವುಗಳನ್ನು ಹೊತ್ತುಕೊಂಡು ಹೋದರು ಎಂಬಂತಹ ಒಂದು ವಿಷಯ ನಾವಿಲ್ಲಿ ನೋಡ್ತೇವೆ. ಯಾಕಂತ ಹೇಳಿದ್ರೆ ಇಸ್ರೇಲ್ ಜನಾಂಗವನ್ನು ದೇವರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ ಅವರನ್ನು ಆಶೀರ್ವದಿಸಿ ನಡೆಸುವಂತಹ ಸಂದರ್ಭದಲ್ಲಿ ದೇವದರ್ಶನದ ಗುಡಾರಗಳು ಅಥವಾ ಪರಿಶುದ್ಧ ವಸ್ತುಗಳನ್ನು ಹೊರುವಂತಹ ಒಂದು ಏನಂತ ಹೇಳಿದ ಒಂದು ಸ್ಪೆಷಲ್ ಇನ್ಚಾರ್ಜ್ ಅನ್ನು ಅವರಿಗೆ ಲೇವಿಯರಿಗೆ ಏನ್ ಮಾಡಿರ್ತಾರೆ ಅಲ್ಲಿ ಕೊಟ್ಟಿರುವುದನ್ನು ನಾವು ನೋಡ್ತೇವೆ. ಇದಕ್ಕೆ ನಾವು ಏನಂತ ಹೇಳಿದ್ರೆ ಇಲ್ಲಿ ನಾವು ನೋಡುವಂತ ಎಲ್ಲಾ ವಿಚಾರಗಳು ಏನಾಗಿರುತ್ತೆ ಒಂದು ಛಾಯಾರೂಪವಾಗಿ ನಮಗೆ ಏನಾಗಿರ್ತದೆ ಇಲ್ಲಿ ಕೊಟ್ಟಿರ್ತದೆ. ಆದ್ರಿಂದ ನಮಗೆ ಇಲ್ಲಿ ಕೊಟ್ಟಂತಹ ವಿಚಾರ ಏನು, ಇದರ ಬಗ್ಗೆ ಪೌಲನೇನು ಹೇಳ್ತಾನೆ ಎಂಬುದಾಗಿ ನಾನು ನೋಡೋದಾದ್ರೆ ಎರಡನೇ ಕೊರಿಂಥ್ಯ 6:13-18 ಹಾಗಾದ್ರೆ ಇಲ್ಲಿ ನಾವು ನೋಡುವಂತ ವಿಚಾರದಲ್ಲಿ ನಾವು ಏನಾಗಿರ್ಬೇಕಂತ ಹೇಳಿದ್ರೆ ಮೇಲಾದ ಇಸ್ರಾಯೇಲ್ಯರು ಅಥವಾ ನಾವು ಏನಂತ ಹೇಳಿದ್ರೆ ದೇವರ ಇಸ್ರಾಯೇಲ್ಯರು ಎಂಬುದಾಗಿ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆರಿಸಿಕೊಂಡದ್ದನ್ನು ನಾವೇನ್ ಮಾಡಿದ್ದೇವೆ, ಒಪ್ಪಿಕೊಂಡವರಾದುದರಿಂದ. ಇಲ್ಲಿ ನಾವು ನೋಡುವಂತ ವಿಚಾರ ಏನಂತ ಹೇಳ್ತಾರೆ ಮುಂದೆ ವಾಕ್ಯದಲ್ಲಿ ಬರುವಾಗ, ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಸಪರೇಟ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಆದುದರಿಂದ ಶುದ್ಧ ಅಶುದ್ಧ, ಆದುದರಿಂದ ಏನಂತ ಹೇಳಿದ್ರೆ ನಾವು ಏನಾಗಿರ್ಬೇಕಂತ ಹೇಳಿದ್ರೆ ಶುದ್ಧರಾಗಿರ್ಬೇಕು. ಮತ್ತು ನಾವು ಮಾಡುವಂತಹ ಕೆಲಸಗಳು ಕಾರ್ಯಗಳು ಎಲ್ಲವೂ ಕೂಡ ಏನಾಗಿರ್ಬೇಕಂತ ಹೇಳಿದ್ರೆ ಒಳ್ಳೇದಾಗಿರ್ಬೇಕು, ಶುದ್ಧವಾಗಿರ್ಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ಏನಾಗಿದ್ದೇನೆ, ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ದೇವರು ಹೇಳುತ್ತಾನೆ. ಆದುದರಿಂದ ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಆದುದರಿಂದ ಈಗ ನಮಗೆ ಪ್ರಾರ್ಥನೆ ಮಾಡಿದಂತಹ ಪ್ರಕಾಶ್ ಸಹೋದರಾದ ಪ್ರಕಾಶ್ ಅವರು ಕೂಡ ಅದೇ ಹೇಳಿದ್ರು. ಏನಂತ ಹೇಳಿದ್ರೆ ನಾವು ಸತ್ಯದಲ್ಲಿ ದೇವರು ನಮಗೆ ದಯಪಾಲಿಸಿಕೊಟ್ಟಂತಹ ಸತ್ಯೋಪದೇಶಗಳಲ್ಲಿ ನಾವೇನಾಗ್ಬೇಕಂತ ಹೇಳಿದ್ರೆ ಬೆಳೆಯುತ್ತಾ ಹೋಗ್ಬೇಕು, ಅದರಲ್ಲಿ ನಾವು ಏನು ಮಾಡಬೇಕು ಹೆಚ್ಚುತ್ತಾ ಹೋಗ್ಬೇಕು ಎಂಬುದಾಗಿ. ಆದುದರಿಂದ ನಾವು ಅದರಲ್ಲಿ ಏನೋ ಆಗಿರ್ಬೇಕಂತೆ ಪ್ರಾಕ್ಟಿಕಲಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡಿ ತೋರಿಸುವರಾಗ್ಬೇಕು. ಅದಕ್ಕೆ ನಾವು ಹೇಳುವಾಗ ಏನು ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಸಿದ್ಧಾಂತಗಳು, ನಾವೊಂದು ಪರಿಶುದ್ಧತ್ವಕ್ಕೆ ಸೇರಿದಂತಹ ಒಂದು ಮಕ್ಕಳಾದುದರಿಂದ ಪೂರ್ಣ ಹೃದಯದಿಂದ ದೇವರನ್ನು ಪ್ರೀತಿಸಿ ನಡೆಯುವಂಥದ್ದು ಅದು ನಮ್ಗೇನಾಗಿರ್ಬೇಕಂತ ಹೇಳಿದ್ರೆ ಒಂದು ಅತೀ ಮುಖ್ಯವಾದಂತಹ ಒಂದು ಕಾರ್ಯಗಳಲ್ಲಿ ನಾವು ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನ ಬಿಟ್ಟು ನಮ್ಮ ಸಮಯ ಸಂದರ್ಭಗಳು ಕೊರಗಿದಂತಹ ಕೆಲಸ ಅವು ನಾವು ಲೋಕರೀತಿಯಾದಂತಹ ಸಂಬಂಧಪಟ್ಟಂತಹ ಕುಟುಂಬಸ್ಥರಿರ್ಬೋದು, ಸ್ನೇಹಿತರಿರ್ಬೋದು, ಹವ್ಯಾಸಗಳಿರ್ಬೋದು, ಸಂಗೀತಗಳಿರ್ಬೋದು, ಆಟೋಟಗಳು, ಟಿವಿ, ಇವುಗಳಿಗೆಲ್ಲ ನಾವೇನು ಮಾಡಬಾರ್ದು ಅಂತ ಹೇಳಿದ್ರೆ ಆ ವಿಷಯಗಳಲ್ಲಿ ನಾವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಇವುಗಳೆಲ್ಲವೂ ಒಂದು ವಿಗ್ರಹಾರಾಧನೆಯ ಒಂದು ರೂಪದಲ್ಲಿರುವಂಥದ್ದು ಎಂಬುದಾಗಿ ವಾಕ್ಯ ನಮ್ಮನ್ನು ಏನು ಮಾಡ್ತದೆ ಎಚ್ಚರಿಸ್ತದೆ. ಯಾಕಂತ ಹೇಳಿದ್ರೆ ಇವೇ ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ಒಂದು ಆತ್ಮೀಕ ಜೀವನದಲ್ಲಿ ಒಂದು ನಮ್ಮನ್ನು ಇದನ್ನು ಬೇರ್ಪಡಿಸುವಂತಹ ಒಂದು ಸಂದರ್ಭಗಳಾಗಿ ನಮ್ಮ ಜೀವಿತದಲ್ಲಿ ಬರಬಹುದು ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ ಗಲಾತ್ಯ 5:19-21 ವಚನದಲ್ಲಿ ನಾವು ನೋಡುವಾಗ ನಮಗೆ ಗೊತ್ತುಂಟು. ಯಾಕಂತ ಹೇಳಿದ್ರೆ ಈ ವಚನ ನಮಗೆ ಎಲ್ಲ ಇಲ್ಲಿ ಇದ್ದವರೆಗೂ ಗೊತ್ತಿರುವಂಥ ವಿಚಾರದಿಂದ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿದೆ. ಜಾರತ್ವ, ಬಂಡುತನ, ನಾಚಿಕೆ ಗೇಡಿತನ, ವಿಗ್ರಹಾರಾಧನೆ, ಮಾಟ ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ. ನೋಡಿ ಎಷ್ಟು ಬ್ಯಾಕ್ ಟು ಬ್ಯಾಕ್ ಏನಾಗ್ತದೆ ಅಂತ ಹೇಳಿದ್ರೆ ಇವುಗಳು ನಮ್ಗೆ ಏನಾಗ್ತದೆ ತೊಂದರೆ ಕೊಡ್ತಾ ಇರ್ತದೆ. ಆದ್ರಿಂದ ಈ ವಿಷಯಗಳಲ್ಲಿ ನಾವು ಅತ್ಯಂತ
ಜಾಗರೂಕರಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ ನಾವು ಇವುಗಳಿಂದ ದೇವರಿಂದ ಜಾರಿ ನಮ್ಮ ಒಂದು ಸ್ವಾತಂತ್ರ್ಯವನ್ನು ಇವುಗಳಿಗೆ ನಾವೇನು ಮಾಡಬಾರ್ದು, ಬಿಟ್ಟು ಕೊಡಲೇಬಾರ್ದು. ಇದೇನಾಗ್ತದೆ ಅಂತ ಹೇಳಿದರೆ ನಮ್ಮನ್ನು ಒಂದು ತಪ್ಪಾದ ದಾರಿಯಲ್ಲಿ ನಡೆಸಲಿಕ್ಕೆ ಅದೇನಾಗ್ತದೆ ಅಂತೇಳಿ ಒಂದು ಆಸ್ಪದ ಕೊಟ್ಟ ಹಾಗೆ ಆಗ್ತದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಆದುದರಿಂದ ಇಲ್ಲಿ ನಾವು ನೋಡುವಾಗ ಏನು ಹೇಳ್ತೇವೆ ಅಂತ ಹೇಳಿದ್ರೆ, ಯೆಶಾಯ 48:1 ಬರುವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ಇಸ್ರೇಲ್ ಎಂಬ ಹೆಸರಿನವರು ಯಹೂದ ವಂಶೋತ್ಪನ್ನರು ಆದ ಯಾಕೋಬನ ಮನೆತನದವರೇ, ನೀವು ಯೆಹೋವನ ನಾಮದ ಮೇಲೆ ಆಣೆಯಿಟ್ಟು ಇಸ್ರಾಯೇಲಿನ ದೇವರನ್ನು ಸ್ಮರಿಸುತ್ತೀರಿ. ನಿಜ, ನೀವೇನ್ ಮಾಡ್ತೀರಿ, ನೀವೇನ್ ಮಾಡ್ತೀರಿ ಅಂತ ಹೇಳಿದ್ರೆ ಆಣೆಯಿಟ್ಟು ನನ್ನನ್ನು ಏನ್ ಮಾಡ್ತೀರಿ, ನೀವು ಸ್ಮರಿಸುತ್ತೀರಿ. ಆದರೆ ಈ ನಿಮ್ಮ ಕಾರ್ಯಗಳು, ಆದರೆ ನಿಮ್ಮ ಕಾರ್ಯಗಳು ಏನಾಗಿದೆ ಅಂತ ಹೇಳಿದ್ರೆ, ಸತ್ಯಕ್ಕೂ ಧರ್ಮಕ್ಕೂ ಅನುಸಾರವಾಗಿಲ್ಲ. ಆದುದರಿಂದ ಇಸ್ರೇಲಿನ ಮೇಲೆ ಬಂದಂತಹ ಒಂದು ಏನಂತ ಹೇಳಿದ್ರೆ, ಒಂದು ವಿಚಾರದಲ್ಲಿ ಇಸ್ರೇಲ್ ಜನಾಂಗ ಹೀಗೆ ಏನಾಗ್ತಾರೆ ಅಂತ ಹೇಳಿದ್ರೆ, ಒಂದು ಇಷ್ಟ ಆಗದ ರೀತಿಯಲ್ಲಿ ಬರ್ತಾರೆ. ಯಾಕಂತ ಹೇಳಿದ್ರೆ, ನಿಮ್ಮ ಕಾರ್ಯಗಳು, ನೀವು ಮಾಡುವಂತಹ ಕ್ರಿಯೆಗಳು ಸತ್ಯಕ್ಕೂ ಧರ್ಮಕ್ಕೂ ಏನಾಗ್ಲಿಲ್ಲ, ಅನುಸಾರವಾಗಿಲ್ಲ. ಆದುದರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಇವೆಲ್ಲವುಗಳಿಂದ ತಪ್ಪಿಸಿಕೊಂಡು, ನಾವೀಗ ಮೇಲೆ ನೋಡಿದಂತಹ ವಿಚಾರಗಳಿಗೆ ತಪ್ಪಿಸಿಕೊಂಡು, ಕ್ರಿಸ್ತನಲ್ಲಿದ್ದಂತಹ ಗುಣಲಕ್ಷಣಗಳನ್ನು ಹೊಂದುವುದಕ್ಕೆ, ಆತನ ಬಳಿಗೆ ಹೋಗುವುದಕ್ಕೆ ನಾವೇನಾಗಬೇಕಂತ ಹೇಳಿದ್ರೆ, ಶುದ್ಧರಾಗಿರ್ಬೇಕು. ಅಶುದ್ಧತ್ವವು ದೇವರ ಬಳಿಯಲ್ಲಿ ಎಂದಿಗೂ ಏನಾಗುವುದಿಲ್ಲ, ನಿಲ್ಲುವುದಿಲ್ಲ. ಆದರೆ ದೇವರದು ಒಂದು ಚಿತ್ತ ಏನಿತ್ತು ಇಸ್ರೇಲ್ ಜನಾಂಗದ ಮೇಲೆ, ಯಾಕಂದ್ರೆ ಇಸ್ರೇಲ್ ಜನಾಂಗ ನನ್ನ ಏನಂತ ಹೇಳಿದ್ರೆ ಒಂದು ಪ್ರೀತಿಯ, ಒಂದು ನಾನು ಹುಟ್ಟಿಸಿ ಬೆಳೆಸಿದಂತಹ ಒಂದು ನನ್ನ ಮಕ್ಕಳು ಎಂಬುದಾಗಿ ದೇವರವರನ್ನು ಅತ್ಯಂತ ಆತ್ಮೀಯರಾಗಿ ಅವರನ್ನು ಪ್ರೀತಿ ಮಾಡುತ್ತಿದ್ದವರು. ಯಹೋವ ಇಸ್ರೇಲನ್ನು ತಾಕುವವರು, ಯಹೋವ ದೇವರ ಕಣ್ಣುಗುಡ್ಡೆಯನ್ನು ತಾಕುವವರು ಎಂಬುದಾಗಿ ಅವರನ್ನು ಅಷ್ಟು ಪ್ರೀತಿಯಿಂದ ಸಲಹುತ್ತಾ ಬಂದಂತಹ ದೇವರು ಅರಣ್ಯಕಾಂಡ 24:1 ಹೇಳ್ತಾರೆ, ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ ಯಹೋವನ ಚಿತ್ತವೆಂದು ತಿಳಿದು. ಬಿಳಾಮನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಪಿಸ್ಲಿಕ್ಕೆ ಬರ್ತಾನೆ. ಬಿಳಾಮನಿಗೆ ಗೊತ್ತಾಗ್ತದೆ ಯಹೋವನ ಚಿತ್ತ ಏನಂತ ಹೇಳಿದ್ರೆ, ಇಸ್ರೇಲರಿಗೆ ಏನಾಗ್ಬೇಕು, ಅವರಿಗೆ ಶುಭವಾಗಬೇಕು. ಆದ್ರಿಂದ ಕರ್ತನಲ್ಲಿ ಪ್ರಿಯರೇ, ನಾವು ಕೂಡ ನಮ್ಮ ಮನಸ್ಸು ಮತ್ತು ನಮ್ಮ ಕ್ರಿಯೆ ಎರಡನ್ನು ಕೂಡ ಅತ್ಯಂತ ಶುದ್ಧರಾಗಿಡುವಂಥದ್ದು ಕೂಡ ದೇವರ ಎದುರಿನಲ್ಲಿ ಅತ್ಯಂತ ಮುಖ್ಯ. ಆದುದರಿಂದ ನಮ್ಮಲ್ಲಿರುವಂತಹ ಒಂದು ಹಳೆ ಸ್ವಭಾವಗಳಿರ್ಬೋದು, ಮಾಂಸಿಕ ರೀತಿಯಲ್ಲಿ ಖಂಡಿತವಾಗಿಯೂ ನಮ್ಮಲ್ಲಿರುವಂತಹ ಸ್ವಭಾವಗಳನ್ನು ಅಷ್ಟೊಂದು ಸುಲಭವಾದ ರೀತಿಯಲ್ಲಿ ತೆಗಲಿಕ್ಕೆ ಆಗುವುದಿಲ್ಲ, ಕಷ್ಟ ಉಂಟು. ಆದರೆ ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು, ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದವರಾಗಿದ್ದೇವೆ. ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವುದಂತ ಹೇಳಿದ್ರೆ, ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದಂತಹ ಮಕ್ಕಳು. ಆದುದರಿಂದ ನಾವು ಹೊಸ ಸೃಷ್ಟಿ, ಹೊಸ ಮನಸ್ಸು, ನೂತನ ಮನಸ್ಸು ಹೊಂದಿದ ಮೇಲೆ, ನಮ್ಗೆ ಗೊತ್ತುಂಟು ನಮಗೆ ಇದು ಅತ್ಯಂತ ಅವಶ್ಯಕವಾಗಿ ಬೇಕಿದ್ದಂತಹ ಒಂದು ಗುಣಗಳು. ಆದುದರಿಂದ ನಮ್ಮಲ್ಲಿರುವಂತಹ ಹಳೆ ಸ್ವಭಾವ ಅದೇನಾಗ್ಬೇಕಂತೆ, ದಂಡಿಸಲ್ಪಡಬೇಕು. ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ, ಅದನ್ನು ಕೊಂದಾಕಿ ಬಿಡಬೇಕು. ನಮ್ಗೆ ಅದು ಬೇಡ ಎಂಬುದಾಗಿ ನಾವು ನೋಡ್ಬೇಕು. ಯಾಕಂತ ಹೇಳಿದ್ರೆ, ಎಫೆಸಿಯನ್ 4:22 ಹೇಳ್ತಾರೆ, ಕ್ರಿಸ್ತೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ. ಹಿಂದಿನ ನಡತೆಯನ್ನು ನಾವು ಎಂದಿಗೂ ಏನ್ ಮಾಡಬಾರ್ದು, ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ನಮ್ಮ ಪೂರ್ವ ಸ್ವಭಾವಗಳು, ನಮ್ಮಲ್ಲಿರದಂತಹ ಹಳೆ ದುಸ್ವಭಾವಗಳನ್ನು ನಾವು ಸಂಪೂರ್ಣವಾಗಿ ಅದಕ್ಕೆ ದಂಡನೆ ಕೊಡಬೇಕು, ಅದಕ್ಕೆ ಪನಿಷ್ಮೆಂಟ್ ಕೊಡಬೇಕು ನಾವು. ಹಾಗಾದ್ರೆ ಅದು ಯಾಕೆ ಅಂತ ಹೇಳಿದ್ರೆ, ಯಾಕೆ ನಾವು ಅದಕ್ಕೆ ಕೊಡ್ಬೇಕಂದೆ, ಯಾಕೆ ನಾವು ದಂಡನೆ ಕೊಡಬೇಕು, ಯಾಕಂತ ಹೇಳಿದ್ರೆ, ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಆದುದರಿಂದ ಅತ್ಯಂತ ಜಾಗರೂಕರಾಗಿರ್ಬೇಕು ಕರ್ತನಲ್ಲಿ ಪ್ರಿಯರೇ. ಯಾಕಂತ ಹೇಳಿದ್ರೆ, ಇವತ್ತು ಸತ್ಯವೇದ ವಿದ್ಯಾರ್ಥಿಗಳು ಜ್ಞಾನದಲ್ಲಿ
ಸರಿಸಾಟಿಯಾಗಿ ಅವರಿಗೆ ಬರುವಂಥದ್ದು ಈ ಲೋಕದಲ್ಲಿ ಸಾಧಾರಣ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಯಾರಿಲ್ಲ. ಯಾಕಂತೇಳಿ ಪ್ರತಿಯೊಂದು ವಚನ ನಾನು ಏನು ಓದ್ತೇನೋ ಅದನ್ನು ನಮ್ಮ ಸಹೋದರಿಯರ ಬಯಹಾಟ್ ಉಂಟು ಅವರಿಗೆ. ಪ್ರತಿಯೊಂದು ವಚನಗಳು ಎಲ್ಲರಿಗೂ ಏನಾಗಿರ್ತದೆ, ಅದು ಬಯಹಾಟ್ ಆಗಿರ್ತದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಜ್ಞಾನ ನಮಗೆ ಎಷ್ಟು ಮುಖ್ಯವೋ ಕ್ರಿಯೆ ಕೂಡ ಅಷ್ಟೇ ಏನಾಗಿರ್ತದೆ ಅಂತ ಹೇಳಿದರೆ ಮುಖ್ಯವಾದದ್ದು ಎಂಬುದಾಗಿ ನಾವಿಲ್ಲಿ ನೋಡುವಂತಹ ವಿಚಾರ. ಆದುದರಿಂದ ರೋಮಾಯ 12:2 ಹೇಳ್ತಾರೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಆದ್ದರಿಂದ ನಾವೇನಾಗಿದ್ದೇವೆ ಅಂತ ಹೇಳಿದರೆ ಪರಲೋಕ ಭಾವದವರಾಗಿರಬೇಕು. ಆದುದರಿಂದ ನಮಗೆ ಇಲ್ಲಿ ಏನಾಗ್ತದಂತೆ, ಈ ಒಂದು ಪ್ರಕ್ರಿಯೆ, ಈ ಒಂದು ಟ್ರಾನ್ಸ್ಫಾರ್ಮೇಷನ್, ಹಳೆಯಿಂದ ಹೊಸತಾಗುವುದು, ರಿನ್ಯೂ ಆಗುವುದು, ರಿಸ್ಟೋರ್ ಆಗುವಂತಹದ್ದು ಅತ್ಯಂತ ಒಂದು ಪ್ರಾಮುಖ್ಯವಾದಂತಹ ವಿಚಾರ. ಯಾಕಂತ ಹೇಳಿದರೆ ಹಲವರು ಇದರಲ್ಲಿ ಸಾಧನೆಯನ್ನು ಮಾಡಿರುವರು, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದಂತಹ ಒಂದು ಪ್ರಯತ್ನವನ್ನು ನಾವೇನು ಮಾಡಬೇಕು, ಮಾಡ್ತಾ ಹೋಗ್ಬೇಕು. ಯಾಕಂತ ಹೇಳಿದರೆ ಅದು ನಮ್ಮಲ್ಲಿ ನಿಂತ ನೀರಾಗಬಾರ್ದು, ಅದೇನಾಗಬೇಕು, ಅದು ಬೆಳೀತಾ ಬೆಳೀತಾ ಹೋಗಬೇಕು ಎಂಬುದಾಗಿ ನಾವು ನೋಡಿದೆವು. ಆದ್ದರಿಂದ 2 ಕೊರಿಂಥ್ಯ 4:16 ಹೇಳುವ ರೀತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆದುದರಿಂದ ನಾವೇನಾಗುವುದಿಲ್ಲ, ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಅಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹಳೆ ಸ್ವಭಾವ ಹೋದ ಹಾಗೆ ಹಾಗೆ ನಮ್ಮಲ್ಲಿ ಏನಾಗ್ತದೆ ಅಂತೇಳಿ ರಿನ್ಯೂ, ಹೊಸತಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ನಮ್ಮಲ್ಲಿ ಬರ್ತದೆ. ಆದುದರಿಂದ Ephesians 4:23 ಹೇಳ್ತಾರೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆದ್ರಿಂದ ಇಲ್ಲಿ ನಾವು ಒತ್ತಾಯ ಪೂರ್ವಕವಾಗಿ ನಮ್ಗೆ ಇಲ್ಲಿ ಹೇಳುವಂತದ್ದು ಏನಂತ ಹೇಳಿದ್ರೆ, ಖಂಡಿತವಾಗಿಯೂ ಈ ಒಂದು ಪ್ರಕ್ರಿಯೆ ನಮ್ಮಲ್ಲಿ ಆಗಲೇ ಬೇಕು ಎಂಬಂತಹ ಒಂದು ವಿಚಾರದಲ್ಲಿ ನಾವಿಲ್ಲಿ ನೋಡುವಂಥದ್ದು. ಆದುದರಿಂದ ನಮ್ಮ ಆಲೋಚನೆಗಳು ಯಾವಾಗಲೂ ಪರಿಶುದ್ಧವಾಗಿದ್ರೆ ನಮ್ಮ ದೇಹ ಪರಿಶುದ್ಧವಾಗಿರ್ತದೆ. ನಮ್ಮ ಆಲೋಚನೆಗಳು ಒಂದು ನ್ಯಾಯ ನೀತಿ ಸತ್ಯ ಧರ್ಮದಲ್ಲಿದ್ದರೆ ನಮ್ಮ ದೇಹ ಕೂಡ ಅದರ ರೀತಿಯಲ್ಲಿ ಏನಾಗಿರ್ತದೆ, ಅದಕ್ಕೆ ಅನುಮೋದನೆ ಮಾಡ್ತಾ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ ನಮ್ಮ ಹೃದಯ, ಆಲೋಚನೆಗಳು, ಮನಸ್ಸು ಇವುಗಳೆಲ್ಲ ಏನಾಗಬೇಕಂತ ಹೇಳಿದರೆ ಒಂದು ಮಟ್ಟದಲ್ಲಿ ಅದು ವೇಗವಾಗಿ ಬದಲಾಗಬೇಕು. ಯಾಕಂತೇಳಿದರೆ ನಾಳೆ ಚೇಂಜ್ ಆಗ್ತಾನೆ, ನಾಳೆ ನೋಡುವ, ನಾಳೆ ರಿಸ್ಟೋರ್ ಮಾಡುವ, ನಾಳೆ ರಿನ್ಯೂ ಮಾಡುವಂತೆಲ್ಲ ಯಾವ ಈಗಲೇ. ಯಾಕಂತೇಳಿದರೆ ನಾಳಿನ ಕೆಲಸವನ್ನು ಹಿಂದೆ ಮಾಡು, ಹಿಂದಿನ ಕೆಲಸವನ್ನು ಈಗಲೇ ಮಾಡು. ನಾಳೆ ಮಾಡ್ತಾನೆ ಅಂತ ಹೇಳಿದ್ರೆ ನಾಳೆ ಅಂತ ನಿತ್ಯವು ಬುದ್ಧಿಗೇಡು ಹೇಳುವಂಥದ್ದು ನಾವಲ್ಲ. ಆದುದರಿಂದ ಅದೇನಾಗಬೇಕು, ಟ್ರಾನ್ಸ್ಫಾರ್ಮೇಷನ್ ಅದು ಫಾಸ್ಟ್ ಆಗಿ ಆಗ್ತಾ ಹೋಗ್ಬೇಕು. ಆದ್ದರಿಂದ ಹೇಳ್ತಾರೆ Philippians 4:8, ಸಹೋದರರೇ, ಯಾವ್ಯಾವುದು ಸತ್ಯವು, ಮಾನ್ಯವು, ನ್ಯಾಯವು, ಶುದ್ಧವು, ಪ್ರೀತಿಕರವು, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಇದನ್ನು ನಾವೇನು ಮಾಡಬೇಕಂತೆ, ಇದಕ್ಕೆ ನಾವು ಗಮನ ಕೊಟ್ಟು ಇದರ ಪ್ರಕಾರವಾಗಿ ನಾವೇನು ಮಾಡಬೇಕು, ನಡೀಬೇಕು ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ. ಆದುದರಿಂದ ನಮ್ಮ ಆಲೋಚನೆಗಳು, ನಮ್ಮ ಒಂದು ವಿಚಾರಗಳು, ಅದು ಕ್ರಿಸ್ತನ ಅಲ್ಲಿ ಕ್ರಿಸ್ತನಲ್ಲಿ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ಒಳಗಾಗಬೇಕು. ಅಂದರೆ ಕ್ರಿಸ್ತನ ಒಂದು ಮನಸ್ಸುಗಳು ಯಾವ ರೀತಿ ಇತ್ತು ಅದಕ್ಕೆ ನಾವೇನಾಗಬೇಕು, ವಿಧೇಯತ್ವಕ್ಕೆ, ಕ್ರಿಸ್ತನ ವಿಧೇಯತ್ವಕ್ಕೆ ಒಳಪಟ್ಟು ನಮ್ಮ ಕ್ರಿಯೆಗಳಲ್ಲಿ ಅದನ್ನು ನಾವೇನು ಮಾಡಬೇಕು, ತೋರ್ಪಡಿಸುವಂಥದ್ದು ಕೂಡ ಅಷ್ಟೇ ಮುಖ್ಯವಾದ ವಿಚಾರ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದಕ್ಕೆ Philippians 4:9 ಬರೀತಾರೆ ಅಂತ ಹೇಳಿದರೆ, ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿ. ಅದನ್ನು ನೀವು ಹೇಳುತ್ತಾ ಬನ್ನಲ್ಲ, ಬರೀ ಹೇಳುವವರಾಗಿದ್ದರೆ ನಮಗೆ ಏನೂ ಪ್ರಯೋಜನ ಆಗುವುದಿಲ್ಲ. ಯಾಕಂತ ಹೇಳಿದರೆ ಶುದ್ಧತೆ ಎಂಬುದಾಗಿ ಬರುವಾಗ ಇಸ್ರೇಲ್ ಜನಾಂಗರು ಏನಾಗಿರ್ಬೇಕಂತ ಹೇಳಿದರೆ, ಅವರು ತಾವು ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಅವರೇನು ಮಾಡಬೇಕು, ಅವ ಒಂದು ಉಪಕರಣಗಳನ್ನು ಅವರೇನು ಮಾಡಬೇಕು, ಹೊರುವಂಥದ್ದು ಅಷ್ಟು ಮುಖ್ಯವಾಗಿತ್ತು. ಮತ್ತು ಅದು ಅವರಿಗೆ ಕಠಿಣವಾದಂತಹ ಒಂದು ಕ್ರಿಯೆ ಅವರಿಗೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ನಾವು ಕೂಡ ಏನಾಗಬೇಕಂತ ಹೇಳಿದರೆ ಶುದ್ಧರಾಗಬೇಕು. ಅದರಿಂದ ಹೇಳ್ತಾರೆ, ಅದನ್ನೇ ಮಾಡುತ್ತಾ ಬನ್ನಿ. ಹೀಗೆ ಮಾಡಿದರೆ, ಹೀಗೆ ಮಾಡಿದರೆ, ಹೀಗೆ ಹೇಳಿದರಲ್ಲ, ನಾನಿಲ್ಲ ನಿಂತುಕೊಂಡು ಹೇಳೋದು ಸುಲಭ, ಆದರೆ ನಾವೇನು ಮಾಡಬೇಕಂತೆ, ಅದನ್ನು ಕೈಕೊಂಡು
ನಡೆಯಬೇಕು. ಹೀಗೆ ಮಾಡಿದರೆ ಮಾತ್ರವೇ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು ನೋಡಿ. ಆದ್ರಿಂದ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ಅಷ್ಟು ಮುಖ್ಯವಾದಂತಹ ಒಂದು ವಿಚಾರ ಎಂಬುದಾಗಿ ನಾವು ನೋಡ್ತೇವೆ. ಆದುದರಿಂದ ನಾವು ಈ ಲೋಕದಲ್ಲಿ ಇರುವಂತಹ ಒಂದು ವಿಚಾರದಲ್ಲಿ ನಾವೇನು ಮಾಡ್ಬೇಕಂತ ಅದನ್ನು ಒಂದು ದೇವರ ವಿಷಯ ಬರುವಾಗ ಒಂದು ರ್ಯಾಷನಲೈಸ್ ಮಾಡಲಿಕ್ಕೆ ನಾವು ಅದನ್ನು ಹೋಗಬಾರ್ದು. ಒಂದು ವೈಚಾರಿಕತೆಯಿಂದ ಆಗಲಿ ಅವರು ಹೇಳುವ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಎತ್ತಿ ತೋರಿಸೋದು ಅದು ನಮಗೆ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ನಾವು ಲೋಕ ರೀತಿಯಲ್ಲಿರುವಾಗ ನಾವು ಲೋಕಾನುಸಾರವಾಗಿ ಯುದ್ಧ ಮಾಡುವಂಥದ್ದು ಬೇಡ. ನಾವು ಏನಂತ ಹೇಳಿದರೆ ನಾವು ಪರಲೋಕ ಸಂಸ್ಥಾನದವರು, ಪರಲೋಕಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ನಮಗೆ ಕೊಟ್ಟಿದ್ದಾರೆ, ಅದಕ್ಕೆ ಹೋರಾಡಲಿಕ್ಕೆ ಬೇಕಾದಂತಹ ಆಯುಧಗಳನ್ನು ಕೊಟ್ಟಿದ್ದಾರೆ. ಆ ಆಯುಧಗಳನ್ನು ಹಿಡಿದುಕೊಂಡು ನಾವೇನು ಮಾಡೋಣ, ಯುದ್ಧ ಮಾಡಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದೇ 2 ಕೊರಿಂಥ್ಯ 10:3-5 ಹೇಳ್ತಾರೆ, ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ, ಖಂಡಿತವಾಗಿ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ನಮಗೆ ಬೇಡ ಅದು. ಅದು ದುರಾಶೆಗಳಿಂದ ಕೆಟ್ಟು ಹೋಗುವಂಥವುಗಳು, ಅದು ನಮಗೆ ಸಂಬಂಧಪಟ್ಟವುಗಳು ಅಲ್ವೇ ಅಲ್ಲ. ಆದರೆ ನಾವು ಏನು ಮಾಡುವಂತ ಹೇಳಿದರೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತಹ ಒಂದು ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅವುಗಳನ್ನು ಧರಿಸಿಕೊಂಡು ಸೈತಾನನ ವಿರುದ್ಧ ನಾವೇನು ಮಾಡುವ, ಹೋರಾಟ ಮಾಡುವ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಆದುದರಿಂದ ನಮ್ಮ ಆಲೋಚನೆಗಳು ನಮ್ಮನ್ನು ಶುದ್ಧವಾದಂತಹ ಒಂದು ಜೀವನದ ಒಂದು ಕ್ರಮಗಳತ್ತ ನಮ್ಮನ್ನು ಏನು ಮಾಡ್ತದೆ, ತೆಗೆದುಕೊಂಡು ಹೋಗ್ತದೆ. ಆದುದರಿಂದ ಮತ್ತೆ 7:1-5 ಹೇಳುವಂಥ ರೀತಿಯಲ್ಲಿ ನಮಗೆ ಅದೆಲ್ಲ ಗೊತ್ತಿದ್ದಂಥ ಒಂದು ಮಾತಾದರೆ ನಾನು ಹೇಳುವುದಿಲ್ಲ. ಯಾಕಂತ ಹೇಳಿದರೆ ತೀರ್ಪು ಮಾಡುವಂಥ ವಿಚಾರದಲ್ಲಿ ಹೇಳಿದರು, ತೀರ್ಪು ಮಾಡಬೇಡಿ, ನಿಮಗೇನಾಗ್ತದೆ ತೀರ್ಪಾಗ್ತದೆ. ಆದ್ದರಿಂದ ನಿನ್ನ ಸಹೋದರನ ಕಣ್ಣಲ್ಲಿ, ನಿನ್ನ ಕಣ್ಣಲ್ಲಿ ತೊಲೆಯನ್ನಿಟ್ಕೊಂಡವನ ಕಣ್ಣಲ್ಲಿದ್ದಂಥ ರವೆಯನ್ನು ಹುಡುಕಲಿಕ್ಕೆ ಹೋಗಬೇಡ. ಯಾಕಂತ ಹೇಳಿದರೆ ನಮ್ಮ ಆಲೋಚನೆಗಳು ಕ್ರಿಸ್ತನ ಅಧೀನದಲ್ಲಿರಬೇಕೆಂಬುದೇ ಎಲ್ಲರ ಒಂದು ಪ್ರಾಮಾಣಿಕವಾದಂತಹ ಒಂದು ಇಚ್ಛೆ ಅಲ್ವಾ. ಈಗ ನಾನು ನನ್ನ ಜೀವಿತಗಳಲ್ಲಿ ನನ್ನ ರಕ್ಷಕನಾದ ಯೇಸು ಕ್ರಿಸ್ತನ ಆಲೋಚನೆಗಳೇ ನನ್ನಲ್ಲಿ ಏನಾಗಬೇಕು, ನಡೀಬೇಕು, ಅದೇ ನನಗೆ ಇಷ್ಟ ಎಂಬುದಾಗಿ ಇಲ್ಲಿ ಬಂದಂಥ ಪ್ರತಿಯೊಬ್ಬರ ಮನಸ್ಸು, ಯಾರಾದರೂ ವಿರುದ್ಧವಾಗಿದ್ದಾರಾ, ಯಾರು ಕೂಡ ಇಲ್ಲ. ಯಾಕಂತ ಹೇಳಿದರೆ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಚೆನ್ನಾಗಿ ತಿಳಿದುಕೊಂಡಂತಹ ಮಕ್ಕಳಾದುದರಿಂದ ನಮ್ಮ ಜೀವಿತ ದಿನಗಳು, ನಮ್ಮ ಆಲೋಚನೆಗಳು, ನಮ್ಮ ಹೃದಯದ ಆಲೋಚನೆಗಳು ಕ್ರಿಸ್ತನ ಅಧೀನದಲ್ಲಿರಬೇಕೆಂಬುದೇ ನಮ್ಮ ಒಂದು ಪ್ರಾಮಾಣಿಕವಾದಂತಹ ಒಂದು ಇಚ್ಛೆ, ಅದೇ ನಮ್ಮ ಒಂದು ಅಭಿಲಾಷೆ. ಆದರೆ ಬಹಳ ಕಷ್ಟಕರ, ಕೇರ್ಫುಲ್ ಆಗಿ ಇರಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದರೆ ಅದಕ್ಕೋಸ್ಕರ ನಾವು ಅನುದಿನವೂ ಕಷ್ಟಪಟ್ಟರೆ ನನಗೆ ಅದು ಬೇಕು, ಯೇಸು ಕ್ರಿಸ್ತ ನನ್ನನ್ನು ಆಳ್ವಿಕೆ ಮಾಡಬೇಕು ಎಂಬಂತಹ ಒಂದು ಒಳ್ಳೆ ಮನಸ್ಸು ನನ್ನಲ್ಲಿದ್ದರೆ ಖಂಡಿತ ಅದು ಸಾಧ್ಯವಾಗ್ತದೆ. ಯಾಕಂತ ಹೇಳಿದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡ್ತೇನೆ ನಾನು, ನನಗೆ ಯೇಸು ಸ್ವಾಮಿ ಬೇಕೇ ಬೇಕು ಎಂಬುದಾಗಿ ನಾವು ಮಾಡಿದರೆ ಖಂಡಿತವಾಗಿಯೂ ಅದೇನಾಗ್ತದೆ, ನಮ್ಮ ಜೀವಿತ ದಿನದಲ್ಲಿ ಸಿಕ್ಕೇ ಸಿಗ್ತದೆ ಎಂಬಂತಹ ಒಂದು ಆಲೋಚನೆಯಲ್ಲೇ ನಾವು ಇರಬೇಕು. ಯಾಕಂತ ಹೇಳಿದರೆ ನಾವು ಪವಿತ್ರಾತ್ಮನಿಂದ ಅಂಕುರಿಸಲ್ಪಟ್ಟು ಹುಟ್ಟಿದಂತಹ ಮಕ್ಕಳು ಎಂಬುದ ಆ ಒಂದು ಆಲೋಚನೆ ನಮ್ಮ ತಲೆಯಲ್ಲಿ ಯಾವತ್ತೂ ಏನಾಗಬೇಕು, ಇರಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದೇ 1 ಪೇತ್ರ 1:1-2 ಹೇಳ್ತಾರೆ, ಅಂದರೆ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ. ನೋಡಿ, ನಾವು ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾದುದರಿಂದ ದೇವರಿಗೆ ವಿಧೇಯರಾಗುವುದಕ್ಕೂ, ದೇವರಿಗೆ ನಾವೇನು ಮಾಡಬೇಕು, ವಿಧೇಯರಾಗುವುದಕ್ಕೂ, ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ. ನಾವೇನಾಗ್ಬೇಕಂತೆ, ರಕ್ತದಿಂದ ನಮಗೇನಾಗಬೇಕು, ಪ್ರೋಕ್ಷಣೆ ಆಗಬೇಕು, ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟವರಿಗೆ ಬರೆಯುವಂತಹದ್ದು. ನೋಡಿ, ಇದು ಏನಂತ ಹೇಳಿದರೆ ನಮಗಿರುವಂತಹ ಒಂದು ಅತ್ಯಂತ ವಿಶೇಷವಾದಂತಹ ಒಂದು ಸವಲತ್ತು. ಆದ್ದರಿಂದ ದೇವರು ನಮಗೆ ಕೊಟ್ಟಂತಹ ಒಂದು ಕೃಪೆ. ನೋಡಿ, ಹಾಗಾದರೆ ನಾವಿಲ್ಲಿ ನೋಡ್ತೇವೆ, ಗ್ರೇಸ್ ಶುಡ್ ಮೇಕ್ಸ್ ಅಸ್ ಗ್ರೇಷಿಯಸ್. ಕೃಪೆ ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದರೆ ಆನಂದದಾಯಕವರನ್ನಾಗಿ ಮಾಡ್ತದೆ, ನಮ್ಮನ್ನು ವಿನಯಶೀಲರನ್ನಾಗಿ ಮಾಡ್ತದೆ. ಅಂತಹ ಕೃಪೆ ನಮಗೆ ದೇವರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆದ್ದರಿಂದ ಕೃಪೆ ಅಂತ ಹೇಳಿದರೆ
ಕನ್ನಡದಲ್ಲಿ ಶೋಭೆ ಅಂತ ಹೇಳ್ತೇವೆ ನಾವು, ಸೊಬಗು ಅಂತ ಹೇಳ್ತೇವೆ, ದಯೆ ಅಂತ ಹೇಳ್ತೇವೆ, ಪ್ರಸಾದ ಅಂತ ಹೇಳಬಹುದು, ರಿಯಾಯಿತಿ ಅಂತ ಹೇಳಬಹುದು, ಅಲಂಕರಿಸುವಂತ ಹೇಳಬಹುದು, ಗೌರವಿಸುವುದಂತ ಹೇಳಬಹುದು. ಹಾಗಾದ್ರೆ ದೇವರು ನಮ್ಗೆ ಎಲ್ಲ ಕೊಟ್ಟಂತಹ ಈ ಒಂದು ವಿಶೇಷವಾದಂತಹ ಒಂದು ಗ್ರೇಸ್, ಆ ಒಂದು ಕೃಪೆಯನ್ನು ನಾವು, ಅದು ನಮಗೇನಾಗ್ಬೇಕಂದೆ ಆನಂದದಾಯಕವಾಗಿರ್ಬೇಕು, ಮತ್ತೆ ಅದು ನಮ್ಮನ್ನು ವಿನಯಶೀಲರಾಗಿ ನಮ್ಮನ್ನು ಏನ್ ಮಾಡ್ತದೆ, ಅದನ್ನು ನಮ್ಮನ್ನು ಬದಲಾಯಿಸ್ತದೆ ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ. ಆದುದರಿಂದ ಯೋಹಾನ 17:17 ಕೂಡ ಹೇಳುವಾಗ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವರನ್ನು ಪಡಿಸು, ನಿನ್ನ ವಾಕ್ಯವೇ ಸತ್ಯವು, ಸಾಕು. ಹಾಗಾದ್ರೆ ಎಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು, ಇವರಿಗೋಸ್ಕರ ನಾನು ನನ್ನನ್ನು ಏನ್ ಮಾಡಿದ್ದೇನೆ, ಪ್ರತಿಷ್ಠೆ ಪಡಿಸಿಕೊಂಡಿದ್ದೇನೆ, ಇವರು ಬೇಕು ನನಗೆ. ಸ್ವಾಮಿ ಇಸ್ರೇಲ್ ಜನಾಂಗದಲ್ಲಿ ಇರುವಾಗ ಇಡೀ ಇಸ್ರೇಲ್ ಅನ್ನು ಎಷ್ಟು ಹುಡುಕಾಡಿದ್ರು ಅವರು, ಇಷ್ಟು ಹುಡುಕಿ, ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಅವರದೇನಂತ ಹೇಳಿದ್ರೆ ಯೇಸು ಕ್ರಿಸ್ತನಿಗೆ ಒಂದು ಶುದ್ಧ ಕನ್ಯೆ ಬೇಕು. ಆ ಶುದ್ಧ ಕನ್ಯೆಯನ್ನು ಎಷ್ಟೋ ವರ್ಷಗಳ ಹಿಂದೆ ಆ ಕನ್ಯೆಗೆ ಒಂದು ಏನಂತೇಳಿ ಒಂದು ಸಂಸ್ಕಾರ ಬೇಕು. ಯಾಕಂತ ಹೇಳಿದ್ರೆ ಒಂದು ಕನ್ಯೆಯಾಗಿ ನಾವು ತರುವಂತಹ ಸಂದರ್ಭದಲ್ಲಿ ಆ ಮನೆಯ ಒಂದು ಸಂಸ್ಕಾರ ಕೂಡ ನಾವೇನ್ ಮಾಡ್ತೇವೆ ನೋಡ್ತೇವೆ. ಅದಕ್ಕೋಸ್ಕರ ದೇವರು ಅವರಿಗೆ ಏನಂತಂದ್ರೆ ಒಂದು ಅದ್ಭುತವಾದ ಸಂಸ್ಕಾರವನ್ನು ಎಷ್ಟೋ ವರ್ಷಗಳ ಮೊದಲೇ ಕೊಟ್ಟು ಅದರಲ್ಲಿ ಅವರು ಇರ್ದು ಅವರು ಬೆಳೆಸುವ ಹಾಗೆ ದೇವರೇನ್ ಮಾಡಿದ್ರು, ಯೇಸು ಕ್ರಿಸ್ತ ಮಾಡಿದ್ರು. ಅದಕ್ಕೋಸ್ಕರ ನನಗೆ ಬೇಕಿದ್ದ ಕನ್ಯೆ ನಾನು ಇಲ್ಲೇ ಹುಡುಕುತ್ತೇನೆ ಎಂಬುದಾಗಿ ಅಲ್ಲೇ ಯೇಸುಸ್ವಾಮಿ ಏನ್ ಮಾಡಿದ್ರಂತೆ ಹುಡುಕಾಡಿದ್ರು. ಆದ್ರೆ ಅವರೇನಾಗ್ಲಿಲ್ಲ, ಅವರಿಗೆ ಅಲ್ಲಿ ಅದೇನಾಯ್ತು, ಸಿಕ್ಲಿಲ್ಲ, ಸಿಗದೆ ಹೋಯ್ತು. ಯಾಕಂತ ಹೇಳಿದ್ರೆ ಇಸ್ರೇಲ್ ಜನಾಂಗ ತಮ್ಮನ್ನು ತಾವೇನ್ ಮಾಡಿದ್ರು, ಕಠಿಣ ಪಡಿಸಿಕೊಂಡ್ರು. ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬೇರೆವಾದಂತಹ ಒಂದು ಆಲೋಚನೆಗಳಲ್ಲಿ ಅವರು ಹೋದ್ರು. ಆದರೆ ನಮ್ಮ ಆಲೋಚನೆಗಳು ಸದಾ ಕಾಲವು ಒಳ್ಳೆಯ ಒಂದು ಆಲೋಚನೆಗಳಾಗಿದ್ದು ದೇವರ ಬಗ್ಗೆ, ಭಕ್ತರ ಜೀವಿತದ ಬಗ್ಗೆ, ಅಪೋಸ್ತಲರ ಜೀವಿತದ ಬಗ್ಗೆ, ಅವರೆಲ್ಲ ನಮ್ಮ ಒಂದು ಮಾದರಿಯಾಗಿದ್ದಾರೆ. ಅದರಲ್ಲೂ ನಮ್ಮ ಹಿರಿಯರು ಅವರು ಕೂಡ ನಮ್ಮ ಜೀವಿತ ದಿನಗಳಲ್ಲಿ ಅಷ್ಟೇ ಮುಖ್ಯವಾಗಿದ್ದಾರೆ ಎಂಬುದಾಗಿ ಕೂಡ ನಾವೇನು ಮಾಡಿದ್ದೇವೆ, ತಿಳಿದವರಾಗಿದ್ದೇವೆ. ಅದು ಬಿಟ್ಟು ಸಿಟ್ಟಿರ್ಬೋದು, ಕೋಪ, ಮತ್ಸರ, ಇವುಗಳನ್ನೆಲ್ಲವನ್ನು ನಾವೇನು ಮಾಡಬೇಕಂತೆ, 100 ನಾವೇನು ಮಾಡಬೇಕು, ಅದನ್ನು ತೊರೆದು ಬಿಡಲೇಬೇಕು ಎಂಬುದಾಗಿ ನಾವಿಲ್ಲಿ ನೋಡುವಂತಹ ಒಂದು ವಿಚಾರ. Ephesians 5:25-27 5:25-27 ಹಾಗಾದ್ರೆ ಇಸ್ರೇಲ್ ಜನಾಂಗವನ್ನು ಉಪಕರಣ, ದೇವರ ಪರಿಶುದ್ಧವಾದ ಉಪಕರಣಗಳನ್ನು ಹೊರುವಂತವರು ಏನಾಗಿರ್ಬೇಕಂತ ಹೇಳಿದ್ರೆ ಪರಿಶುದ್ಧರಾಗಿರ್ಬೇಕು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಶುದ್ಧ ಕನ್ಯೆಯಾಗಿರ ಹೋಗಿರುವಂತವರು ಇನ್ನೂ ಎಷ್ಟು ಪರಿಶುದ್ಧರಾಗಿರ್ಬೇಕು. ಅದಕ್ಕೆ ಯೇಸ್ವಾಮಿ ಏನ್ ಮಾಡಿದ್ರು ಎಂಬುದಾಗಿ ಪೌಲನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ರೆಫರೆನ್ಸ್ ಮಾಡ್ತಾರೆ ಏನಂತ ಹೇಳಿದ್ರೆ, ಅದನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ, ಒಂದು ಶುದ್ಧ ಕನ್ಯೆಯನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ತಾನೇನ್ ಮಾಡಿದ್ರಂತೆ ಒಪ್ಪಿಸಿಕೊಟ್ರು. ಅಷ್ಟರ ಮಟ್ಟಿಗೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ತಮ್ಮನ್ನು ವಿನಯಶೀಲರನ್ನಾಗಿ ಅವರು ಮಾಡಿದ್ರು. ಆ ಸಭೆಯಲ್ಲಿ ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು, ನಿರ್ದೋಷವು, ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ನೋಡಿ. ಆದ್ರಿಂದ ನಮಗೇನಾಗ್ಬೇಕಂತ ಹೇಳಿದ್ರೆ ವಾಕ್ಯೋಪದೇಶ ಸಹಿತವಾದ ಜಲಸ್ನಾನದಲ್ಲಿ ನಾವು ಅನುದಿನವೂ ಮುಳುಗಿರ್ಬೇಕದ್ರಲ್ಲಿ.
ಅದು ಬಿಟ್ಟು ಲೋಕದ ರೀತಿಯಲ್ಲಿ ಮುಳುಗಿದ್ರೆ ನಮ್ಮದು ಜಲಸ್ನಾನ ಸರಿಯಾಗುದಿಲ್ಲ, ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಒಂದು ಸಂಪೂರ್ಣತೆಗೆ ನಮ್ಮನ್ನು ಕೊಂಡೋಗ್ಲಿಕ್ಕೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ ತಡೀತದೆ. ಯಾಕಂತ ಹೇಳಿದ್ರೆ ಕರ್ತನೇ, ನನ್ನ ಪ್ರಿಯರೇ, ಈ ಲೋಕದ ಜಂಜಾಟಗಳು ನಮಗೆ ಅಷ್ಟು ಕಠಿಣವಾಗಿ ಉಂಟು. ಯಾಕಂತ ಹೇಳಿದ್ರೆ ನಾವು ಬದುಕಲಿ, ನಮ್ಮ ಸರ್ವೈವ್ ಆಗ್ಲಿಕ್ಕೆ ನಾವು ಇವತ್ತು ಏನು ಮಾಡ್ಬೇಕಂತೇಳಿ ಅತ್ಯಂತ ಕಷ್ಟಪಡುವಂತಹ ಸ್ಥಿತಿಗತಿಗಳಲ್ಲಿ ಇದ್ದೇವೆ. ಇದು ನಮಗೆ ಏನು ಹೊಸತಲ್ಲ, ಇದು ಏನಂತ ಹೇಳಿದ್ರೆ ಮೊದಲಿಂದಲೂ ಇದ್ದದ್ದೇ. ಯಾಕಂತ ಹೇಳಿದ್ರೆ ಕರ್ತನಲ್ಲಿನ ಪ್ರಿಯರೇ, ನಮಗೆ ಸಂಬಂಧಪಟ್ಟ ಹಾಗೆ ನಮ್ಮ ಹಿರಿಯರ ಜೀವಿತ ದಿನಗಳಿರಬಹುದು. ಯಾಕಂತ ಹೇಳಿದ್ರೆ ನಾನು ಬಾಲ್ಯದಾರಭ್ಯ ನಾವು ಸತ್ಯವೇದ ವಿದ್ಯಾರ್ಥಿಗಳ ಹಿರಿಯರಾದಂಥ ವಿಲಿಯಮ್ಸ್ ಅಂಕಲ್ ಇರ್ಬೋದು, ಸುಂದರ ಇವರು ಗಿಲ್ಬರ್ಟ್ ಅಂಕಲ್ ಇರ್ಬೋದು, ಅದೇ ರೀತಿಯಲ್ಲಿ ಪರ್ಸಿ ಅಂಕಲ್ ಇರ್ಬೋದು, ವಿಲಿಯಮ್ಸ್ ಅಂಕಲ್ ಇರ್ಬೋದು, ಅದೇ ರೀತಿಯಲ್ಲಿ ಜಯಪ್ರಸಾದ್ ಅಂಕಲ್, ಡ್ಯಾನಿಯಲ್ ಇವರು, ಪ್ರಕಾಶ್ ಇರ್ಬೋದು, ಪಾರ್ಥಸಾರಥಿ ಅವರಂದು ನಮ್ಮನ್ನು ಚಿಕ್ಕದಿಂದಲೇ ಮಂಗಳೂರಿನಲ್ಲಿ ಏನು ಮಾಡಿದ್ದಾರೆ ನೋಡಿದ್ದಾರೆ. ಆದ್ದರಿಂದ ನಾನು ನೋಡೋ ಮಟ್ಟಿಗೆ ಅವರು ತಮ್ಮ ಜೀವಿ ದಿನದಲ್ಲಿ ಅತ್ಯಂತ ವಿಶೇಷವಾದ ರೀತಿಯಲ್ಲಿ ದೇವರನ್ನು ಮನಪೂರ್ವಕವಾಗಿ ಪ್ರೀತಿ ಮಾಡಿದರು. ಅದಕ್ಕೆ ನಾನು ಏನಂತ ಹೇಳಿದರೆ ಕೆಲವು ವಿಚಾರಗಳನ್ನು ನಾವು ಇಂತಹ ಸಭೆಯಲ್ಲಿ ಹಂಚಿಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ನಮ್ಮ ತಂದೆಯವರು ಕೂಡ ಹಾಗೆ ಇದ್ರು. ಏನಂತ ಹೇಳಿದರೆ ನಾವು ಸಣ್ಣ ಸಣ್ಣ ಮಕ್ಕಳಿರುವಂತಹ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಒಂದು ನನಗೆ ಒಂದು 3 ವರ್ಷ, ತಮ್ಮನಿಗೆ 2 ವರ್ಷ, 1 ವರ್ಷ ಇರುವಂತಹ ಸಂದರ್ಭಗಳಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಗ್ತಿತ್ತು. ಆದರೆ ತಿರುಚಿನಪಳ್ಳಿಯಲ್ಲಿ ಕನ್ವೆನ್ಷನ್ ಇಟ್ಟಿದ್ರು. ಆ ಸಂದರ್ಭದಲ್ಲಿ ನಮ್ಮ ತಂದೆ ಏನಾಗಿದ್ದಂತೆ ಕನ್ವೆನ್ಷನ್ಗೆ ಹೊರಟರು. ಏನಿಲ್ಲ, ಈಗಿನ ಹಾಗೆ ಮೊಬೈಲ್ ಫೋನ್ ಅದು ಇದು ಯಾವ ವಿಚಾರಗಳು ಇಲ್ಲದಿರುವಂತಹ ಸಂದರ್ಭಗಳಲ್ಲಿ ಅವರೇನು ಮಾಡಿದ್ರು ಅಂತ ಹೇಳಿದರೆ, ಈ ಮಕ್ಕಳನ್ನು, ನನ್ನ ಹೆಂಡತಿಯನ್ನು ಬಿಟ್ಟು ನಾನು ತಿರುಚಿನಪಳ್ಳಿ ಕನ್ವೆನ್ಷನ್ಗೆ ಹೋಗ್ತೇನೆ. ಬರೇ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಇವರನ್ನು ಯಾರು ನೋಡೋದು, ಇವರು ನೀವು ಹೋದರೆ ಇವ ಅವಸ್ಥೆ ಏನಿಲ್ಲ ಅಂತ ಹೇಳಿ ಒಂದು ಮಾತು ಏನಾರ್ದು ನಮ್ಮಮ್ಮ ಹೇಳಿದರು ಕೂಡ, ನಿನ್ನೊಟ್ಟಿಗೆ ದೇವರಿದ್ದಾರೆ, ಚಿಂತೆ ಮಾಡಬೇಡ. ಅದು ನನಗೆ ಇವತ್ತಿಗೂ ಕೂಡ ತಿರುಚಿನಪಳ್ಳಿಯಲ್ಲಿ ತಮಿಳಲ್ಲಿ ಕನ್ವೆನ್ಷನ್ ಆಗ್ತದೆ, ನಮಗೆ ಅರ್ಥವೇ ಆಗುದಿಲ್ಲ. ಅದು ನನ್ನ ತಂದೆಯಲ್ಲಿ ಹೋದ್ರು, ಯಾಕಂತ ಹೇಳಿದರೆ ಅವರಿಗೆ ಅಲ್ಲಿ ಜಯಪರ ಅಂಕಲ್ ಸಿಗ್ತಾರೆ, ಗಿಲ್ಬರ್ಟ್ ಅಂಕಲ್ ಸಿಗ್ತಾರೆ, ಆ ವಿಲಿ ಎಲ್ಲರ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಅತ್ಯಂತ ಒಂದು ಏನಂತ ಒಂದು ಪ್ರೀತಿ ಪಾತ್ರರ ಒಂದು ದೊಡ್ಡ ಗುಂಪೆ ಸಿಗ್ತದೆ ಅವರಿಗೆ. ಅಲ್ಲಿ ಅವರಲ್ಲಿ ಮಾಡಿದಂತಹ ಒಂದು ಸಂತೋಷ ಅವರಿಗೆ ಇಲ್ಲಿದು ಚಿಂತೆ ಇಲ್ಲ. ಯಾಕಂತ ಹೇಳಿದರೆ ಈ ರೀತಿಯಾದಂತಹ ಒಂದು ಮನೋಭಾವ, ಮೈಂಡ್ ಸೆಟ್ ಏನಾಗಿರಬೇಕು ಅವರಿಗಿತ್ತು. ಅದೇ ರೀತಿಯಲ್ಲಿ ಮನೆಯಲ್ಲಿ ತಂದೆ ಸೀರಿಯಸ್ ಆಗಿದ್ದಾರೆ, ಅಣ್ಣ ಹೇಳ್ತಾರಂತೆ, ನಮ್ಮ ತಂದೆಗೆ ಹೇಳ್ತಾರೆ, ಅಣ್ಣ ನೀನು ಎಲ್ಲಿಗೆ ಹೋಗ್ತಿದ್ದಿ ನೀನು? ಅವರು ತಂದೆಗೆ ಹುಷಾರಿಲ್ಲ, ಇಲ್ಲ ನೀನಿದ್ದೀಯಲ್ಲ, ನೀನು ನೋಡಿಕೋ, ನಾನು ಹೋಗ್ತೇನೆ ಜಯಪರೊಟ್ಟಿಗೆ ಅಂತ ಹೋದವರು. 4 ದಿನ ಬಿಟ್ಟು ಬರುವಾಗ ತಂದೆ ತೀರಿ ಹೋಗಿ ಅಂತ್ಯ ಸಂಸ್ಕಾರ ಕೂಡ ಆಗಿತ್ತು. ನೋಡಿ, ಇಂತಹ ಒಂದು ಒಂದು ಮೈಂಡ್ ಸೆಟ್, ಇದೇ ಮೈಂಡ್ ಸೆಟ್ ನಾನಿವತ್ತು ನೋಡಿದಂತಹ ಒಂದು ಅದ್ಭುತವಾದಂತಹ ಒಂದು ಮಾತು ಹೇಳ್ತೇನೆ. ಸಹೋದರರ ಮಾರ್ಕ್ ಇದ್ದಾರೆ, ಬೆಳಗಾವಿಯಿಂದ ಇವತ್ತು ಬಂದಿದ್ದಾರೆ, ಅವರ ಮಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಎಂತಹ ಒಂದು ಝೀಲ್ ಇದು ನಮ್ಮಲ್ಲಿ ಉಂಟಾ ಕರ್ತನಲ್ಲೆಲ್ಲ ಪ್ರಿಯರೇ? ಇದು ನಮ್ಮಲ್ಲಿ ಏನಾಗಿರ್ಬೇಕು ಉಂಟು ಎಂಬುದಕ್ಕೆ ನೋಡಿ, ಅವರಲ್ಲಿ ಸಾಕ್ಷಿಯಾಗಿದ್ದಾರೆ. ಸಹೋದರರ ಮಾರ್ಕ್ ಇದ್ದಾರೆ, ಅವರ ಮಗು ಇವತ್ತು ಹಾಸ್ಪಿಟಲಲ್ಲಿದ್ದಾರೆ, ನನ್ನ ಮಗನೊಟ್ಟಿಗೆ ದೇವರಿದ್ದಾರೆ, ಅವನನ್ನು ತಂದೆಯಾದವರು ಗುಣಪಡಿಸಿಯೇ ಪಡಿಸ್ತಾರೆ ಎಂಬಂತಹ ಒಂದು ದೃಢವಾದಂತಹ ಒಂದು ವಿಶ್ವಾಸ ನೋಡಿ ಇದ್ದು ನಮ್ಮಲ್ಲಿ ಏನಾಗಿರ್ಬೇಕು, ದೇವರ ಬಗ್ಗೆ ನಮ್ಮಲ್ಲಿ ಇರುವಂತಹ ನಿಜವಾದಂತಹ ಒಂದು ಪ್ರೀತಿ, ಇದು ನಾವು ಪೂರ್ಣ ಹೃದಯದಿಂದ ಮಾಡುವಂತಹ ಪ್ರೀತಿ ಇದು. ನೋಡಿ, ಈ ರೀತಿಯಾದಂತಹ ಒಂದು ಮೈಂಡ್ ಸೆಟ್ಟಲ್ಲಿ ಇವತ್ತು ನಾನು ಇದ್ದೇನಾ ಎಂಬುದಾಗಿ ನಾವು ಇವತ್ತು ನೋಡುವಾಗ 2 ಪೇತ್ರ 1:3-4 ಹೇಳ್ತಾರೆ. ಏನಂತ ಹೇಳಿದ್ರೆ, ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲ ದೊರೆಯುತ್ತೆ ಎಂದು ಬಲ್ಲೆವಷ್ಟೇ. ನಮ್ಗೆಲ್ಲ ಕೊಟ್ಟಿದ್ದು, ದೇವರು ಏನು ಕಡಿಮೆ ಮಾಡಿದ್ದಾರೆ? ಸಹೋದರದ ಪ್ರಕಾಶ ಇವತ್ತು ಪ್ರಾರ್ಥನೆ ಮಾಡುವಾಗಲೂ ಅದೇ ರೀತಿಯಾಗಿ ಹೇಳಿದ್ರು, ನಮಗೆ ಲೌಕಿಕವಾಗಿಯೂ ದೇವರು ಏನು ಮಾಡಿದ್ದಾರೆ, ಕೈಬಿಟ್ಟು ಹಾಕಲಿಲ್ಲ, ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮನ್ನು ದೇವರು ಜ್ಞಾನದಲ್ಲಿಯೂ ಎಲ್ಲದರಲ್ಲಿಯೂ ನಮಗೆ ಬೇಕಾದಷ್ಟು ಏನು ಮಾಡಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. ಎಲ್ಲದರಲ್ಲಿ ದೇವರೇನು ಮಾಡಿದ್ದಾರೆ, ಬೇಕಾದದ್ದೆಲ್ಲ ದೊರೆಯುತ್ತೆ ಎಂದು ಬಲ್ಲಿದೆ ಅಷ್ಟೇ. ನೀವು ಲೋಕದಲ್ಲಿ ದುರಾಶೆಯನ್ನುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಇದು ನಮಗೆ ಕೊಟ್ಟಂತಹ ವಾಕ್ಯೋಪದೇಶ. ಆದುದರಿಂದ ನಾವು ಏನಾಗಬೇಕಂತ ಹೇಳಿದರೆ,
ಪರಿಶುದ್ಧವಾದ ಉಪಕರಣಗಳನ್ನು ನಾವೇನ್ ಮಾಡಿದ್ದೀವಿ ಇವತ್ತು ಹೊತ್ತುಕೊಳ್ಳುವಂತಹ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಪರಿಶುದ್ಧವಾದ ಉಪಕರಣಗಳು ನಮಗೆ ಗೊತ್ತುಂಟು, ಸತ್ಯವೇದದ ಸುವಾರ್ತೆಗಳನ್ನು ಸಾರುವಂಥದ್ದು ದೇವರು ನಮಗೆ ಕೊಟ್ಟಂತಹ ಒಂದು ವಿಶೇಷವಾದಂತಹ ಒಂದು ಸವಲತ್ತಾಗಿದೆ. ಇದನ್ನು ನಾವೇನು ಮಾಡಬೇಕಂತೆ ಉಪಯೋಗಿಸ್ಕೊಳ್ಬೇಕು ಎಂಬುದಾಗಿ ನಾವು ನೋಡ್ತೇವೆ. ಅದೇ 2 ಪೇತ್ರ 1:8 ಮಾಡುತ್ತವೆ ನೋಡಿ. ಹಾಗಾದ್ರೆ ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನೋಡಿ, ಇವತ್ತು ನಮ್ಮ ಎದುರಿನಲ್ಲಿ ನಮ್ಗೆ ಪುಟ್ಸುಂದರ ಅಂಕಲ್ ಇದ್ದಾರೆ. ಅವರು ಒಂದು ಪ್ರೀತಿ ಮಾಡಿ ಅವರ ಜೀವ ದಿನಗಳಲ್ಲಿ ಅವರು ನಡೆದ ಹಾಗೆ ನಾವು ನಡೀತೇನೆಂಬುದಾಗಿ ಇವತ್ತು ಅವರ ಮಗನಿಗೆ ಹೇಳುವ ಒಂದು ಏನಂತ ಹೇಳಿದ್ರೆ, ಅವರು ಅಷ್ಟು ಮಾದರಿ ತೋರಿಸಿದ್ದಾರೆ. ನಮ್ಮ ತಂದೆಯ ಬಗ್ಗೆ ಕೂಡ ಅದೇ ಒಂದು ಹೆಮ್ಮೆ ನನಗೆ ಉಂಟು. ಆದರೆ ಅವರಲ್ಲಿದ್ದಂತಹ ಮನಸ್ಸು ಅದು ಏನಂತ ಹೇಳಿದ್ರೆ, ಅಲ್ಲಿಗೆ ನಾನು ಏನಾಗಲಿಲ್ಲ, ರೀಚ್ ಆಗಲಿಲ್ಲ, ಇನ್ನು ನಾನು ಕ್ರಿಸ್ತೇಸುನಲ್ಲಿದ್ದಂತಹ ಮನಸ್ಸಿಗೆ ರೀಚ್ ಆಗಲಿಕ್ಕೆ ನಾನು ಇನ್ನು ಎಷ್ಟು ಕಷ್ಟಪಡ್ತೇನೆ. ಒಮ್ಮೆ ನನಗೆ ಅದೇ ಏನಾಗ್ತದೆ ಅಂತೇಳಿದರೆ ನನಗೆ ತಬ್ಬಿಬ್ಬಾಗ್ತದೆ. ಯಾಕಂದ್ರೆ ನಮ್ಮ ಹಿರಿಯರಲ್ಲಿದ್ದಂತಹ ಮನಸ್ಸು ಏನಂತ ಹೇಳಿದ್ರೆ ಅಂತಹ ಒಂದು ಅದ್ಭುತವಾದ ಮನಸ್ಸು. ಅದಕ್ಕೆ ಮುಖ್ಯವಾಗಿ ಅವರಿಗೆ ಸಪೋರ್ಟ್ ಮಾಡಿದಂತಹ ಸಹೋದರಿಯರು, ಅವರ ಧರ್ಮ ಪತ್ನಿಯರು ಕೂಡ ಅಷ್ಟೇ ಮುಖ್ಯವಾಗಿದ್ದಾರೆ. ಯಾಕಂತೇಳಿದ್ರೆ ಅವರ ಒಂದು ಸೇವೆ, ಅವರೊಟ್ಟಿಗೆ ಇರುವಂತಹ, ಅವರಿಗೆ ಹೆಗಲಿಗೆ ಹೆಗಲು ಕೊಡೋದ್ರಲ್ಲಿ ಅವರ ಕೂಡ ಏನಾಗ್ತಾರೆ ಅಂತೇಳಿದ್ರೆ ಪರಿಶುದ್ಧವಾಗಿರ್ತಾರೆ. ಯಾಕಂತ ಅವರಿಲ್ಲದೆ ನಮಗೆ ಏನಾಗ್ಲಿಕ್ಕಿಲ್ಲ, ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅವರು ನೀವು ಹೋಗ್ಬೇಡಿ ಎಂಬುದಾಗಿ ಕಟ್ ಹಾಕಿದ್ರೆ ನಮ್ಗೆ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಆದ್ರೆ ದೇವರು ನಮ್ಗೆ ಏನ್ ಮಾಡ್ಲಿಲ್ಲ, ಹಾಗೆ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲವನ್ನೂ ದೇವರು ಏನ್ ಮಾಡಿದ್ದಾರೆ ಅಂತೇಳಿ, ನಮ್ಗೆ ಬೇಕಾದ ರೀತಿಯಲ್ಲಿ ನಮ್ಗೆ ಏನ್ ಮಾಡಿದ್ದಾರೆ ಅಂತೇಳಿದ್ರೆ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಆದುದರಿಂದ ಭಕ್ತಿಗೂ ಬೇಕಾದದೆಲ್ಲ ದೊರೆಯಿತೆಂದು ನಾವೇನ್ ಮಾಡಿದ್ದೇವೆ, ನಮ್ಗೆ ತಿಳಿಯಪಡಿಸಿದ್ದಾರೆ. ಆದ್ರಿಂದ ಕರ್ತನಲ್ಲಿ ನನ್ನ ಪ್ರಿಯರೇ, 5 ಫೆಬ್ರವರಿ ಅದರಲ್ಲಿ ಮನ್ನದಲ್ಲಿ ಒಂದು ವಿಚಾರವನ್ನು ನಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಿಳಿಯಪಡಿಸಿದ್ದಾರೆ ಒಂದು ವಿಚಾರ. ನಾನು ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ ಅದರ ಹೆಡ್ಡಿಂಗ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದೇವರ 1 ಥೆಸಲೋನಿಕ 4:3 ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ದೇವರ ಚಿತ್ತವೇನೆಂದರೆ ಇಸ್ರೇಲರಿಗೆ ಶುಭವಾಗಬೇಕೆಂಬುದೇ. ಆಗಿನ ಕಾಲಗಳಲ್ಲಿ ಈಗಿನ ಕಾಲದ ನಮಗೆ ಬರೀತಾರೆ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಅದಕ್ಕೆ ಇಲ್ಲಿ ಬರೀತಾರೆ ಏನಂತ ಹೇಳಿದರೆ, ದೇವರ ಒಂದು ದೈವ ಪ್ರೇರಣೆಗೊಳಗಾಗಿರುವ ಅಪೋಸ್ತಲನು ಘೋಷಿಸುವಂತೆ. ದೈವ ಪ್ರೇರಣೆಗೊಳಗಾದ ಅಪೋಸ್ತಲನು ಘೋಷಿಸುವಂತೆ ನಾವು ದೇವರ ವಾಕ್ಯವನ್ನು ಇತರರಿಗೆ ನಿರರ್ಗಳವಾಗಿ ಪ್ರಚಾರ ಮಾಡಿದರೂ, ಇವತ್ತು ನನಗೆ ಅಂತ ಕೆಪಾಸಿಟಿ ಇದ್ರೂ ನಿರರ್ಗಳವಾಗಿ ಅಧಿಕಾರದಿಂದದ್ದು ಪ್ರಕಟಣೆ ಯಾವ ವಿಚಾರವನ್ನು ಕೇಳಿದ್ರೂ ನನಗೆ ಎತ್ತಿದ ಕೈ ನನಗೆ ಏನು ಉಂಟು ಅದನ್ನು ನಿರರ್ಗಳವಾಗಿ ನಾನೇನು ಮಾಡ್ತೇನೆ ಅದನ್ನು ಹೇಳುವಂತಹ ಒಂದು ಶಕ್ತಿ ನನಗೆ ಇದ್ದರೂ, ನಮ್ಮಲ್ಲಿರುವುದೆಲ್ಲವನ್ನು ಬಡವರಿಗೆ ದಾನ ಮಾಡಿದರು, ಏನುಂಟು ಎಲ್ಲವನ್ನು A to Z ನಾನೇನು ಮಾಡ್ತೇನೆ ದಾನ ಮಾಡ್ತೇನೆ ಮಾಡಿದರು. ಒಂದು ಒಳ್ಳೆಯ ಕಾರ್ಯದ ನಿಮಿತ್ತ ನಮ್ಮನ್ನು ನಾವು ಬಲಿದಾನ ಮಾಡಿದ್ದಾಗ್ಯೂ, ನಮ್ಮನ್ನು ನಾವೇನು ಮಾಡಿದ್ದೇವೆ ಬಲಿದಾನ ಮಾಡಿದ್ದಾಗ್ಯೂ, ದೇವರ ಪ್ರೀತಿ, ಕ್ರಿಸ್ತನ ಮನಸ್ಸು ಇವು ನಮ್ಮಲ್ಲಿ ಅಭಿವೃದ್ಧಿಗೊಂಡು ನಮ್ಮನ್ನು ಆಳ್ವಿಕೆ ಮಾಡಿದರು. ನೋಡಿ, ಇವು ನಮ್ಮಲ್ಲಿದ್ದು ದೇವರ ಪ್ರೀತಿ, ಕ್ರಿಸ್ತನ ಮನಸ್ಸು ನಮ್ಮಲ್ಲಿದ್ದು ನಮ್ಮಲ್ಲೇನು ಮಾಡ್ತಾ ಉಂಟಂತೆ ಅದು ಆಳ್ವಿಕೆ ಮಾಡಿದ್ದಾಗ್ಯೂ, ನಮ್ಮಲ್ಲಿ ಪ್ರೀತಿ ಇಲ್ಲದೆ ಇದ್ದ ಪಕ್ಷದಲ್ಲಿ ದೇವರ ದಿವ್ಯ ದೃಷ್ಟಿಯಲ್ಲಿಯೂ ಹಾಗೂ ಆತನ ಹೆಣಿಕೆಯಲ್ಲಿಯೂ ನಾವು ಏನೂ ಇಲ್ಲದವರಾಗುತ್ತೇವೆ. ಆದ್ರಿಂದ ನಂಬಿಕೆ ನಾವು ಇಡುವಂಥದ್ದು ಕರ್ತನಲ್ಲಿ. ಪ್ರಿಯರೇ, ನಾನು 100 ನಂಬಿಕೆ ಉಂಟು ನನಗೆ ದೇವರ ಮೇಲೆ, ನಾನು ನಿರೀಕ್ಷೆಯನ್ನು ಇಡುವಂಥದ್ದು. ಆದರೆ
ನನ್ನಲ್ಲಿ ಪ್ರೀತಿ ನಾವು ಯಾವತ್ತೂ ಮಾಡುವಂಥದ್ದು, ಅದು ಇಡುವಂಥದ್ದಲ್ಲ, ಪ್ರೀತಿ ಮಾಡಬೇಕು ನಾವು. ಆದುದರಿಂದ ನಾವೇನು ಮಾಡಬೇಕಂತ ಹೇಳಿದರೆ ಶುದ್ಧರಾಗಿರಬೇಕು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಅದೇ ಫೆಬ್ರವರಿ 3 ಏನಂತ ಹೇಳಿದರೆ ಬರೀತಾರೆ, ಯಾಕಂತ ಹೇಳಿದರೆ ನಮ್ಮ ಮನಸ್ಸು ದೇಹದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಕೆಲವು ಜನರು ಮಾತ್ರವೇ ಏನು ಮಾಡಿರ್ತಾರಂತೇಳಿ ಅದನ್ನು ತಿಳ್ಕೊಂಡಿರ್ತಾರಂತೇಳಿದರೆ, ಆದುದರಿಂದ ಶುದ್ಧವಾದ ಗಂಭೀರ ಹಾಗೂ ಪವಿತ್ರವಾದ ಆಲೋಚನೆಗಳು ಯೋಚನೆಗಳು ನಮ್ಮ ಮಾನಸಿಕ ಹಾಗೂ ನಮ್ಮ ನೈತಿಕ ಸ್ಥಿತಿಯ ಮೇಲೆ ಅದೇನು ಮಾಡ್ತದೆ ಅಂತೇಳಿ ಒಂದು ಉನ್ನತವಾದ ಉದಾತ್ತವಾದಂತಹ ಒಂದು ಪರಿಣಾಮವನ್ನು ಬೀರ್ತದೆ. ಅದೇ ನಮ್ಮನ್ನು ಏನು ಮಾಡ್ತದಂತೆ, ಒಳ್ಳೆ ಆಲೋಚನೆಗಳು ನಮ್ಮನ್ನು ಏನು ಮಾಡ್ತದೆ, ಚೈತನ್ಯಗೊಳಿಸ್ತದೆ ಎಂಬುದಾಗಿ ನಾವೇನು ಮಾಡಬೇಕು, ತಿಳ್ಕೊಳ್ಬೇಕು. ಆದುದರಿಂದ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಶುದ್ಧ ಕನ್ಯರಾಗಿರ್ಬೇಕೆಂಬುದಾಗಿ ಆದರೆ ನಮ್ಮನ್ನು ನಾವು ಈ ರೀತಿಯಾಗಿ ಏನಾಗಬೇಕಂತೇಳಿದರೆ ಪರ್ಫೆಕ್ಟಾಗಿ ನಾವೇನು ಮಾಡಬೇಕು, ಶುದ್ಧರಾಗಿರಬೇಕು. ಇದೇ ದೇವರ ಏನಾಗಿರ್ತದೆ, ಚಿತ್ತವಾಗಿರ್ತದೆ. ಆದ್ದರಿಂದ ಕರ್ತನೆಲ್ಲನ ಪ್ರಿಯರೇ, ನಾವು ನಮಗೆ ಇರುವಂತಹ ಒಂದು ಈ ಒಂದು ವಿಶೇಷವಾದಂತಹ ಆಶೀರ್ವಾದಗಳಲ್ಲಿ ನಾವು ಇನ್ನೂ ಹೆಚ್ಚಾದ ರೀತಿಯಲ್ಲಿ ಏನಾಗಬೇಕು, ಬೆಳೆಯಬೇಕು. ಅದರಲ್ಲಿ ಏನು ಮುಖ್ಯವಾಗಿ, ನಾವು ಒಂದೇ ಮನೆವಾರ್ತೆಯಂತಿರುವ ನಮ್ಮ ಪ್ರಿಯರನ್ನು ನಾವು ಪ್ರೀತಿ ಮಾಡುವುದನ್ನು ಮುಖ್ಯವಾಗಿ ಏನಾಗಬೇಕಂತ ಹೇಳಿದರೆ ಕಲಿಯಬೇಕು. ನಿಷ್ಕಪಟವಾದಂತಹ ಪ್ರೀತಿ, ನಿಷ್ಕಪಟವಾದಂತಹ ಪ್ರೀತಿ ನಮ್ಮೆಲ್ಲರಲ್ಲಿಯೂ ಏನಾಗಿರಬೇಕು, ಇರಬೇಕು. ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದರೆ, ಯೇಸುಕ್ರಿಸ್ತನಿಗೆ ಇಸ್ರೇಲ್ ಪರಿಸರ ಶಾಸ್ತ್ರಿಗಳನ್ನು ನೋಡಿದ ಕೂಡಲೇ ಯೇಸುವಿಗೆ ಏನಾಗ್ತಿದ್ದಂತೆ, ಇವರ ಹೃದಯದ ಆಲೋಚನೆಗಳು ಅವರಿಗೆ ಕರೆಕರೆ ಉಂಟು ಮಾಡ್ತಿತ್ತು. ಏನಂತೇಳಿದ್ರೆ ಇವರು ಹೃದಯದಲ್ಲಿ ಯಾಕಂತೇಳಿದ್ರೆ ಯೇಸು ಸ್ವಾಮಿ ಹೊರಗಡೆ ಅವರಿಗೆ ಕಾಣ್ತಾನೆ ಇರಲಿಲ್ಲ. ಅವರಿಗೆ ಕಾಣುವುದೇ ಒಳಗಿನ ಹೃದಯದ ಆಲೋಚನೆಗಳನ್ನು ಗ್ರಹಿಸಿಕೊಳ್ಳುವಂತಹ ಅಪಾರವಾದಂತಹ ಶಕ್ತಿ ಅವರಿಗಿರುವುದರಿಂದ ಇದನ್ನೇ ನೋಡುವಾಗ ಅವರಿಗೆ ಏನಾಗ್ತದೆ, ಹಿಂಸೆ ಆಗ್ತಿತ್ತು ಅವರೇ. ಇದಕ್ಕೆ ಹೇಳ್ತಿದ್ರು ಅವರದ್ದು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಅಯ್ಯೋ ಕಪಟಿಗಳಾದ ಪರಿಸರೇ, ನಿಮ್ಮ ಅವಸ್ಥೆ ಅಂತ ನೀವು ಯಾಕೆ ನೀವು ಹೀಗೆ ಮಾಡ್ತೀರಿ, ನೀವೇನ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಕೂಡ ಬರುವುದಿಲ್ಲ, ಹೋಗುವವರಿಗೆ ಕೂಡ ನೀವು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆದುದರಿಂದ ಏನಾಗಿರ್ಬೇಕಂತ ಹೇಳಿದ್ರೆ ನಾವು ಯೇಸುಸ್ವಾಮಿಯ ಎದುರಿನಲ್ಲಿ ಏನಾಗಿರ್ಬೇಕಂತೆ, ಶುದ್ಧರಾಗಿರ್ಬೇಕು. ನಮ್ಗೆ ಏನಾಗಿರ್ಬೇಕು, ನಮ್ಗೆ ಈ ಮಾತು ಬೇಡ, ಅಯ್ಯೋ ಕಪಟಿಗಳಾದ ಬೈಬಲ್ ಸ್ಟೂಡೆಂಟ್ಸ್, ನಮ್ಗೆ ಅದೇನು ಬೇಡ, ನಮ್ಗೆ ಅದು ಅದರ ಹತ್ತಿರ ಕೂಡ ನಮ್ಗೆ ಏನಾಗಬಾರ್ದು, ನಾವು ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ ಯೇಸುಸ್ವಾಮಿಯ ಕೈ ನಮ್ಮ ಹೆಗಲ ಮೇಲೆ ಉಂಟು. ಅವರು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಡೆಸ್ತಾರೆ, ನಾವು ಅವರ ಅಧೀನದಲ್ಲಿದ್ದೇವೆ. ಆತನು ಪಾಲಿಸುವ ಹಿಂಡು ನೋಡಿ, ಎಷ್ಟು ದೊಡ್ಡ ಹಿಂಡು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಐಡೆಂಟಿಟಿ, ಹೆಸರು, ಒಬ್ಬರನ್ನೊಬ್ಬರು ಒಂದೊಂದು ಕುರಿಯನ್ನು ಹೆಸರಾಗಿ ಏನ್ ಮಾಡ್ತಾರೆ, ಯೇಸುಸ್ವಾಮಿ ತನ್ನ ಹಿಂಡಿನೊಳಗೆ ಕರೀತಾರೆ. ಈ ಒಂದು ಜ್ಞಾನ ನಮ್ಮಲ್ಲಿ ಇರೋದ್ರಿಂದ ನಾವು ಪರಿಶುದ್ಧರಾಗುವಂತಹದ್ದು, ಪರಿಶುದ್ಧರಾಗಿ ನಮ್ಮ ಜೀವಿತಗಳಲ್ಲಿ ಇರುವಂತದ್ದು ಅತ್ಯಂತ ಅತ್ಯಂತ ಒಂದು ಪ್ರಾಮಾಣಿಕವಾದಂತಹ ವಿಚಾರ. ಆದುದರಿಂದ ಇದಕ್ಕೋಸ್ಕರವೇ ನಾವೇನ್ ಮಾಡುವ, ಅನುದಿರವು ಏನ್ ಮಾಡುವ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವ. ನೀವು ಬೇಡಿರಿ, ನಿಮ್ಗೆ ಏನ್ ಮಾಡ್ತೇನೆ, ನಾನು ಕೊಡ್ತೇನೆ. ನನ್ನದು ಏನಂತ ಹೇಳಿದ್ರೆ ನನ್ನದು ಮೋಟುಕೈ ಎಲ್ಲ, ನೀವು ಎಷ್ಟು ಕೇಳ್ತೀರಿ ಅಷ್ಟು ನಾನು ಏನ್ ಮಾಡ್ತೇನೆ, ಕೊಡ್ತೇನೆ. ನ್ಯಾಯವಾಗಿ ನೀವೇನ್ ಮಾಡಿ ಕೇಳಿ. ಆದ್ದರಿಂದ ಕರ್ತನೆಲ್ಲನ ಪ್ರಿಯರೇ, ಯವನಸ್ಥರಿದ್ದೀರಿ, ಯವನಸ್ಥ ದಿನಗಳಲ್ಲಿ ಶೋಧನೆಗಳು ವಿಪರೀತ, ಆದ್ದರಿಂದ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗ ಕೂಡ ದೇವರೇನು ಇಡ್ತಾರೆ, ಕೊಟ್ಟಿರ್ತಾರೆ. ಆದುದರಿಂದ ಎಲ್ಲಕ್ಕೂ ಒಂದೇ ಉತ್ತರ ಏನಂತ ಹೇಳಿದರೆ ಒಂದು ಪ್ರೀತಿ. ಆದ್ದರಿಂದ ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಈ ಒಂದು ವರ್ಡ್ ನಮಗೆ ನೆನಪಿನಲ್ಲಿ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ನಮಗೆ ನಾವೇ ಏನು ಮಾಡ್ತೇವೆ ಅಂತ ಹೇಳಿದರೆ ಹೊಸದಾಗಿ ಹುಟ್ಟಲಿಕ್ಕೆ ಸಾಧ್ಯ. ಈ ಒಂದು ಪ್ರೀತಿ ನಮ್ಮೆಲ್ಲರಲ್ಲಿ ಇರಲಿ. ನಮ್ಮೆಲ್ಲ ಜೀವಿತ ದಿನಗಳಲ್ಲಿ ಯೇಸು ಕ್ರಿಸ್ತ ನಮ್ಮನ್ನು ನಡೆಸಿಯೇ ನಡೆಸ್ತಾರೆ. ಅದೇ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಒಂದು ಒಂದು ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಂತಹ ದೇವರಿಗೂ, ಅದೇ ರೀತಿಯಲ್ಲಿ ಇಲ್ಲಿ ಮಾಡಿದಂತಹ ಒಂದು ಸಮ್ಮೇಳನವನ್ನು ಆಯೋಜಿಸಿದಂತಹ ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳಿಗೂ, ಮಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಪರವಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಸಹೋದರರಿಗೂ, ಮಂಗಳೂರು ಸತ್ಯವೇದ ವಿದ್ಯಾರ್ಥಿಗಳ ಪರವಾಗಿ ಎಲ್ಲರಿಗೂ ನಾನು ವಂದನೆಗಳನ್ನು, ನಮ್ಮ ಪ್ರೀತಿ ಅನ್ಯೋನ್ಯತೆಯನ್ನು ನಿಮ್ಮಲ್ಲಿ ನಾನೇನ್ ಮಾಡ್ತೇನೆ ಅಂತ ಹೇಳಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ದೇವರಿ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆ.
ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಸಮಯದಲ್ಲಿ ತಂದೆಯ ದೇವರು ನಮಗೆ ಒಳ್ಳೆಯ ಒಂದು ಆಹಾರವನ್ನು ಕೊಟ್ಟರು. ಆ ಒಂದು ವಿಷಯಗಳನ್ನು ಗಮನಿಸಬೇಕಾದ್ರೆ ಪರಿಶುದ್ಧ ಅನ್ನುವಂಥದ್ದು ಎಷ್ಟು ಮುಖ್ಯವಾದಂಥ ವಿಷಯವನ್ನು ಸಹೋದರು ನಮಗೆ ಅನೇಕ ವಿಷಯಗಳ ಮೂಲಕ ತಿಳಿಸಿಕೊಟ್ರು. ಹಾಗಾಗಿ ಅದರ ಕುರಿತು ನಾನು ಎಕ್ಸ್ಪ್ಲನೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಹೋದರು ಮಾತಾಡಿದಂಥ ಕನ್ನಡ ನಿಮ್ಗೆಲ್ರಿಗೂ ಅರ್ಥವಾಗಿರುತ್ತೆ ಸ್ಪಷ್ಟವಾಗಿ. ಸೊ ಆದ್ದರಿಂದ ತಂದೆಯ ದೇವರು ಈ ಒಂದು ಸಮಯದಲ್ಲಿ ಕೊಟ್ಟಂಥ ಈ ಒಂದು ದೇವರ ಒಂದು ಸಂದೇಶಕ್ಕಾಗಿ ತಂದೆಯ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ವಿಷಯವನ್ನು ನಮಗೆ ಸರಳವಾಗಿ ತಿಳಿಸಿಕೊಟ್ಟಂಥ ನಮ್ಮ ಪ್ರೀತಿಯ ಸಹೋದರಾದಂಥ ಮನೋಹರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸುವವರಾಗಿದ್ದೇವೆ. ಈಗ ಈ ಒಂದು ಮೊದಲೇ ಒಂದು ಸೆಷನ್ ಅಂತ್ಯ ಮಾಡುವ ಹಾಗೆ ನಾವೆಲ್ಲರೂ ಎದ್ದು ನಿಂತು ನನ್ರಿಯಾಲ್ ತುದಿಪಾಡು ಎನ್ನುವಂಥ ಒಂದು ಹಾಡನ್ನು ಹಾಡಿ ಈ ಒಂದು ಕೂಟವನ್ನು ಅಂತ್ಯ ಮಾಡೋಣ.
ಈ ಒಂದು ಮೊದಲನೇ ಭಾಗವನ್ನು ಮುಕ್ತಾಯ ಮಾಡುವ ಹಾಗೆ ನಮ್ಮಲ್ಲಿರುವಂತಹ ಸಹೋದರ ಸುಧಾನ್ ಜೋಸಫ್ ಒಂದು ಪ್ರಾರ್ಥನೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪ್ರಾರ್ಥಿಸೋಣ. ಪರಿಶುದ್ಧರು 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 ಎಂದು ದಿನನಿತ್ಯವೂ ಕೆರೂಬಿಗಳಿಂದಲೂ ಸರಾಪ್ಯರಿಂದಲೂ ಕೋಟ್ಯಾನು ಕೋಟಿ ಪರಿಶುದ್ಧ ದೇವದೂತರುಗಳಿಂದಲೂ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಪರಿಶುದ್ಧ ಪರಲೋಕದ ತಂದೆಯೇ, ನಿಮ್ಮ ನಾಮಕ್ಕೆ ಯೇಸು ಸ್ವಾಮಿ ಮುಖಾಂತರ ನಾವೆಲ್ಲರೂ ಸ್ತೋತ್ರ ಮಾಡ್ತೀವಿ ತಂದೆ. ತಂದೆ, ಅನ್ಯರು ವಿಗ್ರಹಾರಾಧಕರು ಪಾಪ ಅಪರಾಧಗಳನ್ನು ಮಾಡಿ, ಅಂದರೆ ಈ ಲೋಕದ ಅಧಿಪತಿ ನಂಬಲೊಲ್ಲದವರನ್ನು ಅವಿವಿಧೇಯತ್ವಕ್ಕೆ ಪ್ರೇರೇಪಿಸುವ ದುರಾತ್ಮನಿಗೆ ಒಳಪಟ್ಟು ಶರೀರದ ಇಚ್ಛೆಗಳನ್ನು ನೆರವೇರಿಸುತ್ತಾ ಮಾಡಬಾರದೆಲ್ಲ ಪಾಪ ಮಾಡಿ ನಿಮ್ಮ ಕೋಪಕ್ಕೆ ಗುರಿಯಾಗಿದ್ದ ನಮ್ಮನ್ನು ನೀವು ನಿಮ್ಮ ಕೋಪಕ್ಕೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸದೆ ನಿಮ್ಮ ಕರುಣೆ ಕೃಪೆಯಿಂದ ನಮ್ಮೆಲ್ಲರನ್ನು ಕ್ಷಮಿಸಿ ನಮ್ಮ ಪಾಪದ ಸಂಬಳ ಮರಣವೆಂಬ ಶಾಪವನ್ನು ನಿಮ್ಮ ಕುಮಾರರ ಮೇಲೆ ಒರೆಸಿ ಅವರ ಬಾಸುಂಡಿಗಳಿಂದ ನಮ್ಮನ್ನು ಗುಣಪಡಿಸಿ ಅವರ ಬಲಿಯ ಮುಖಾಂತರ ನಮಗೆ ರಕ್ಷಣೆ ನೀಡಿದ್ದೀರಿ. ಇವುಗಳನ್ನು ನಮ್ಮ ಜೀವನ ಪ್ರಯಂತರ ನಾವು ಯಾವಾಗಲೂ ನೆನೆಸಿಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಇನ್ನು ಮುಂದೆ ನಾವು ಯಾವ ರೀತಿ ನಡಿಬೇಕು ನುಡಿಬೇಕೆಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದೀರಿ. ಅವರ ಹೆಜ್ಜೆಜಾಡಿನಲ್ಲಿ ನಡೆದು ಅವರ ಸಾರೂಪಕ್ಕೆ ಬಂದು ನಿನಗೆ ಮೆಚ್ಚುಗೆಯಾಗಿ ನಿನ್ನ ಪ್ರಿಯರಾದ ಮಕ್ಕಳಾಗುವಲು ಯಾವ ರೀತಿ ಎಂದು ನಿಮ್ಮ ಕುಮಾರರನ್ನೇ ಒಂದು ಮಾದರಿಯಾಗಿ ನಡೆಸಿ ತೋರಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿದ್ದೀವಿ ತಂದೆ. ತಂದೆ, ಈ ದಿನ ಸತ್ಯವೇದದಲ್ಲಿ ಮರೆಯಾಗಿಟ್ಟಂಥ ನಿಮ್ಮ ದೈವಿಕ ಯೋಚನೆಯನ್ನು ಈ ದಿನ ನಿಮ್ಮ ದಾಸನು ನಿಮ್ಮ ಭಕ್ತನು ನಮ್ಮೆಲ್ಲರ ಪ್ರೀತಿಯ ಮನೋಹರ್ ಅಣ್ಣನವರ ಮುಖಾಂತರ ಹೇಳಿದ ಆ ಜೀವವುಳ್ಳ ಮಾತುಗಳನ್ನು ನಮ್ಮ ಹೃದಯದಲ್ಲಿಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆಯಲು ನೀವು ಮಾಡಿದ ಉಪಕಾರಗಳಿಗೋಸ್ಕರ ಸೋತ್ರ ತಂದೆ. ಯಾವ ರೀತಿ ನೀವು ಪರಿಶುದ್ಧರು, ನಿಮ್ಮ ಕುಮಾರರು ಪರಿಶುದ್ಧರು, ನಿಮ್ಮ ಮಕ್ಕಳಾಗರೂ ಸಹ ಪರಿಶುದ್ಧರಾಗಿರಬೇಕೆಂದು ಅಶುದ್ಧತ್ವವನ್ನು ಸಂಪೂರ್ಣವಾಗಿ ಬಿಟ್ಟು ಶುದ್ಧರಾಗಬೇಕೆಂಬುದೇ ನಿಮ್ಮ ಚಿತ್ತವಾಗಿದೆ ತಂದೆ. ಈ ಒಂದು ಶುದ್ಧರಾಗಲು ನಮ್ಮಲ್ಲಿರುವಂಥ ಹಳೆ ಗುಣ ಸ್ವಭಾವ ನಡೆ ನುಡಿ ನಿಮಗೆ ಇಷ್ಟವಿಲ್ಲದನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದುಹಾಕಿ ಸರಳತೆ ಸತ್ಯತೆ ಎಂಬ ಆ ಗುಣಲಕ್ಷಣಗಳನ್ನು ಧರಿಸಿದವರಾದಂಥ ನಿಮ್ಮ ಕುಮಾರರ ಆ ಚಿಂತೆ ಆ ಮನಸ್ಸು ಆ ನೀತಿ ವಸ್ತ್ರ ಅವರನ್ನೇ ಧರಿಸಿಕೊಂಡು ಅವರ ರೀತಿಯಲ್ಲಿ ನಡೆದು ನಿಮಗೆ ಸಾಕ್ಷಿಯಾಗಿ ಜೀವಿಸೋದಾದರೆ ನಿಮ್ಮ ಮಕ್ಕಳಾಗುವ ಭಾಗ್ಯವನ್ನು ಈ ದಿನ ನಮಗೆ ಹೇಳಿದ ಆ ಬುದ್ಧಿ ಮಾತುಗಳಿಗೋಸ್ಕರ ಸ್ತೋತ್ರ ತಂದೆ. ಅಪ್ಪ, ಆ ಮಾತಿನಲ್ಲಿರುವಂಥ ವಿಷಯಗಳು ನಿಜವಾಗಲೂ ನಾವು ಕೈಗೊಂಡು ನಡೆಯೋದಾದರೆ ಶುದ್ಧರಾಗುತ್ತೇವೆ ಎಂಬ ಆ ನಂಬಿಕೆ ವಿಶ್ವಾಸ ನಮ್ಮೆಲ್ಲರಲ್ಲೂ ನೀವು ಪುನಃ ಹುಟ್ಟಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ತಂದೆ. ತಂದೆ, ಕರ್ನಾಟಕ ಬೈಬಲ್ ಸ್ಟೂಡೆಂಟ್ ಅವರು ಮಾಡುತ್ತಿರುವಂಥ ಎರಡನೇ ಕನ್ವೆನ್ಷನನ್ನು ನಿನ್ನ ಪೂಜ್ಯ ಪಾದಕ್ಕೆ ಒಪ್ಪಿಸ್ತೀವಿ ತಂದ್ರೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಹೋದರ ಸಹೋದರಿಯರುಗಳು ನಿನ್ನ ಪೂಜ್ಯ ಪಾದಕ್ಕೆ ಒಪ್ಪಿಸ್ತೀವಿ ತಂದೆ. ಇಲ್ಲಿ ತಲೆಬಾಗಿರುವ ನಿನ್ನ ಪ್ರಿಯರಾದ ಮಕ್ಕಳನ್ನು ಸಹ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೀವಿ ತಂದೆ. ಎಲ್ಲರನ್ನು ಅಂಗೀಕರಿಸಿರಿ, ಆಶೀರ್ವದಿಸಿರಿ ತಂದೆ. ತಂದೆ, ಮುಂದೆ ಮಾತಾಡುವಂಥ ಒಂದೊಂದು ಮಾತುಗಳನ್ನು ಆ ಸಹೋದರಗಳನ್ನು ಆಶೀರ್ವದಿಸಿ ಅವ್ರ ಮುಖಾಂತರ ನೀವು ಮಾತಾಡುವ ಮಾತುಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಂಡು ಅದಕ್ಕೆ ವಿಧೇಯರಾಗಿ ಭಯಭಕ್ತಿಯಿಂದ ನಡೆದುಕೊಳ್ಳಲು ನಿನ್ನ ಪರಿಶುದ್ಧಾತ್ಮದಿಂದ ತುಂಬಿ ಕೈ ಹಿಡಿದು ನಡೆಸುವ ತಂದೆ, ನಿನ್ನ ಪಾದಕ್ಕೆ ಸೋಸ್ತರಪ್ಪ. ತಂದೆ, ಈ ದಿನ ಪಾಠದ ಆರಂಭದಿಂದ ಕೊನೆವರೆಗೂ
ನಿಮ್ಮ ಸಾನ್ನಿಧ್ಯ ನಾವು ನಮ್ಮ ಮಧ್ಯದಲ್ಲಿದ್ದು ನೀವು ನಡೆಸಿಕೊಡ್ರಿ ಎಂದು ಈ ಪ್ರಾರ್ಥನೆ ನಮ್ಮ ರಕ್ಷಕರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಬೇಡುತ್ತೇವೆ ತಂದೆ. ಆಮೆನ್. ದಯಮಾಡಿ ಕುಳಿತುಕೊಡ್ರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸೆಕೆಂಡ್ ಸೆಷನ್ಗೆ ವೇದ ಅಧ್ಯಯನಕ್ಕೆಂದು ಆರಿಸಲ್ಪಟ್ಟಂತಹ ಸತ್ಯವೇದ ವೇದ ಭಾಗ ವಿಮೋಚನಾ ಕಾಂಡ 13:17. ಚೂಸನ್ ಟೆಕ್ಸ್ಟ್ ಎಕ್ಸೋಡಸ್ 13:17. ಇದನ್ನು ಓದುವಂತೆ ನಮ್ಮ ಮಧ್ಯ ಇರ್ತಕ್ಕಂಥ ಮೈಸೂರು ಭಾಗದಿಂದ ಬಂದಿರತಕ್ಕಂಥ ಸಹೋದರ ಆಂಡ್ರೂ ಅವರಲ್ಲಿ ಕೇಳಿಕೊಳ್ತೇನೆ. Then it came to pass, when Pharaoh had let the people go, that God did not lead them by way of the land of the Philistines, although that was near, for God said, lest perhaps the people change their minds when they see war and return to Egypt. This is the word of the Lord. Thank you. ಥ್ಯಾಂಕ್ ಯು ಬ್ರದರ್. ಈಗ ಓದಿ ಕೇಳಿಸಿಕೊಂಡಂಥ ವೇದ ವಾಕ್ಯದ ಅಡಿಯಲ್ಲಿ ನಮ್ಮ ಮಧ್ಯೆ ಇರತಕ್ಕಂಥ ಸಹೋದರ ಕ್ರಿಸ್ಟಪ್ಪರ್ ಅವರಿಂದ ದೇವರ ಸಂದೇಶ, ಅವರು ಆರಿಸಿಕೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಟೈಟಲ್ ವಿಷಯದ ಶೀರ್ಷಿಕೆ 11th ಬಾಧೆ 11th ಅದ್ಭುತ 11th ಫ್ಲಡ್ 11th ಮಿರಾಕಲ್ ಎಂಬತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ದೇವರ ಸಂದೇಶವನ್ನು ನೀಡುತ್ತಾರೆ. ಇವತ್ತು ನಮಗೆ ಬೈಬಲ್ ರೀಡಿಂಗ್ ಸಪೋರ್ಟಿಗೆ ಈ ಒಂದು ವೇದ ಭಾಗಕ್ಕೆ ಸಹೋದರಿ ನ್ಯಾನ್ಸಿ ಮತ್ತು ಸಹೋದರಿ ಬಿಂದು ಅವರಲ್ಲಿ ಕೂಡ ಕೇಳಿಕೊಳ್ಳುತ್ತೇನೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ಕೊಳ್ಳುತ್ತೇನೆ. ತಂದೆಯಾದ ದೇವರ ಒಂದು ಮಹಾಕೃಪೆಯಿಂದ ತಂದೆಯಾದ ದೇವರಿ ಒಂದು ಕರ್ನಾಟಕ ಬೈಬಲ್ ಸ್ಟೂಡೆಂಟ್ಸ್ ಅವರ 2ನೆಯ ಒಂದು ಆ್ಯನ್ಯುವಲ್ ಕನ್ವೆನ್ಷನ್ನಲ್ಲಿ ನಿಮ್ಮೊಂದಿಗೆ ಆತನ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಪ್ರಿಯ ಸಹೋದರರೇ, ಈ ದಿನದಲ್ಲಿ ನಿಮ್ಮೊಂದಿಗೆ ಮಾತಾಡೋದಕ್ಕಾಗಿ ಆರಿಸಿಕೊಂಡಂಥ ಪಾಠದ ಒಂದು ಟಾಪಿಕ್ ಏನಂತ ನೋಡಬೇಕಾದ್ರೆ, ದ 11th ಪ್ಲೇಗ್ ದಿ 11th ಮಿರಾಕಲ್ ದ 11th ಪ್ಲೇಗ್ ಅಂಡ್ 11th ಮಿರಾಕಲ್ 11ನೇ ಬಾಧೆ 11ನೇ ಅದ್ಭುತ ಎಂಬ ಒಂದು ಟಾಪಿಕಲ್ಲಿ ಇವತ್ತಿನ ಪಾಠವನ್ನು ನಾನು ಧ್ಯಾನ ಮಾಡೋಣ. ಅದಕ್ಕಾಗಿ ಆರಿಸ್ಕೊಂಡಂಥ ವೇದ ಭಾಗ ಎಕ್ಸೋಡಸ್ 13 ವಿಮೋಚನ ಕಂಡ 13:17 ವಾಕ್ಯವನ್ನು ನಾವು ಓದೋಣ. ನಡೆಸದೆ ಕೆಂಪು ಸಮುದ್ರದ ಬಳಿಯಲ್ಲಿರುವ ಮರಳುಗಾಡಿನ ದಾರಿಯಲ್ಲಿ
ಹಿಡಿಸಿಕೊಂಡು ಹೋದನು. ಪ್ರಿಯ ಸದಸ್ಯರೇ, ನಮ್ಮ ಪಾಠದ ಟಾಪಿಕ್ ಏನಂತ ನೋಡಬೇಕಾದ್ರೆ ಲೆವೆಂತ್ ಪ್ಲೇಗ್, ಲೆವೆಂತ್ ಮೆರಾಕಲ್, ಹನ್ನೊಂದನೆಯ ಬಾಧೆ ಮತ್ತು ಹನ್ನೊಂದನೆಯ ಅದ್ಭುತ ಎಂಬ ಒಂದು ಟಾಪಿಕ್. ಸಬ್ರಿಯರೇ, ಇಸ್ರೇಲರು ಐಗುಪ್ ದೇಶದಲ್ಲಿದ್ದಾಗ ದೇವರು ಇಸ್ರೇಲ್ ಜನ ಅವ್ರನ್ನ ಬಿಡುಗಡೆ ಮಾಡೋಕ್ಕಾಗಿ ದೇವರು ಏನು ಮಾಡಿದ್ರು, ಮೋಸೆಯನ್ನು ದೇವರು ಏನು ಮಾಡಿದ್ರು, ಕಲಿಸ್ಕೊಟ್ರು. ಆದರೂ ಫರೋನನು ಯಾವ ರೀತಿಯಾದಂತಿದ್ದ ಅಂತ ನೋಡಬೇಕಾದ್ರೆ, ಫರೋನನು ತುಂಬ ಕಠಿಣವುಳ್ಳ ಮನುಷ್ಯ. ಅಷ್ಟೇ ಸುಲಭವಾಗಿ ಏನು ಮಾಡಿಲ್ಲ ಇಸ್ರೇಲ್ ಮಕ್ಕಳನ್ನ, ಇಸ್ರೇಲ್ ಜನರನ್ನ ಅವನು ಕಲಿಸ್ಲಿಕ್ಕೆ ಇಷ್ಟ ಆಗಿಲ್ಲ. ಅದರಿಂದ ದೇವ್ರು ಏನು ಮಾಡಿದ್ರು, ಅಲ್ಲಿ ಬಾಧೆಗಳನ್ನ ಬರಮಾಡಿದ್ರು. ಅಲ್ಲ ಪ್ರೀತಿಯ ಸದಸ್ಯರು, ಎಷ್ಟು ಬಾಧೆಗಳು ಬರ ಮಾಡಿದ್ರು, 10 ಬಾಧೆಗಳನ್ನ ಏನು ಮಾಡಿದ್ರು, ಬರ 10 ಪ್ಲೇಗ್ಸ್. ಯಾವುದು ಮೊದಲನೇ ಬಾಧೆ? ವೆರಿ ಗುಡ್, ರಕ್ತವನ್ನು ಏನು ಮಾಡಿದ್ದಾರೆ, ನೀರಾಗಿ ಮಾಡಿದ್ದು, ಕರೆಕ್ಟಾ? ವೆರಿ ಗುಡ್, ಎಲ್ಲ ತುಂಬ ಅಲರ್ಟ್ ಆಗಿದ್ದೀರಾ. ನೈಲ್ ನೀರನ್ನು ಏನು ಮಾಡಿದ್ರು ದೇವರು, ರಕ್ತವಾಗಿ ಮಾಡಿದ್ದು ಮೊದಲನೇ ಅದ್ಭುತ. ಅದರ ಮಧ್ಯದಲ್ಲಿ ಹಲವಾರು ಅದ್ಭುತಗಳಿದೆ. ಕೊನೆಯದಾಗಿ ಮಾಡಿದ ಅದ್ಭುತ ಯಾವುದು ಅಂತ ನೋಡಬೇಕಾದ್ರೆ 10th ಪ್ಲೇ, ಚೊಚ್ಚಲ ಮಗನ ಸಂಭರಣೆ ಮಾಡಿದ್ದು. ಪ್ರಿಯರೇ, ಈ ಟಾಪಿಕ್ನ ನೋಡಬೇಕಾದ್ರೆ ನಮಗೆ ಒಂದು ಆಶ್ಚರ್ಯ ಆಗ್ಬೋದು. ಏನಪ್ಪ ಇದು, ಅನ್ಯೋನ್ಯ ಬಾಧೆ ಅಂತ ಹೊಸ ಒಂದು ಟಾಪಿಕ್ನ ಇಲ್ಲಿ ಹೇಳ್ತಾರಂತ. ಆ್ಯಕ್ಚುಲಿ ಇದು ಬಂದು ಹೆರಾಲ್ಡ್ ಮ್ಯಾಗಝಿನಲ್ಲಿ ಬಂದಂಥ ಒಂದು ಒಂದು ಪಾಠ, ಪಸ್ಕದ ಒಂದು ಪಾಠವಾಗಿದೆ ಪ್ರಿಯ ಸದಸ್ಯರಲ್ಲಿ. ಅದರಲ್ಲಿ ಅನ್ಯೋನ್ಯ ಬಾಧೆ ಯಾವುದಂತಲೇ ಇವತ್ತಿನ ಪಾಠದಲ್ಲಿ ನಾವು ಏನು ಮಾಡೋಣ, ನಾವು ನೋಡೋಣ. ಅನ್ಯೋನ್ಯ ಬಾಧೆ ಕೂಡ ಆಗಿದೆ, ಅದೇ ಇಸ್ರೇಲರಿಗೆ ನಡೆದಂಥ ತುಂಬ ದೊಡ್ಡ ಒಂದು ಸಂಗತಿ ಅಂತ ಕೂಡ ನಾವು ಇದು ಪಾಠವನ್ನು ನೋಡೋಣ. ಅದು ಯಾವುದು ಅಂತ ನೋಡಬೇಕಾದ್ರೆ, ಐಗುಪ್ತನ್ನು ದೇವರು ಏನು ಮಾಡಿದರು, ಕಂಪ್ಲೀಟಾಗಿ ಸಂವರಣೆ ಮಾಡಿದರು. ಪ್ರಿಯರೇ, 10th ಬಾಧೆ ಬಂದು ಐಗುಪ್ತರನ್ನ, ಐಗುಪ್ತದಲ್ಲಿದ್ದಂಥ ಚೊಚ್ಚಲ ಮಕ್ಕಳನ್ನ ಏನು ಮಾಡಿದ್ರು, ದೇವರು ಸಂವರಣ ಮಾಡಿದ್ರು. ದಿಸ್ ಇಸ್ 10th ಪ್ಲೇಗ್. ಟೆಂತ್ ಪ್ಲೇಗ್ ಬಂದು ಫಸ್ಟ್ ಬೋನ್ಸ್, ಐಗುಪ್ತ ದೇಶದಲ್ಲಿ ಹುಟ್ಟಿದಂಥ ಎಲ್ಲ ಚೊಚ್ಚಲ ಮಕ್ಕಳನ್ನ ಏನು ಮಾಡಿದ್ರು, ದೇವರು ಸಂವರಣೆ ಮಾಡಿದ್ರು. ಆದರೆ 11th ಬಾಧೆ ಯಾವುದಂತ ನೋಡಬೇಕಾದ್ರೆ, ಎಂಟೈಯರ್ ಐಗುಪ್ತ ದೇಶದ ಒಂದು ಸೈನ್ಯವನ್ನು ದೇವರು ಏನು ಮಾಡಿದ್ರು, ಸಂವರಣ ಮಾಡಿದ್ದು. ಕಂಪ್ಲೀಟ್ ಈಜಿಪ್ಷಿಯನ್ ಆರ್ಮಿನ ದೇವರು ಏನು ಮಾಡಿದ್ರು, ಸಂವರಣೆ ಮಾಡಿದ್ದು 11th ಒಂದು ಬಾಧೆಯಾಗಿದೆ. ಅಲ್ಲಿ ಮಾಡಿದಂಥ ಒಂದು ಅದ್ಭುತ, ಅದು ಕೂಡ 11th ಒಂದು ಅದ್ಭುತವಾಗಿದೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಅದನ್ನು ವಿವರವಾಗಿ ಅದನ್ನು ವಿವರವಾಗಿ ನೋಡಿ, ದೇವರು ಯಾವ ರೀತಿಯಾಗಿ ಈ 11th ಬಾಧೆನ ಮಾಡಿ ಐಗುಪ್ತರ ಸೈನ್ಯವನ್ನು, ಫರೋನನ ಸೈನ್ಯವನ್ನು ಒಟ್ಟು ಕಂಪ್ಲೀಟಾಗಿ ದೇವರು ನಾಶನ ಮಾಡಿದರು ಅನ್ನೋದು ಕೂಡ, ಆ ವಿಚಾರವನ್ನು ಏನು ಮಾಡೋಣ ಇವತ್ತಿನ ಪಾಠದಲ್ಲಿ ನಾವು ಧ್ಯಾನ ಮಾಡಿ, ಅದರ ಮುಖಾಂತರ ದೇವರ ಯೋಜನೆಗಳು ಏನಿದೆ, ಈ ಘಟನೆಯಲ್ಲಿ ದೇವರ ಒಂದು ಯೋಜನೆಗಳು ಏನೆಲ್ಲ ಇದೆ ಮತ್ತು ಅದರಿಂದ ನಮಗೆ ಏನೆಲ್ಲ ಪಾಠಗಳಿದೆ ಎಂಬುದಾಗಿ ಕೂಡ ಇವತ್ತಿನ ಪಾಠದಲ್ಲಿ ನಾವು ಧ್ಯಾನ ಮಾಡೋಣ. ಪ್ರಿಯ ಸಹೋದರರೇ, ಈ ಒಂದು 10th ಬಾಧೆ ನಂತರ ಫರೋನನ ಏನು ಮಾಡಿದ, ಇಸ್ರೇಲರನ್ನ ಅವ್ರ ದೇಶದಿಂದ ಓಡಿಸ್ಬಿಟ್ನಂತ ಕೂಡ ನೋಡ್ತೀವಿ. ಆದರೆ ಅವರು ಅಲ್ಲಿಂದ ಕಾನಾನ್ ದೇಶಕ್ಕೆ ತಮ್ಮ ಪ್ರಯಾಣವನ್ನು ಏನು ಮಾಡಿದ್ರು, ಪ್ರಯಾಣವನ್ನು ಶುರು ಮಾಡಿದ್ರು. ಪ್ರಿಯ ಸಹೋದರರೇ, ಅವರು ಕಾನಾನ್ ದೇಶಕ್ಕೆ ಹೋಗಿ ಸೇರೋದಕ್ಕೆ ಎಷ್ಟು ದಿನಗಳಾಗ್ತಾ ಇತ್ತು ಅಂತ ನೋಡಬೇಕಾದ್ರೆ, ಒಂದು 12 ದಿನಗಳಲ್ಲಿ ಏನು ಮಾಡ್ಬೋದಾಗಿತ್ತು, ಅವರು ಹೋಗಿ ಕಾನಾನ್ ದೇಶಕ್ಕೆ ಸೇರ್ಬೋದಾಗಿತ್ತು. ಯಾಕೆಂದರೆ ಕಾನಾನ್ ದೇಶಕ್ಕೆ ಹೋಗಿ ಸೇರೋದಕ್ಕೆ ಹಲವಾರು ವಿಧವಾದ ದಾರಿಗಳಿತ್ತು, ಮೆನಿ ರೂಟ್ಸ್. ಅದರಿಂದ ಫಿಲಿಸ್ತೀನ ದೇಶದ ಮೂಲಕವಾಗಿ ಏನು ಮಾಡ್ಬೋದು, ಅವರು ಕಾನಾನ್ ದೇಶಕ್ಕೆ ಹೋಗಿ ಸೇರ್ಬೋದು. ಮತ್ತು ಬೇರೆ ಬೇರೆ ರೂಟ್ಸ್ಗಳನ್ನು ಏನಾಯ್ತು ಇತ್ತು. ಆದರೆ ದೇವ್ರು ಏನು ಮಾಡಿದ್ರು ಅಂತ ನೋಡಬೇಕಾದ್ರೆ, ದೇವರು ಅವ್ರ ರೀತಿಯಾಗಿ ಅವ್ರನ್ನ ಏನು ಮಾಡಿಲ್ಲ, ನಡೆಸದೆ ಏನು ಮಾಡಿದ್ರು, ಕೆಂಪು ಸಮುದ್ರದ ಕಡೆ ಏನು ಮಾಡಿದ್ರು, ದೇವರು ಅವ್ರನ್ನ ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಯಾಕೆ ದೇವರು ಈ ರೀತಿಯಾಗಿ ಮಾಡಿದ್ರು? ಪ್ರಿಯ ಸರಸ್ವರೇ, 12 ದಿವಸಗಳಲ್ಲಿ ಹೋಗಿ ಸೇರುವ ಒಂದು ಸ್ಥಳಕ್ಕೆ ದೇವರು ಎಷ್ಟು ದಿನ, ಎಷ್ಟು ವರ್ಷಗಳಾದ್ಮೇಲೆ ಅಲ್ಲಿ ಸೇರಿಸಿದ್ರು ಅವರು? 40 ವರ್ಷಗಳಾದ್ಮೇಲೆ ಅವ್ರನ್ನ ಸೇರಿಸಿದ್ರು. ಯಾಕೆ ದೇವರು ಈ ರೀತಿಯಾಗಿ ಮಾಡಿದ್ರು ಅಂತ ನಮ್ಗೇನಾಗುತ್ತೆ, ಒಂದು ಪ್ರಶ್ನೆಗಳು ಬರುತ್ತೆ. ಪ್ರಿಯರೇ, ಯಾವಾಗಲೂ ದೇವರ ಮಾರ್ಗವು ನಮ್ಮ ಮಾರ್ಗಕ್ಕೆ ತುಂಬ ವ್ಯತ್ಯಾಸವಾಗಿರ್ತದೆ. ಅದೇ ಐಸಾಯದಲ್ಲಿ ಹೇಳ್ಬೇಕಾದ ದೇವರು ಹೇಳ್ತಾರಲ್ಲ, ನನ್ನ ಯೋಜನೆ ನಿಮ್ಮ ಯೋಜನೆ ಅಲ್ಲ, ನನ್ನ ಮಾರ್ಗವು ನಿಮ್ಮ ಮಾರ್ಗವೂ ಅಲ್ಲ. ಎಷ್ಟು ಡಿಫ್ರೆಂಟು ದೇವ್ರಿಗೂ ನಮಗೂ, ಎಷ್ಟು ಡಿಫ್ರೆನ್ಸಸ್. ಭೂಮಿಗೆ ಆಕಾಶ ಎಷ್ಟು ಎತ್ತರವೋ ಅಷ್ಟು ಮಟ್ಟಿಗೆ. ಹೌದು ಪ್ರಿಯರೇ, ನಾವು ಯೋಚಿಸೋದು ಒಂದು, ದೇವರು ಯೋಚಿಸೋದು ಹಿಂಗೆ
ಅಷ್ಟು ಎತ್ತರವಾಗಿರ್ತದೆ. ಹೌದು ಪ್ರೀತಿಯ ಸರಸರು, ಸೊ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ನೋಡಬೇಕಾದ್ರೆ ಪ್ರಿಯರೇ, ಅವ್ರ ಮುಂದೆ ಒಂದು ವೇಳೆ ಆ ದೇವರವ್ರನ್ನ ಸ್ಟ್ರೈಟ್ ಆಗಿ ಕಾನನ್ ದೇಶ ಕಡೆಗೆ ಅವ್ರನ್ನ ಕಲಿಸ್ಬೋದಾಗಿದ್ದರೆ ಅವ್ರು ಏನಾಗ್ತಾ ಇತ್ತು ಅಂತ ನೋಡಬೇಕಾದ್ರೆ, ಅಲ್ಲಿ ಕಾನನ್ ದೇಶದಲ್ಲಿ 7 ವಿಧವಾದ ಜಾತಿಯರಲ್ಲಿ ಇದ್ದರು. ಅವರೊಂದಿಗೆ ಅವ್ರು ಏನು ಮಾಡಬೇಕು, ಯುದ್ಧಗಳನ್ನ ಮಾಡಬೇಕು. ಆದರೆ ಅವರಿಗೆ ಯುದ್ಧ ಮಾಡುವ ಒಂದು ಅಭ್ಯಾಸ ಅವರಿಗೆ ಇರಲಿಲ್ಲ, ಯುದ್ಧ ಮಾಡುವಂಥ ಒಂದು ಅಭ್ಯಾಸ ಇರಲಿಲ್ಲ. ಯಾಕೆಂದರೆ ಹಲವು ವರ್ಷ ಕಾಲ ಅವರು ಏನಾಗಿದ್ದರು ಅಂತ ನೋಡಬೇಕಾದ್ರೆ, ಐಗುಪ್ತ ದೇಶದಲ್ಲಿ ಏನಾಗಿದ್ದರು, ಅವರು ಏನು ಕೆಲಸದಲ್ಲಿದ್ದರು, ದಾಸರು. ದಾಸರಂದರೆ ಅವರು ಫರೋನನ್ನು ಅವನ ಸೇವಕರು ಏನು ಹೇಳ್ತಾರೆ ಅದನ್ನು ಮಾತ್ರವೇ ಮಾಡಬೇಕಾದಂಥ ಒಂದು ಮೈಂಡ್ ಸೆಟ್ಟಲ್ಲಿದ್ದರು. ಆ ರೀತಿಯಾಗಿ ಅವ್ರು ಏನು ಮಾಡಿದ್ರು ಪ್ರೀತಿಯ ಸದಸ್ಯರೇ, ಆ ರೀತಿಯಾಗಿ ಅವರು ಅಭ್ಯಾಸ ಮಾಡಿಕೊಂಡಿದ್ದರು. ಅದರಿಂದ ಬೇರೆಯವ್ರನ್ನ ಎದುರಿಸಿ ಯುದ್ಧ ಮಾಡೋಕ್ಕೂ ಜಗಳ ಮಾಡೋಕ್ಕೂ ಅವರಿಂದ ಏನಾಗ್ತಿರ್ಲಿಲ್ಲ, ಆಗ್ತಾ ಇರಲಿಲ್ಲ ಪ್ರೀತಿಯ ಸದಸ್ಯರು. ಸೊ ಅದ ರೀತಿಯಾಗಿ ನೋಡಬೇಕಾದ್ರೆ ಇವರು ಇದನ್ನು ಇದಕ್ಕಾಗಿನೇ ದೇವರು ಏನು ಮಾಡಿದ್ದಾರೆ ಅಂದರೆ, ಅವ್ರನ್ನ ಯುದ್ಧದಲ್ಲಿ ಏನು ಮಾಡಬೇಕು, ಅವ್ರನ್ನ ಟ್ರೈನ್ ಅಪ್ ಮಾಡಬೇಕು, ಅವ್ರನ್ನ ಹಲವಾರು ವಿಧವಾದ ಎಕ್ಸ್ಪೀರಿಯನ್ಸ್ಗಳು ಕೊಟ್ಟು ಆ ನಂತರ ಕಾನನ್ ದೇಶಕ್ಕೆ ಏನು ಮಾಡಬೇಕು, ಅವ್ರನ್ನ ಸೇರಿಸಬೇಕು ಎಂಬುದಾಗಿ ದೇವರ ಒಂದು ಯೋಜನೆ ಆಗಿತ್ತು. ಅದರಿಂದ ದೇವರು ಏನು ಮಾಡಿದ್ರು ಅಂದರೆ, ಅವ್ರನ್ನ ಈ ಒಂದು ಕೆಂಪು ಸಮುದ್ರದ ಮಾರ್ಗವಾಗಿ ಏನು ಮಾಡ್ತಾರೆ, ಅವ್ರನ್ನ ನಡೆಸ್ತಾರೆ ಅಂತ ಕೂಡ ನಾವು ಏನು ಮಾಡ್ತೀವಿ ನೋಡ್ತೀವಿ. ಸರಿ ಪ್ರಿಯ ಸರಸರಿರೇ, ಆದರೆ ಇನ್ನೊಂದು ಘಟನೆಗಳು ನಾವು ನೋಡಬೇಕಾದ್ರೆ, ಒಂದು ರಬಿ ಒಂದು ಕೋಟ್ ಮಾಡಿದ್ದಾರೆ, ಒಂದು ಘಟನೆಯನ್ನು ಬರೆದಿದ್ದಾರೆ. ಐಗುಪ್ತ ದೇಶದಿಂದ ಇಸ್ರೇಲರು ಬಂದಾಗ ಆ ಒಂದು ಸಮಯದಲ್ಲಿ, ಇದು ಬಂದು ಬೈಬಲಲ್ಲಿ ಇಲ್ಲ, ಬಟ್ ಈ ರಬಿ ಎಂಬ ಈ ಒಂದು ರಬಿ ಹೆಸರು ಬಂದು ಜಫ್ರಿ, ರಬಿ ಜಫ್ರಿ ಎಂಬವರು ಏನು ಮಾಡಿದ್ದಾರೆ ಅಂದರೆ, ಪ್ರೀತಿಯ ಸರಸರೇ, ಈ ಒಂದು ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ. ಏನಂದರೆ ಎಫ್ರಾಹಿಂ ಅವರು ಏನು ಮಾಡಿದ್ದಾರೆ ಅಂತ ನೋಡಬೇಕಾದ್ರೆ, ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲಿಂದ ಒಂದು 30 ವರ್ಷಕ್ಕೆ ಮುಂಚೆನೇ, ಅಂದರೆ ಅವರು ಆ 40 ಇಯರ್ಸಲ್ಲಿ ಅರಣ್ಯದಿದ್ದಂಥ ಆ 30 ವರ್ಷಕ್ಕೆ ಮುಂಚೆನೇ ಏನು ಮಾಡಿದ್ದಾರೆ ಅಂದರೆ, ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಫಿಲಿಸ್ತೀನ್ ಮೇಲೆ ಯುದ್ಧ ಮಾಡಿದ್ದಾರೆ ಎಂಬುದಾಗಿ ಕೂಡ ಒಂದು ಘಟನೆ ಏನು ಮಾಡಿದ್ದಾರೆ ಅವರು ಇಲ್ಲಿ ಹೇಳಿದ್ದಾರೆ. ಆದರೆ ಪ್ರೀತಿಯ ಸರಸರೇ, ನಾವು ಬೈಬಲಲ್ಲಿ ನೋಡಬೇಕಾದ್ರೆ ದೇವರು ಬಂದು ದೇವರ ಯೋಜನೆ ಯಾವ ರೀತಿಯಾಗಿತ್ತು ಅಂತ ನೋಡಬೇಕಾದ್ರೆ, ಇಸ್ರೇಲರನ್ನ ಆ ಸಮಯದಲ್ಲಿ ವಿತಿನ್ 12 ಡೇಸಲ್ಲೇ ಅವ್ರನ್ನ ಕಾನಾನ್ ದೇಶಕ್ಕೆ ಏನು ಮಾಡ್ಬೋದಾಗಿತ್ತು, ಕೊಂಡು ಹೋಗಿ ಸೇರಿಸ್ಬೋದಾಗಿತ್ತು. ಆದರೆ ಇನ್ನೊಂದು ಕಾರಣ ಇತ್ತು ಅದಕ್ಕೆ, ದೇವರು ಅವ್ರನ್ನ ಕಾನಾನ್ ದೇಶಕ್ಕೆ ತಕ್ಷಣ ಅವ್ರನ್ನ ಕೊಂಡ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ಸೇರಿಸೋದಕ್ಕೆ ಇನ್ನೊಂದು ಕಾರಣ ಏನಾಯಿತು ಅಂತ ನೋಡಬೇಕಾದ್ರೆ, ಅವರು ತುಂಬ ಚಿಕ್ಕ ಒಂದು ಗುಂಪಾಗಿದ್ದರು. ಎಷ್ಟು ಮಂದಿ ಇದ್ರು ಅವರು ಐಗುಪ್ತ ದೇಶದಲ್ಲಿ, ಎಷ್ಟು ಜನರು ಇದ್ದರು, ಅವರ ಪಾಪ್ಯುಲೇಷನ್ ಏನಾಗಿರ್ತಾವ, ಎಷ್ಟು, 6 lakhs ಮೆನ್ಸ್, ಅಲ್ಲ ಪುರುಷರು ಮಾತ್ರ 6 lakhs ಅಷ್ಟೇ, 6 lakhs ಜನರು ಆ ಒಂದು ಕಾನಾನ್ ದೇಶದಲ್ಲಿ ಹೋಗಿ ಜೀವನ ಮಾಡೋದು ತುಂಬ ಏನಾಗಿದೆ, ಪಾಪ್ಯುಲೇಷನ್ ತುಂಬ ಕಡಿಮೆ ಇರ್ತದೆ. 6 lakhs ಪುರುಷರು ಸ್ತ್ರೀಯರಲ್ಲೂ ಕೂಡ ಸೇರಿದ್ರು ಕೂಡ ಒಂದು 30 lakhs ಕೂಡ ನಾವು ತಗೊಂಡ್ರು ಕೂಡ ಪ್ರಿಯಾಸರಸರಿದೆ, ಅಷ್ಟು ದೊಡ್ಡ ಒಂದು ದೇಶದಲ್ಲಿ ಕಾನಾನ್ ದೇಶದಲ್ಲಿ ಇವರ ಒಂದು ಪಾಪ್ಯುಲೇಷನ್ ಏನಾಗುತ್ತೆ, ತುಂಬ ಕಡಿಮೆ ಆಗ್ಬಿಡ್ತದೆ. ಆದ್ದರಿಂದ ದೇವ್ರು ಏನು ಮಾಡಿದ್ರು, ಸ್ವಲ್ಪ ಸ್ವಲ್ಪವಾಗಿ ಇವ್ರು ಹೆಚ್ಚುತ್ತಾ ಇವರ ಒಂದು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತಾ ಅವ್ರನ್ನ ಏನು ಮಾಡಬೇಕು, ಅವ್ರನ್ನ ದೇಶದಲ್ಲಿ ಕಂಡು ಅವನ್ನ ಸೇರಿಸಬೇಕೆಂಬುದಾಗಿ ದೇವರ ಒಂದು ಯೋಜನೆ ಆಗಿತ್ತು. ಅದನ್ನೇ ವಾಕ್ಯದಲ್ಲಿ ಹೇಳ್ತಾರೆ, ವಾಕ್ಯವಾದನ ಎಕ್ಸೋಡಸ್ 23:29 ವಿಮೋಚನ ಕಂಡ 23ನೇ ಅಧ್ಯಾಯದಲ್ಲಿ 29ನೇ ವಾಕ್ಯವನ್ನು ಓದೋಣ. ನೋಡಿದ್ರೆ ಪ್ರಿಯ ಸರಸರಿಗೆ ಅವ್ರ ಲೆಸ್ ಪಾಪ್ಯುಲೇಷನ್ ಅಂದ್ರೆ, ಪ್ರಿಯ ಸರಸ್ಸಲ್ಲಿ ನಾವು ಇವಾಗ ನೋಡ್ತೀವಿ ಗಾಜಾದ ಬಗ್ಗೆ, ಇವಾಗ ನೋಡ್ಬೇಕಾದ್ರೆ ಗಾಜಾದಲ್ಲಿ ಎಷ್ಟು ಜನರು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ, ಓನ್ಲಿ ಗಾಜಾ ಒಂದು ಪಾರ್ಟ್ಗಳಲ್ಲಿ ಎಷ್ಟಂದ್ರೆ 20 lakhs ಪೀಪಲ್ ಅಲ್ಲಿ ಇರ್ತಾರೆ, 20 lakhs ಜನರು ಅಲ್ಲಿ ವಾಸ ಮಾಡ್ತಾರೆ ಎಂಬುದಾಗಿ ರೆಕಾರ್ಡ್ ಮಾಡ್ತಾ ಏನಾಗ್ತದೆ ಹೇಳ್ತಾ ಇದೆ. ಆದ್ರೆ ಪ್ರಿಯರೇ, ಅದರಿಂದ ದೇವ್ರು ಏನ್ ಮಾಡಿದ್ರು, ದೇಶ ಏನಾಗುತ್ತೆ, ದೇಶ ಹಾಳಾಗಬಾರ್ದು, ಕಾಡು ಮೃಗಗಳು ಏನಾಗಬಾರ್ದು ಒಳಗಡೆ ಬಂದು ದೇಶವನ್ನು ಹಾಳು ಮಾಡಬಾರ್ದು ಎಂಬುದಾಗಿ ದೇವರು ಅವ್ರನ್ನ ಸ್ವಲ್ಪ ಸ್ವಲ್ಪವಾಗಿ ಏನು ಮಾಡ್ತಾರವ್ರನ್ನ ದೇಶದಿಂದ ಓಡಿಸಿದ್ರು. 30ನೇ ವಚನವನ್ನು ಓದೋಣ, 30th verse. ಹ್ಞೂ ಹ್ಞೂ
ಪ್ರಿಯ ಸಹೋದರ ಸರಿಯರೇ, ಅವ್ರನ್ನ ಏನ್ ಮಾಡಿದ್ರು ದೇವರು? ಒಟ್ಟಾಗಿ ಒಂದೇ ಸಾರಿ ಕಳಿಸೋದು ದೇವರ ಒಂದು ಯೋಜನೆ ಆಗಿರ್ಲಿಲ್ಲ. ಇವ್ರು ಹೆಚ್ಚುತ್ತಾ ಹೆಚ್ಚುತ್ತಾ ಏನಾಗ್ಬೇಕು, ಸ್ವಲ್ಪ ಸ್ವಲ್ಪವಾಗಿ ಏನ್ ಮಾಡೋಣ, ಅವ್ರನ್ನ ದೇಶದಿಂದ ಓಡಿಸೋಣ ಎಂಬುದಾಗಿ ದೇವರ ಒಂದು ಯೋಜನೆ. ಆದ ಕಾರಣನೇ ದೇವರು ಏನ್ ಮಾಡಿದ್ರು, ಪ್ರಿಯ ಸಹೋದರ ಸರಿಯರೇ, ಅವ್ರನ್ನ ಈ ಒಂದು ಕಾನಾನ್ ದೇಶದಿಂದ ಅವ್ರನ್ನ ಸಮುದ್ರದ ಮಾರ್ಗದಲ್ಲಿ ನಡೆಸಿ, ಅರಣ್ಯದಲ್ಲಿ ಅವ್ರನ್ನ ನಡೆಸಿ, ಆ ಒಂದು 40 ಇಯರ್ಸ್ ಅವ್ರಿಗೆ ನಾನಾ ವಿಧವಾದ ಅನುಭವಗಳ ಮುಖಾಂತರ ದೇವ್ರು ಏನ್ ಮಾಡಿದ ಅವ್ರನ್ನ ನಡೆಸ್ತಾರಂತ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಪ್ರಿಯ ಸದಸ್ಯ. ಸರಿ, ಈಗ ದೇವ್ರು ಏನ್ ಮಾಡ್ತಾರೆ, ಐಗಿಪ್ತ ದೇಶದಲ್ಲಿ ಅವ್ರಿಗೆ ಬಿಡುಗಡೆ ಆಯ್ತು. ಯಾವ ದಿನ ಆಯ್ತು ಅವ್ರಿಗೆ ಬಿಡುಗಡೆ? ಯಾವ ದಿನ ಅವ್ರಿಗೆ ಬಿಡುಗಡೆ ಆಗಿದ್ದ ದಿನ ಯಾವುದು? ಯಾವ ದಿನ? ಅದೇ ಯಾವ ದಿನ ಪಾಸ್ ಪ್ರೀತಿಯ ಸರಸರಿದೆ, ಆಬಿಬ್ ತಿಂಗಳು 14 ದಿನ 15 ದಿನ 14 15 ಒಂದ್ ಕಡೆ 14 ಅಂತಿದ, ಒಂದ್ ಕಡೆ 15 ಅಂತೀರ, 14 or 15 ಮೆಜಾರಿಟಿ 14 ಹೇಳ್ತಾ ಇದ್ದೀರ ಪ್ರಿಯರೇ. ಅವ್ರು ಹೊರಟಿದ್ದು ಬಂದು 15ನೇ ತಾರೀಕು ಅಂತ್ಯದಲ್ಲಿ ಏನ್ ಮಾಡಿದ್ರು, ಅವರು ಪಸ್ಕವನ್ನು ಆಚರಿಸಿ 15ನೇ ತಾರೀಕು ಎಂಟರ್ ಆಗ್ಬಿಟ್ರು ಅವರು. 6 ಗಂಟೆ ಆದ ನಂತರ ಅವ್ರಿಗೆ ಏನು ಸ್ಟಾರ್ಟ್ ಆಯಿತು, 15ನೇ ತಾರೀಕು ಅವ್ರಿಗೆ ಪ್ರಾರಂಭ ಆಗಿತ್ತು. ಅದರಿಂದ ಅವ್ರಿಗೆ ಬಿಡುಗಡೆ ಸಿಕ್ಕಿದ್ದ ದಿನ ಮೊದಲನೇ ತಿಂಗಳು ಆಬಿಬ್ ತಿಂಗಳಲ್ಲಿ 15ನೇ ದಿನದಲ್ಲಿ ಮಧ್ಯರಾತ್ರಿಯಲ್ಲಿ ಏನು ಮಾಡಿದ್ರು, ಬಿಡುಗಡೆ ಕೊಟ್ಟರು. ಹಲವಾರು ದೇಶಗಳಿಗೆ ಮಧ್ಯರಾತ್ರಿಯಲ್ಲಿ ಏನಾಗುತ್ತೆ, ಇಂಡಿಪೆಂಡೆನ್ಸ್ ಸಿಕ್ಕುತ್ತೆ. ಅಲ್ಲ ಪ್ರಿಯರೇ, ನಮ್ಮ ದೇಶಕ್ಕೆ ಮಧ್ಯರಾತ್ರಿಯಲ್ಲಿ ಸಿಕ್ತಲ್ಲ. ಹೌದು, ಅದೇ ರೀತಿಯಾಗಿ ನಾವು ನೋಡಿದ್ರೆ ಬೈಬಲಲ್ಲಿ ಇವ್ರಿಗೆ ಇಸ್ರಾಯೇಲರಿಗೆ ಮಧ್ಯರಾತ್ರಿಯಲ್ಲಿ ಏನ್ ಮಾಡಿದ್ರು, ಅವ್ರಿಗೆ ಬಿಡುಗಡೆ ಕೊಟ್ರು. ಪ್ರೀತಿಯ ಸರಸರೇ, ಅವ್ರು ಅಲ್ಲಿಂದ ಹೊರಟು ಏನ್ ಮಾಡ್ತಾರಂದ್ರೆ, ಕಾನಾನ್ ದೇಶಕ್ಕೆ ಹೋಗುವ ಒಂದು ಮಾರ್ಗದ ಇದಕ್ಕೆ ಹೋಗ್ತಾರೆ ಹೋಗ್ತಾರೆ. ಇದನ್ನ ನಾವು ಎಕ್ಸೋಡಸ್ 14:1-4 ಅಲ್ಲಿ ಏನ್ ಮಾಡ್ಬೋದು, ಅದನ್ನ ನಾವು ಓದ್ಬೋದು. ನೋಡಿದ್ರೆ ಪ್ರೀತಿಯ ಸರಸರಿ, ದೇವ್ರು ಏನ್ ಮಾಡ್ತಾ ಇದಾರೆ, ಮೋಸೆಗೆ ಡೈರೆಕ್ಟ್ ಮಾಡ್ತಾ ಇದಾರೆ. ಆದ್ರೆ ಪ್ರೀತಿಯ ಸರಸರಿ ಇಷ್ಟರಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಫರೋನನ್ನು ಎಚ್ಚರಿಕೆ ಆಗ್ಬಿಡ್ತಾನೆ. ಫರೋನನು ಅವತ್ತು ರಾತ್ರಿ ಆದಂತ ದುಃಖದಲ್ಲಿ ತನ್ನ ಮಗನ ಚೊಚ್ಚಲ ಮಗನ ಕಳ್ಕೊಂಡ. ಆದ್ರಿಂದ ಏನಾಯ್ತಿದ್ದ, ಅವನು ತುಂಬಾ ದುಃಖದಲ್ಲಿದ್ದ, ಅದರಿಂದ ಅವನಿಗೆ ಏನು ಯೋಚನೆ ಬಂದಿಲ್ಲ. ಆ ನಂತರ ಸಡನ್ ಆಗ್ತಾನಂದ್ರೆ, ಸ್ವಲ್ಪ ಕಾಲದ ಸಮಯದಲ್ಲಿ ತುಂಬ ಎಚ್ಚರಿಕೆ ಆಗ್ಬಿಡ್ತಾನೆ. ಏನಂತಾನೆ, ಹೆಂಗ ಅನ್ಸ್ಕೊಳ್ತಾನಂದ್ರೆ, ನಾವು ಇವ್ರನ್ನ ಬಿಟ್ಟಿದ್ದು ಏನು ತಪ್ಪು ಮಾಡಿಬಿಟ್ಟಲ್ಲ, ಇವ್ರನ್ನ ಏನ್ ಮಾಡಿದ್ದೀವಿ, ನಾವು ಬಿಟ್ಬಿಟ್ಟಲ್ಲ ಅಂತ ನೋಡಿ ಏನ್ ಮಾಡ್ತಾನಂದ್ರೆ, ಫರೋನನ್ನ ತಕ್ಷಣ ತನ್ನ ರಥಗಳನ್ನ ತನ್ನ ಸೈನಿಕರುಗಳನ್ನ ಕರ್ಕೊಂಡು ಅವ್ರನ್ನ ಏನ್ ಮಾಡ್ತಾನೆ, ಹಿಂಬಾಲಿಸ್ತಾನೆ. ಅದೇ ಸಮಯದಲ್ಲಿ ದೇವ್ರು ನಡೆಸುವಂತ ಮಾರ್ಗವು ಅವ್ರಿಗೆ ಏನಾಗಿತ್ತಂದ್ರೆ, ದೇವ್ರು ಬಂದು ಇವರಿಗೆ ಬಂದು ಮಾರ್ಗ ಗೊತ್ತಿಲ್ಲದೆ ಅಲ್ಲಿ ಏನಾಗ್ತಾರೆ, ಅಲ್ದಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಅಂತ ಇವ್ರು ಅನ್ಕೊಂಡ್ರು. ಆಕ್ಚುಲಿ ದೇವ್ರು ಬಂದು ಅವ್ರನ್ನ ಈ ಮಾರ್ಗದಲ್ಲೇ ನಡೆಸ್ತಾ ಇದ್ರು, ದೇವ್ರು ಕರೆಕ್ಟ್ ರೂಟಲ್ಲಿ ಅವ್ರನ್ನ ಲೀಡ್ ಮಾಡ್ತಾ ಇದ್ದಾರೆ ಪ್ರೀತಿಯ ಸರಸರೇ. ಆದ್ರೆ ಐಗಿಪ್ತಿಯರು ಏನ್ ಅನ್ಕೊಂಡ್ರು ಅಂದ್ರೆ, ಇಸ್ರೇಲರಿಗೆ ಮಾರ್ಗ ಗೊತ್ತಿಲ್ಲ, ಎಲ್ಲಿ ಹೋಗೋದಂತ ಗೊತ್ತಿಲ್ಲ, ಅದರಿಂದ ಏನಾಗ್ಬಿಟ್ಟಿದ್ದಾರೆ, ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತ. ಫರೋನನ್ ಏನ್ ಮಾಡ್ತಾನೆ ಅಂದ್ರೆ, ದೊಡ್ಡ ಸೈನ್ಯ ತನ್ನ ಕಂಪ್ಲೀಟ್ ಆರ್ಮಿನ ಕರ್ಕೊಂಡು ಬರ್ತದೆ. ಬೈಬಲ್ ಅದೇ ಹೇಳ್ತಾ ಇದೆ ಪ್ರೀತಿಯ ಸರಸರೇ, ತನಗಿಂತ ಫುಲ್ ಟೋಟಲ್ ಆರ್ಮಿನ ಕೊಂಡ್ಕೊಂಡು ತಗೊಂಡು ಅವ್ರನ್ನ ಹಿಂಬಾಲಿಸ್ತಾನೆ ಅಂತ ಕೂಡ ನಾವು ನೋಡ್ತೀವಿ. ಅಲ್ಲಿ ಎಷ್ಟು ರಥಗಳು ಇತ್ತು, ಎಷ್ಟು ಅಲ್ಲಿ ಅವನ ಸೈನ್ಯದಲ್ಲಿ ಎಷ್ಟು ಮಂದಿ ಸೈನಿಕರಿದ್ರು ಎಂಬುದಾಗಿ ಕೂಡ ಅಲ್ಲಿ ವಿವರ ಕೊಡ್ತಾ ಇದೆ. ವಾಕ್ಯವಾದನ ಎಕ್ಸಡಸ್ 14:7 ಪ್ರೀತಿಯ ಸರಸರೇ, ಏನ್ ಹೇಳ್ತದೆ ವಾಕ್ಯ ಅಂತ ನೋಡ್ಬೇಕಾದ್ರೆ, ಶ್ರೇಷ್ಠವಾದ 600 ರಥಗಳು ಎಷ್ಟಂತ ನೋಡ್ಬೇಕಾದ್ರೆ, 600 chariot ಆಮೇಲೆ ಎಲ್ಲಾ ರಥಗಳು ಅಂತ ಹೇಳಲ್ಪಟ್ಟಿದೆ. ಆದ್ರೆ ಪ್ರಿಯ ಸರಸರೇ, ಜೀವಿಸ್ ಹಿಸ್ಟೋರಿಯನ್ಸ್ ಜೋಸೆಫಸ್ ಏನ್ ಇಲ್ಲಿ ಕೊಡ್ತಾರೆ ಅಂದ್ರೆ, ಇಲ್ಲಿ ಸಿಂಪಲ್ ಆಗಿ 600 ರಥಗಳು ಅಂತ ಅಲ್ಲಿ ವಾಕ್ಯ ಹೇಳ್ತದೆ. ಆದರೆ ಟೋಟಲ್ ಎಷ್ಟು ತಗೊಂಡೋಗಿದ್ದಾನೆ ಫರೋನನ್ ಅಂತ ಅಲ್ಲಿ ಹೇಳಬೇಕಾದ್ರೆ, 600 chariot ಮತ್ತು 50,000 horsemen
ಐವತ್ತು ಸಾವಿರ ಕುದುರೆಗಳು, ಕುದುರೆಯ ಒಂದು ಸೈನ್ಯ, ಮತ್ತು 200,000 ಅಂದರೆ 2 lakhs ಫೂಟ್ಮೆನ್ಸ್. ಅವ್ರೇನು ಮಾಡಿದ್ರು, ಅವರ ತನ್ನ ಎಲ್ಲ ವಿಧವಾದ ತನ್ನ ಒಂದು ಆಯುಧಗಳನ್ನ ಒದ್ಕೊಂಡು ಏನು ಮಾಡ್ತಾ ಇದ್ದಾರೆ, ಇವನ್ನ ಹಿಂಬಾಲಿಸ್ತಾ ಇದ್ದಾರೆ. ಪ್ರಿಯ ಸದಸ್ಯರೇ, ಇದನ್ನು ನೋಡಿದ ತಕ್ಷಣ ಇಸ್ರೇಲರಿಗೆ ಏನಾಗಿತ್ತು, ಭಯ ಆಗ್ಬಿಡ್ತು. ಏನಪ್ಪ ಈ ಒಂದು ಒಂದು ಇಕ್ಕಟ್ಟಾದ ಒಂದು ಘಟನೆಯಲ್ಲಿ ಏನು ಮಾಡಿದ್ದಾರೆ, ನಮ್ಮನ್ನು ನಿಲ್ಲಿಸ್ಬಿಟ್ರಲ್ಲ ದೇವರು ಅಂತ ಏನು ಮಾಡ್ತಾರಂದರೆ, ಇವರು ಗುಣಗುಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಸ್ರೇಲರಿಗೆ ಒಂದು ಒಳ್ಳೆ ಗುಣ ಇದೆಯಲ್ಲ, ಇಸ್ರೇಲರಿಗಿರುವಂಥ ಒಳ್ಳೆ ಗುಣಗಳಲ್ಲಿ ಒಂದೇನೆಂದರೆ ತಕ್ಷಣ ಏನು ಮಾಡೋದು, ಗುಣಗುಟ್ಟೋದು. ನಾವು ಹಂಗೆ ಅಲ್ಲ, ಸ್ವಲ್ಪ ಲೇಟ್ ಆಗಿಬಿಟ್ರೆ ಗುಣಗುಟ್ಟೋದು, ಏನಪ್ಪ ಇನ್ನ ಮುಗಿಸ್ಲಿಲ್ವಂತ. ಪ್ರಿಯ ಸೌರಸರೇ, ಇಸ್ರೇಲರು ಕೂಡ ಗುಣಗುಟ್ಟುವಂಥ ಒಂದು ಜನರಾಗಿದ್ರು. ಏನಾಯ್ತು ಅಂತ ನೋಡಬೇಕಾದ್ರೆ, ಇವರು ಮೋಸೆಗೆ ಎದುರ ಏನು ಮಾಡ್ತಾರೆ, ಗುಣಗುಟ್ತಾರೆ. ಎಕ್ಸೋಡಸ್ 14:10 ಅದನ್ನ ನೋಡಿದ್ರ ಪ್ರಿಯ ಸರಸರ ಏನಾಗ್ಬಿಡ್ತ ಅವ್ರಿಗೆ ಭಯ ಆಯ್ತು. ಪ್ರಿಯ ಸರಸ್ ಏನಂತ ನೋಡ್ಬೇಕಾದ್ರೆ, ಪ್ರಿಯರೇ, ಎರಡು ಕಡೆನೆ ಬೆಟ್ಟಗಳು, ಮೌಂಟೇನ್ಸು, ಎದುರುಗಡೆನಿದೆ ಸಮುದ್ರ ಇದೆ, ಕೆಂಪು ಸಮುದ್ರ, ಹಿಂದಕ್ಕೆ ದೊಡ್ಡ ಸೈನ್ಯ. ಇವ್ರು ಇರೋದು ಬಂದು 6 lakhs, ಎಷ್ಟು 6 lakh, ಮತ್ತು ಇವರಲ್ಲಿ ಯಾರಿಗೂ ಆಯುಧಗಳಿಲ್ಲ, ಯಾವ ಒಂದು ವೆಪನ್ಸ್ಗಳು ಅವರಲ್ಲಿ ಇಲ್ಲ, ಯುದ್ಧ ಮಾಡೋಕ್ಕೆ ಅಭ್ಯಾಸ ಇಲ್ಲ, ಯುದ್ಧ ಮಾಡೋಕ್ಕೆ ಧೈರ್ಯನೂ ಅವ್ರಿಗೆ ಇಲ್ಲ, ಎಲ್ಲರೂ ದಾಸರಾಗಿದ್ದರು. ಪ್ರಿಯರೇ, ಈಗ ಏನು ಮಾಡೋದು ಅವ್ರಿಗೆ ಗೊತ್ತಿಲ್ಲದೆ ಏನು ಮಾಡ್ತಾರೆ, ಅಲ್ಲಿ ಗುಣಗುಡ್ತಾರೆ ದೇವ್ರನ್ನ ನೋಡಿ. ಅವರೆಲ್ಲರೂ ಅಲ್ಲಿ ಪ್ರಾರ್ಥನೆ ಮಾಡ್ತಾರಂತ ಕೂಡ ನಾವು ನೋಡ್ತೀವಿ. ನೆಕ್ಸ್ಟ್ ವಚನ ಅದನ್ನ ಈಗ ದೇವ್ರು ಏನ್ ಮಾಡ್ತಾರೆ, 14:11 ಅದನ್ನ ನೋಡಿದ್ರ ಪ್ರೀತಿಯ ಸರಸ್ವರೇ, ಏನ್ ಹೇಳ್ತಾ ಇದಾರೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲ ಅಂತ ನಿನ್ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಮೋಸೆಗೆ ಎದುರ ಏನ್ ಮಾಡ್ತಾರೆ, ಮಾತಾಡ್ತಾರೆ. ನೋಡಿ ಪ್ರೀತಿಯ ಸರಸ್ವರೇ, ಇಸ್ರೇಲರು ಬಂದು ದೇವ್ರು ಮಾಡುವಂತ ಅದ್ಭುತಗಳನ್ನ ತಕ್ಷಣ ಏನ್ ಮಾಡ್ತಾರೆ, ಮರ್ತ್ಬಿಡ್ತಾರೆ. ಇವಾಗ್ಲೇ ಎಷ್ಟು ದಿನ ಆಗಲಿಲ್ಲ, ಇನ್ನೂ ಒಂದು 7 ದಿವಸ ಕೂಡ ಆಗಿಲ್ಲ. ನೋಡಿ, ಐಗುಪ್ತ ದೇಶದಲ್ಲಿ ದೇವರು 10 ಬಾಧೆಗಳನ್ನ ಮಾಡಿದ್ದಾರೆ ಅಲ್ವಾ. ಇದನ್ನ ಕಣ್ಣಾರೆ ಕಂಡಂತ ಇಸ್ರೇಲರಿಗೆ ತಕ್ಷಣ ಏನಾಯ್ತು, ವಿಶ್ವಾಸ ನಂಬಿಕೆ ಹೋಯ್ತು. ಹಂಗೆ ಅನೇಕರಿಗೆ ಬಂದು ನಂಬಿಕೆ ಹೆಂಗಿರ್ತದಂದ್ರೆ, ಒಂದು ಗಾಳಿ ಥರ ಇವಾಗ ಇರ್ತದೆ, ತಕ್ಷಣ ಒಂದು 5 ನಿಮಿಷ ಬಿಟ್ಟರೆ ನಂಬಿಕೆ ವಿಶ್ವಾಸ ಎಲ್ಲಿದೆ ಅಂತ ಹುಡುಕ್ಬೇಕು, ಆ ರೀತಿಯಾಗಿರ್ತದೆ. ಅಂಥವ್ರನ್ನ ವಿಶ್ವಾಸದಲ್ಲಿ ನಿಲ್ಲಿಸೋದು ತುಂಬಾನೇ ಕಷ್ಟ. ಪ್ರೀತಿಯ ಸದಸ್ಯ, ಅದೇ ರೀತಿಯಾಗಿ ಇಸ್ರೇಲರು ಕೂಡ ತುಂಬಾನೇ ಏನಿದ್ರೆ ಅಂದರೆ, ತುಂಬ ಬೇಗನೆ ಏನಾಗ್ತಾ ಇದ್ರು, ಅವರು ದೇವರು ಮಾಡುವಂಥ ಅದ್ಭುತಗಳನ್ನ ಮರೆಯುವಂಥ ಜನರಾಗಿದ್ರು. ಅವ್ರ ಬಗ್ಗೆ ಹಲವಾರು ವಿಷಯಗಳು ಹೇಳಲ್ಪಟ್ಟಿದೆ, ಪ್ರವಾದಿಗಳು ಹೇಳ್ತಾರೆ, ಮೋಸನೂ ಹೇಳ್ತಾರೆ, ತುಂಬ ಅವ್ರು ಹೆಂಗೆ ಎಂಥ ಒಂದು ಜನರವರು, ಕಠಿಣವಾದ ಕತ್ತೆ ಇಲ್ಲಿಂಗ್ಲ ಸ್ಟಿಪ್ಡ್ ನೆಕ್ ಅಲ್ವಾ ಅಂತ ಒಂದು ಜನರು. ಅದೇ ರೀತಿಯಾಗಿ ಅವರು ದೇವರು ಮಾಡುವಂಥ ಅದ್ಭುತಗಳನ್ನ, ದೇವರು ಮಾಡುವಂಥ ಒಂದು ಕೊಡುವಂಥ ಆಶೀರ್ವಾದವನ್ನು ತಕ್ಷಣ ಮರೆಯುವಂಥ ಜನರಾಗಿದ್ದರು. ಸೊ ಇವಾಗ ಏನು ಮಾಡೋದು ಅಂತ ಇಲ್ಲಿ ನೋಡಬೇಕಾದ್ರೆ, ಪ್ರಿಯ ಸರಸರದೇ, ಅಲ್ಲಿ ದೇವರು ಮೋಸೆ ಏನು ಮಾಡ್ತಾರೆ, ಮೋಸೆಗೆ ಒಂದು ವಾಕ್ಯವನ್ನು ಕೊಡ್ತಾರೆ. ಪ್ರಿಯ ಸರಸರದೇ, ಸಂಕೀರ್ತನಲ್ಲಿ ಕೂಡ ಇವ್ರ ಬಗ್ಗೆ ಹೇಳಬೇಕಾದ್ರೆ, ಹಲವಾರು ಕಾಲಗಳಾದ ಮೇಲೆ ಕೂಡ ಇಸ್ರೇಲರು ಮಾಡಿದಂಥ ಈ ಒಂದು ಘಟನೆಯನ್ನು ಪುನಃ ದೇವರೇನು ಮಾಡಿದ್ದಾರೆ, ಬರೆಸಿದ್ದಾರೆ. ಕೀರ್ತನೆ 106 ಕೀರ್ತನೆಯಲ್ಲಿ 7ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ, ಅಲ್ಲಿ ಈ ರೀತಿಯಾಗಿ ಅವ್ರ ಬಗ್ಗೆ ಹೇಳಲ್ಪಟ್ಟಿದೆ. ನೋಡಿದ್ರ ಪ್ರಿಯ ಸರ, ಕೆಂಪು ಸಮುದ್ರದ ಬಳಿಗೆ ನಿನ್ನನ್ನು ತಿರುಗಿ ಬಿದ್ದರು. ನೋಡಿದ್ರೆ ಎಂತ ಒಂದು ಜನರು ಆಗಿದ್ರು. ಪ್ರಿಯರೇ, ನಾವು ಅನ್ಕೊಳ್ತೀವಿ ನಾವು ಆ ರೀತಿಯಾಗಿ
ಇಲ್ಲ ಬ್ರದರ್, ನಾವೆಲ್ಲ ತುಂಬಾ ಸ್ಟ್ರಾಂಗು, ತುಂಬ ಒಳ್ಳೆಯವರು ಅಂತ ನಾವು ಹೇಳ್ಕೊಳ್ತೀವಿ. ಪ್ರಿಯರೇ, ನಾವು ಕೂಡ ಅಲ್ವಾ ಆರು ಅವರಾಗಿ ನಾವು ಕೂಡ ಏನಾಗಿದ್ದೀವಿ, ಆತ್ಮಿಕ ಇಸ್ರೇಲ್ಯರು ಕೂಡ, ನಾವು ಕೂಡ ಆತ್ಮಿಕ ಇಸ್ರೇಲ್ಯರ್ ಆಗಿದ್ದೀವಿ. ಅವ್ರು ಹೇಗೆ ಮಾಡಿದ್ರು ಅದೇ ರೀತಿಯಾಗಿ ನಾವು ಕೂಡ ಏನು ಮಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಅದೇ ಅಲ್ಲಿ ಏನು ಮಾಡಿದ್ರು ಅಂದರೆ, ಪ್ರೀತಿಯ ಸದಸ್ಯರದೇ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ಅವ್ರೇನು ಮಾಡಿಬಿಟ್ರು, ತಿಳಿಯದೆ ಏನು ಮಾಡಿದಂದ್ರೆ ಕೆಂಪು ಸಮುದ್ರದಲ್ಲಿ ದೇವರಿಗೆ ತಿರುಗಿ ಬಿದ್ದರು ಅಂತ ಕೂಡ ಅಲ್ಲಿ ಇಲ್ಲಲ್ಪಟ್ಟಿದೆ. ಸರಿ, ಏನು ಮಾಡೋದು ನೋಡಿ ಪ್ರಿಯರೇ, ಒಂದು ನಂಬಿಕೆ ಇಲ್ಲದ ಒಂದು ಸಿಚುವೇಶನ್, ಮಾರ್ಗನೇ ಇಲ್ಲ, ಎರಡು ಕಡೆ ಬೆಟ್ಟಗಳು, ಈ ಕಡೆನೇ ಹೋಗಕ್ಕಿಲ್ಲ, ಲೆಫ್ಟ್ ಹೋಗಕ್ಕಿಲ್ಲ, ರೈಟ್ ಹೋಗಂಗಿಲ್ಲ, ಹಿಂದಕ್ಕೆ ತಿರುಗಿದ್ರೆ ದೊಡ್ಡ ಸೈನ್ಯ. ನೋಡಿ ಪ್ರಿಯರೇ, ಮಾರ್ಗನೇ ಇಲ್ಲ. ಆದರೆ ನಮ್ಮ ದೇವರು ಎಂಥವರು ಅಂತ ನೋಡಬೇಕಾದ್ರೆ, ಮಾರ್ಗ ಇಲ್ಲದ ಒಂದು ಸ್ಥಳದಲ್ಲಿ ಏನು ಮಾಡ್ತಾರೆ, ಮಾರ್ಗವನ್ನು ಉಂಟು ಮಾಡುವಂಥ ದೇವರು. ನಂಬ್ತೀರಾ ಪ್ರಿಯರೇ? ಅದನ್ನು ನಾವು ಇಲ್ಲಿ ನೋಡಿ ನಂಬೋದು. ಅದಕ್ಕಾಗಿನೇ ಇಲ್ಲಿ ಬರೆಯಲ್ಪಟ್ಟಿದೆ. ಇದು ಘಟನೆಗಳಲ್ಲಿ ಯಾಕೆ ಬರೆಯಲ್ಪಟ್ಟಿದೆ ನಮಗೆ ಅಂದರೆ, ಪ್ರಿಯರೇ, ನಾವು ನಂಬಿಕೆಲಿ ಏನಾಗಬೇಕು, ನಾವು ದೃಢವಾಗಬೇಕೆಂಬುದಕ್ಕಾಗಿನೇ ದೇವರಲ್ಲ ಬರೆದಿಟ್ಟಿದ್ದಾರೆ. ಹೌದು ಪ್ರಿಯರೇ, ನಾವು ಅನ್ಕೋಬೋದು ನಮ್ಮ ಜೀವಿತದಲ್ಲಿ ಅಷ್ಟೇ, ಇನ್ನು ಮುಂದಕ್ಕೆ ಹೋಗಂಗೆ ಇಲ್ಲ ನಾನು ಅಂತ ನಾವು ಅನ್ಕೋಬೋದು. ಪ್ರಿಯರೇ, ದೇವರಿಂದ ಎಲ್ಲವೂ ಸಾಧ್ಯ. ನೋಡಿ ಪ್ರೀತಿಯ ಸರಸರಿಗೆ, ಅಲ್ಲಿ ಮೋಸೆಗೆ ಗೊತ್ತಿಲ್ಲ, ಮೋಸೆಗೆ ಕೂಡ ದೇವ್ರು ಏನು ಮಾಡ್ತಾರಂತ ಗೊತ್ತಿಲ್ಲ. ಆದರೆ ಮೋಸೆ ಒಂದು ನಂಬಿಕೆ ಒಂದು ಮಾತನ್ನು ಅಲ್ಲಿ ಹೇಳ್ತಾರೆ. ಇದೇ ದೇವ್ರ ಪ್ರಿಯರೇ, ದೇವ್ರಿಗೆ ಇಷ್ಟವಾದಂಥ ಒಂದು ವಿಷಯ. ದೇವ್ರನ್ನ ಏನು ಮಾಡ್ಬೇಕು, ನಾವು ನಂಬಬೇಕು. ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸೋದು ಅಸಾಧ್ಯ. ಪ್ರಿಯರೇ, ಎಲ್ಲ ವಿಧದಲ್ಲಿ ನಾವು ಏನು ಮಾಡಬೇಕು, ನಾವು ಯಾವಾಗಲೂ ದೇವ್ರನ್ನ ನಂಬಬೇಕು. ದೇವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಮ್ಮ ಕಷ್ಟದಲ್ಲಿ ನಮ್ಮನ್ನು ಏನು ಮಾಡ್ತಾರೆ, ನಮ್ಮನ್ನು ನಡೆಸ್ತಾರೆ, ನಮ್ಮನ್ನು ಹೊತ್ಕೊಂಡು ಹೋಗ್ತಾರೆ ಎಂಬುದಾಗಿ ನಮ್ಮಲ್ಲಿ ಸ್ಟ್ರಾಂಗೆಸ್ಟ್ ಫೇತ್ ಇರಬೇಕು. ಇಸ್ರೇಲಲ್ಲಿ ಅದೇ ಕಾಣಲಿಲ್ಲ ಪ್ರೀತಿಯ ಸ್ಥರ. ಇಸ್ರೇಲಲ್ಲಿ ಯಾಕೆ ಇಸ್ರೇಲ್ ಜನರಲ್ಲಿ ದೇವರು ಅವ್ರನ್ನ ಯಾಕೆ ದ್ವೇಷಿಸ್ತರು, ಏನು ಕಾರಣಕ್ಕೆ ದೇವರ ಒಂದು ಆಶೀರ್ವಾದವನ್ನು ಅವರಿಂದ ಪಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ, ಅವರಲ್ಲಿ ಏನಿರಲಿಲ್ಲ, ದೇವರ ಮೇಲೆ ನಂಬಿಕೆ, ದೃಢವಾದ ನಂಬಿಕೆ ಇಲ್ಲ. ಇವಾಗ ನಂಬ್ತಾ ಇದ್ರು, ತಕ್ಷಣ ಎರಡು ಸೆಕೆಂಡಲ್ಲೇ ಅವ್ರ ನಂಬಿಕೆನ ಕಳ್ಕೊಳ್ತಾ ಇದ್ರು. ಆ ರೀತಿಯಾದಂಥ ಜನರಾಗಿದ್ದರು ಪ್ರಿಯರೇ ಸದನೆಯಲ್ಲಿ ನೋಡಿ. ಆದರೆ ಮೋಸ ಏನು ಮಾಡ್ತಾರೆ ಅಂದರೆ, ಒಂದು ನಂಬಿಕೆಯ ಮಾತನ್ನು ಹೇಳ್ತಾರೆ, ನೀವು ಹೆದರ್ಕೋಬೇಡಿ, ದೇವ್ರು ಏನು ಮಾಡ್ತಾರೆ, ನಿಮ್ಮನ್ನು ರಕ್ಷಿಸುತ್ತಾರೆ. ಇವತ್ತು ನೋಡುವಂಥ ಐಗಿಪ್ತರನ್ನು ಏನು ಮಾಡಲ್ಲ, ಏನು ಮುಂದೆ ನಿಮ್ಮ ಲೈಫಲ್ಲೇ ನೋಡಲ್ಲ ಅಂತಾರೆ. ನಂಬಕ್ಕೆ ಆಗಲಿಲ್ಲ ಪ್ರಿಯರೇ. ವಾಕ್ಯ ಓದೋಣ, 14ನೇದಲ್ಲಿ 13ನೇ ವಾಕ್ಯವನ್ನು ಓದ್ರಿ. ಹಂಗೆ ವಿಮೋಚನೆ ಕಂಡ 14:13. ಅಂಜಬೇಡ್ರಿ, ನೋಡಿದ್ರ ಪ್ರೀತಿಯ ಸರಸರೇ ಏನಂತಿದ್ದಾರೆ, ನೀವು ನೋಡುವಂತ ಐಗುಪ್ತರನ್ನು ಇಂದು ಎಂದಿಗೂ ನೋಡಲ್ಲ. ಪ್ರೀತಿಯ ಸರಸರೇ, ಮೋಸೆ ದೇವ್ರು ಏನ್ ಮಾಡ್ತಾರೆ ಅಂತ ಗೊತ್ತು. ಮೋಸೆ ಎದುರೇ ನೋಡ್ಲಿಲ್ಲ. ಏನಂತ, ದೇವರು ಕೆಂಪು ಸಮುದ್ರನ ಏನು ಮಾಡ್ತಾರೆ, ಭಾಗ ಮಾಡ್ತಾರೆ ಎಂಬುದಾಗಿ ಮೋಸೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಪ್ರಿಯರೇ. ಇಸ್ರೇಲರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದರೆ ಯಾವುದೋ ಒಂದು ರೀತಿಯಲ್ಲಿ ದೇವ್ರು ಏನು ಮಾಡ್ತಾರೆ, ನಮಗೆ ರಕ್ಷಣೆ ಕೊಡ್ತಾರೆ, ನಮ್ಮನ್ನ ರಕ್ಷಿಸ್ತಾರೆ ಎಂಬ ಒಂದು ನಂಬಿಕೆ ಮಾತ್ರ ಮೋಸೆ ಹತ್ರ ಇತ್ತು ಅಂತ ನಾವು ನೋಡ್ತೀವಿ. ಅದರಿಂದ ಪ್ರಿಯರೇ, ಅದೇ ಸಮಯದಲ್ಲಿ ದೇವರು ಇವ್ರಿಗೆ ಯಾವ ರೀತಿಯಾಗಿ ಎಲ್ಲ ಅದ್ಭುತಗಳು ಮಾಡಿದ್ದಾರೆ ನೋಡಿ. ಎಷ್ಟು ಒಂದು ಬ್ಲೆಸ್ಸೆಡ್ ಒಂದು ಜನರಾಗಿದ್ದರು, ಎಷ್ಟೊಂದು ಆಶೀರ್ವಾದ ಒಂದು ಜನರಾಗಿ ಈ ಜನರಿದ್ರಂದ್ರೆ, ದೇವರು ಎಷ್ಟೆಲ್ಲ ಅದ್ಭುತಗಳು ಮಾಡಿದ, ಈ ರೀತಿಯಾದಂಥ ಅದ್ಭುತಗಳನ್ನು ಹೊಂದ್ಕೊಂಡಂಥ ಪಡ್ಕೊಂಡಂಥ ಜನರು ಈ ಲೋಕದಲ್ಲಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಫಿಸಿಕಲ್ ಆಗಿ ನೋಡಿ ಏನಾಯ್ತು ನೋಡಿ, ಅವ್ರ ಕಣ್ಣು ಮುಂದೆನೆ ಏನಿದೆ ಅಂದರೆ, ಏನಿದೆ, ಮೇಘಸ್ತಂಭ ಅಗ್ನಿಸ್ತಂಭ ಇದೆ. ಅವ್ರನ್ನ ನಡ್ಸೋಕ್ಕೆ ದೇವ್ರು ನೋಡಿ ಅವ್ರು ನೋಡ್ತಾ ಇದ್ದಾರೆ. ಅದನ್ನು ವಾಕ್ಯ ಓದನ, ಅದರಲ್ಲಿ ಏನಾಯ್ತು ಅಂತ ನೋಡಬೇಕಾದ್ರೆ, ಈ ದೇವದೂತನ್ನ ದೇವ್ರು ಏನು ಮಾಡಿದ್ರು, ಅವ್ರಿಗೆ ಮುಂದೆ ಕಳಿಸ್ತಿದ್ರು. ಅವ್ರನ್ನ ನಡ್ಸೋಕ್ಕೆ ಯಾರನ್ನ ಕಳಿಸಿದ್ರು, ದೇವರು ದೇವದೂತರು ಅವ್ರ ಮುಂದೆ ಹೋಗ್ತಾ ಇದ್ರು ಪ್ರಿಯರೇ. ಹೌದು ಪ್ರೀತಿಯ ಸರಸರೇ, ನಮ್ಮ ಜೀವಿತದಲ್ಲಿ ಕೂಡ ಯಾವಾಗಲೂ ದೇವದೂತ ನಮ್ಮ ಮುಂದೆ ಇರ್ತಾರೆ. ಅದನ್ನು ನಾವು ಏನು ಮಾಡಲ್ಲ, ಅದನ್ನು ನಂಬಲ್ಲ. ನಮ್ಮನ್ನು ಕಾಪಾಡೋದಕ್ಕಾಗಿ ನಮ್ಮ ಬಲೆಗಡೆ ಯಾರಿದ್ದಾರೆ, ದೇವದೂತರಿದ್ದಾರೆ.
ಎಡಗಡೆ ಯಾರಿದ್ದಾರೆ? ಎಡಗಡೆ ಯಾರಿದ್ದಾರೆ? ಎಡಗಡೆ ಸೈತಾನನಿದ್ದ. ಹೌದು ಪ್ರಿಯರೇ, ಬೈಬಲ್ ಹೇಳ್ತಾ ಇದೆ. ಬಲಗಡೆ ಯಾರಿದ್ದಾರೆ ಅಂದರೆ ದೇವದೂತರಿದ್ದಾರೆ, ಎಡಗಡೆ ಸೈತಾನಿದೆ. ನಮಗೆ ಕೇಡು ಮಾಡೋಕ್ಕೆ, ನಮ್ಮನ್ನು ಬೀಳಿಸೋದಕ್ಕಾಗಿ, ನಮ್ಮನ್ನು ದೇವರ ಬಿಟ್ಟು ಅಗಲಿಸೋದಕ್ಕಾಗಿ ಎಡಗಡೆ ಯಾರಿದ್ದಾನೆ? ಸೈತಾನನಿದ್ದಾನೆ. ಅದೇ ರೀತಿಯಾಗಿ ಪ್ರೀತಿಯ ಸರಸರೇ, ನಮ್ಮ ಬಲಗಡೆ ದೇವದೂತರು ನಮ್ಮನ್ನು ಕಾಯೋದಕ್ಕಿದ್ದಾರೆ. ಅದೇ ರೀತಿಯಾಗಿ ಇಸ್ರೇಲ್ನ ಕೂಡ ಕಾಯ್ತಿದ್ರು. ಅದನ್ನು ಓದನ ವಾಕ್ಯದಲ್ಲಿ ಏನಾಯಿತು ಅಂತ ನೋಡಬೇಕಾದ್ರೆ 14:20 ಓದನ, 14:20 ಓದನ. ನೋಡ್ರ ಪ್ರೀತಿಯ ಸರಸರೇ, ದೇವದೂತರು ದಂಡಿಗೆ ಮುಂದೆ ಹೋಗ್ತಾ ಇದ್ರು, ಹಿಂದಕ್ಕೆ ಬಂದು ನಿಂತ್ಕೊಂಡ್ರು. ಅದೇ ರೀತಿಯಾಗಿ ಅವರ ಮುಂದೆ ಹೋಗ್ತಾ ಇದ್ದಂಥ ಮೇಘಸ್ತಂಭವು ಕೂಡ ಹಿಂದಕ್ಕೆ ಬಂದೇನಾಯ್ತು, ಅವರಿಗೆ ನಿಂತ್ಕೊಂಡಿತ್ತು. ಯಾಕೆ ಅಂತ ನೋಡ್ಬೇಕಾದ್ರೆ ಪ್ರೀತಿಯ ಸರಸರೇ, ಯಾಕೆ ಇದಾಯಿತು ಅಂತ ನೋಡ್ಬೇಕಾದ್ರೆ ಆ ಎರಡು ದಂಡುಗಳು ಏನಾಗಬಾರ್ದು, ಒಂದಕ್ಕೊಂದು ಸೇರಬಾರದು. ಆ ಡಿಸ್ಟೆನ್ಸ್ ಏನು ಮಾಡ್ತಾ ಇದ್ರು ಅಲ್ಲಿ, ಮೇಂಟೈನ್ ಮಾಡ್ತಾ ಇದ್ರು. ಅವ್ರು ಬೇಗ ಬರ್ಬೋದಾಗಿತ್ತು. ಐಗಿಪ್ತಿಯರು ನೋಡಿ, ವಿದಿನ್ ಹಾಫ್ ಆನ್ ಅವರ್ ಅಲ್ಲಿ ಬಂದು ಅವ್ರನ್ನ ಅಟ್ಯಾಕ್ ಮಾಡ್ಬೋದಾಗಿತ್ತು. ಯಾಕೆ ಅವರಿಂದ ಬರೋಕ್ಕಾಗಲಿಲ್ಲ? ಅಷ್ಟು ಬೇಗ ಬಂದು ಅವ್ರನ್ನ ಏನು ಮಾಡೋಕ್ಕಾಗಲಿಲ್ಲ, ಹಿಡಿಯೋಕ್ಕಾಗಲಿಲ್ಲ, ಅವ್ರನ್ನ ಅಟ್ಯಾಕ್ ಮಾಡೋಕ್ಕಾಗಲಿಲ್ಲ. ಕಾರಣ ಏನಂದರೆ, ದೇವದೂತ ಸೆಂಟ್ರಲ್ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ಎರಡು ಡಂದುಗಳನ್ನ ದೂರ ಮಾಡ್ತಾ ಇದ್ದಾರೆ. 20ನೇ ವಾಕ್ಯ ಓದಿ, 20th verse. ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರೋ ಪ್ರಿಯರೇ, ಇದೆಲ್ಲ ಆಗಿದ್ದು ಬಂದು ನೈಟ್ ಅಲ್ಲಿ. ಈ ಘಟನೆ ಆಗಿದೆ ಯಾವಾಗ? ನೈಟ್ ಅಲ್ಲಿ. ಆಲ್ಮೋಸ್ಟ್ ಇದು ಬಂದು ಒಂದು 3 ಗಂಟೆ ಮೇಲೆ ಆಗಿರ್ಬೋದು. ಅವ್ರಿಗೆ 12 ಗಂಟೆ ಆಗಿ ಏನಾಗಿದೆ, ಮಿಡ್ ನೈಟ್ ಅಲ್ಲಿ ಅವ್ರಿಗೆ ಬಿಡುಗಡೆ ಆಗಿದೆ. ಆ ನಂತರ ಒಂದು 3:00 ಆ ಸಮಯದಲ್ಲಿ ಈ ಘಟನೆಗಳೇನಾಗಿರ್ಬೇಕು ಆಗಿರ್ಬೇಕು ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಪ್ರೀತಿಯ ಸರಸರಿದೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಇಲ್ಲಿ ಒಂದು ಅದ್ಭುತ ನೋಡಿ, ಎಂಥ ಅದ್ಭುತ ಇದು. ನಾವು ನೋಡ್ತಾ ಇರೋದು 11th miracle, 11th plague. ಇದಕ್ಕೆ ಪಾಠಕ್ಕೆ ಏನು ಮಾಡಿದ್ರು ಸಹೋದರ, ನಿಮಗೆ ಇದಕ್ಕೆ ಟಾಪಿಕ್ ಕೊಟ್ಟಿದ್ದಾರೆ. ಎಂಥ ಅದ್ಭುತ ಅಂದರೆ, ಆ ಒಂದು ಮೇಘಸ್ತಂಭ ಬಂದು ಇಸ್ರೇಲರಿಗೆ ಏನಾಗಿದೆ, ಬೆಲುಕು ಕೊಡ್ತಾ ಇತ್ತು. ಆಗಿಪ್ತರಿಗೆ ಕತ್ತಲೆಯಾಗಿತ್ತು. ಅವ್ರ ಕಡೆ ಕತ್ತಲೆ, ನಮ್ಮ ಕಡೆ ಬೆಳಕು. ನೋಡಿ ಈ ರೀತಿಯಾಗಿ ಅವ್ರಿಗೆ ದೇವ್ರು ಏನು ಮಾಡಿದ್ರು, ಅವ್ರನ್ನ ನಡೆಸ್ತಾರಂತ ನೋಡಿದ್ರು. ಸರಿ, ಇನ್ನೊಂದು ರಬ್ಬಿ ಏನು ಹೇಳ್ತಾ ಇದ್ದಾರೆ, ಒಂದು ಜೀವಿಶ್ ರಬ್ಬಿ ಇದನ್ನ ಈ ಘಟನೆನ ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಇಸ್ರೇಲರು ಐಗುಪ್ತ ದೇಶವನ್ನು ಬಿಟ್ಟು ಕೆಂಪು ಸಮುದ್ರಕ್ಕೆ ಬರೋದಕ್ಕೆ ಅಷ್ಟರಲ್ಲಿ ಏನಾಯ್ತಿದ್ದು, ಒಂದು 6 days ಆಗಿರಬೇಕು. ಅಲ್ಲ ಪ್ರಿಯರು, ಅಲ್ಲಿಂದ ಎಲ್ಲ ಏನು ಮಾಡ್ತಾರೆ, ರಾಮ್ಸೆಸ್ನ ಬಿಟ್ಟು ಅಲ್ಲಿಂದ ಎಲ್ಲಿ ಬರ್ತಾರೆ, ಸುಕ್ಕೋತು, ಮಿಗ್ದೋಲು ಎಂಬ ಹಲವಾರು ಸ್ಥಳಗಳನ್ನ ದಾಟಿ ಇಲ್ಲಿ ಬರ್ತಾರೆ ಈಗ ಈ ಒಂದು ಸ್ಥಳಕ್ಕೆ. ಆಲ್ಮೋಸ್ಟ್ ಇದನ್ನು ಏನಾಗಿರಬೇಕು, ಇದು ಒಂದು 6 days ದಾಟಿ 7ನೇ ದಿನದಲ್ಲಿ ಈ ಕ್ಲೈಮ್ಯಾಕ್ಸ್ ನಡೆದಿರಬೇಕು ಎಂಬುದಾಗಿ ಕೂಡ ಇಲ್ಲಿ ಏನು ಮಾಡ್ತಾರೆ, ಎಲ್ಲಿ ಬರೀತಾರೆ, ಪ್ರಿಯರು 7th day ಆಗಿರಬೇಕು ಎಂಬುದಾಗಿ ಕೂಡ ಈ ಘಟನೆ ಹೇಳ್ತಾರೆ. ನೋಡಿ ಎಂಥ ಅರ್ಬುದ ಅಂದರೆ, ಇಸ್ರೇಲರಿಗೆ ಬಂದು ಈ ಮೇಘಸ್ತಂಭ ಏನಾಗಿದೆ, ಬೆಳಕು ಕೊಡ್ತಾ ಇದೆ. ಅದೇ ಸಮಯದಲ್ಲಿ ಐಗಿಪ್ತರಿಗೆ ಅದೇನಾಗಿತ್ತು, ಕತ್ತಲೆಯಾಗಿತ್ತು. ಇದ್ದೀರಲ್ಲಾರು, ನಿದ್ದೆ ಬರ್ತಾ ಇದೆಯಾ? ಬರೋಕ್ಕೆ ಚಾನ್ಸ್ ಇಲ್ಲ, ಯಾಕೆಂದರೆ ಇದು ಇವಾಗಲೇ 2ನೇ ಸಬ್ಜೆಕ್ಟು. ಊಟ ನಂತರನೇ ನಿದ್ದೆ ಬರೋಕ್ಕೆ ಚಾನ್ಸಸ್. ಕೆಲವ್ರಿಗೆ ಹಸಿವಾದರೂ ಕೂಡ ಬರೋಕ್ಕೆ ಚಾನ್ಸಸ್ ಕಲಿಸಿದೆ. ಇಲ್ಲ, ಹಸಿಗೆ ಮುಂಚೆ ಬಿಡಲ್ಲ ಬ್ರದರ್, ಬೇರೆ ನಮಗೆ ಟೀ ಬ್ರೇಕ್ ಬೇರೆ ಕೊಟ್ಟಿಲ್ಲ. ಅದು ಬೇರೆ ನಿಮಗೇನಿದೆ ಕೋಪ ಬರು, ನನಗೂ ಸ್ವಲ್ಪ ಇತ್ತು. ಯಾಕಂದರೆ ಆ ಗ್ಯಾಪಲ್ಲಿ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಲ್ಯಾಪ್ಟಾಪ್ ಇಡೋದು ಇದೆಲ್ಲ ಮಾಡ್ಕೊಳ್ಳೋಣ ಆ ಗ್ಯಾಪಲ್ಲಿ ಅಂತ ಇದ್ದರೆ, ಇವ್ರು ಹಂಗೆ ಶುರು ಮಾಡಿಬಿಟ್ರು. ಬ್ರದರ್ ಯಾವಾಗಲೂ ಡಿಫ್ರೆನ್ಸೇ. ಅವ್ರನ್ನ ನಾವು ಏನು ಹೇಳ್ತಾ ಇದ್ದಂದ್ರೆ, ಅವ್ರನ್ನ ಎಕ್ಸ್ಪ್ರೆಸ್ ಅಂತ ಕರಿತಾ ಇದ್ದೆ. ನಾವೆಲ್ಲ ಪ್ಯಾಸೆಂಜರ್ಸು, ಪ್ಯಾಸೆಂಜರ್ ಟ್ರೈನ್ ಥರ ಮೆತ್ತಿಗೆ ಹೋಗೋದು, ಅವ್ರ ಎಕ್ಸ್ಪ್ರೆಸ್. ಅದರಿಂದ ನಮಗೆ ಟೀ ಬ್ರೇಕ್ ಕೂಡ ಕೊಟ್ಟಿದ್ದೀನಿ ನಾನು. ಆಮೇಲೆ ನೋಡ್ಕೊಳ್ಳಿ ಅವ್ರನ್ನ. ಪ್ರೀತಿಯ ಸರಸರೇ, ಸರಿ ಪಾಠಕ್ಕೆ ಬರೋಣ. ನಿಮ್ಮ ಎಪಿಸೋದಕ್ಕಾಗಿ ಇದನ್ನು ಮಾತಾಡ್ತಾ ಇದ್ದೆ ಅಷ್ಟೇ. ಸರಿ ಹೋಗೋಣ, ಪಾಠಕ್ಕೆ ಹೋಗೋಣ. ಪ್ರಿಯರೇ,
ಸರಿ, ಈಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ವಿದ್ಯಾಸ್ವರ ಹೆಸರಿದೆ. ಈಗ ಇದರ ವಿಷಯವಾಗಿ ಇವ್ರು ಏನ್ ಮಾಡ್ತಾರೆ, ಜೋಸೆಫಸ್ ಕೂಡ ಕೆಲವು ಘಟನೆಗಳನ್ನ, ಕೆಲವು ಕಾರ್ಯಗಳನ್ನ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಕೂಡ ನಾವು ಏನ್ ಮಾಡ್ತೀವಿ. ಇದು ಆಕ್ಚುಲಿ ವಾಕ್ಯಗಳು ನೋಡ್ಬೇಕಾದ್ರೆ ವಾಕ್ಯಗಳು ಏನ್ ಹೇಳ್ತಾ ಇದೆ ಅಂದ್ರೆ, ಈ ಘಟನೆಗಳು ಆಗಿದ್ದು ಯಾವಾಗ ಅಂತ ನೋಡ್ಬೇಕಾದ್ರೆ ರಾತ್ರಿ ಸಮಯದಲ್ಲಿ ಆಗಿದೆ. ಎರಡು ವಚನಗಳು ಮಾತ್ರ ಓದೋ ನಮ್ಮ ಬೇಗವಾದಿ 20th ವರ್ಸ್, 21st ಅಂಡ್ 24th ವರ್ಸ್ ಇಲ್ಲೆಲ್ಲ ಕೂಡ ಏನ್ ಹೇಳ್ತದೆ ಅಂದ್ರೆ ರಾತ್ರಿ ಅಂತ ಹೇಳಲ್ಪಟ್ಟಿದೆ. ನೋವದನ ಸಿಸ್ಟರ್, ಆ ಮೇಘಸ್ತಂಭವು ಐಗುಪ್ತರ ಪಾಳ್ಯಕ್ಕೂ ಇಸ್ರಾಯೇಲ ಪಾಳ್ಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲೆಯನ್ನು ಉಂಟು ಮಾಡಿದರು, ಇಸ್ರಾಯೇಲಿಗೆ ರಾತ್ರಿಯನ್ನು ಬೆಳಕು ಮಾಡಿತು. ಓಕೆ, ಸಾಕು ಪ್ರಿಯರೇ. ಆದ್ರೆ ಇದು ಅದೇ ವಾಕ್ಯ ಓದ್ಕೊಳ್ಳಿ 21-24 ಕೂಡ ನಾವು ಹೋಗ್ಬೇಕಾದ್ರೆ ಅದು ಯಾವ ಸಮಯ ಅಂತ ಹೇಳಲ್ಪಟ್ಟಿದೆ, ರಾತ್ರಿ ಸಮಯ ಅಂತ ಹೇಳಲ್ಪಟ್ಟಿದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ಪ್ರಿಯರೇ, ಹಿಸ್ಟೋರಿಯನ್ಸ್, ಜೀವಿಸ್ ಹಿಸ್ಟೋರಿಯನ್ಸ್ ಎರಡಸಸ್ ಕೂಡ, ಸಾರಿ ಜೋಸೆಫಸ್ ಕೂಡ ಏನ್ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಆ ಸಮಯದಲ್ಲಿ ತುಂಬಾ ಏನಾಗಿತ್ತು, ಮಳೆ ಬಿದ್ದಿತ್ತು, ಮಿಂಚುಗಳು ಏನಾಗಿದೆ ಬಂದಿತ್ತು, ಸ್ಟಾಮ್ಸ್, ಥಂಡರ್ಸ್, ಲೈಟ್ನಿಂಗ್ಸ್, ಈ ತರ ಹಲವಾರು ಏನು ನೇಚರ್ಸ್ ಬಂದವರು ಎದುರಾಗಿ ಏನಾಗಿತ್ತು ಅಲ್ಲಿ ಹೋರಾಟಗಳು ನಡೀತಾ ಇತ್ತು ಅಂತ ಕೂಡ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಇಟ್ಟುಕೊಂಡು ಸ್ವಲ್ಪ ಪಾಯಿಂಟ್ಗಳನ್ನ ಅವರು ಹೇಳ್ತಾರೆ. ಸರಿ ಪ್ರೀತಿಯ ಸರ್ವಸರರೇ, ಈಗ ಈ ಒಂದು ಘಟನೆ ನೋಡ್ಬೇಕಾದ್ರೆ ಇಸ್ರೇಲ್ ಅನ್ನು ನೋಡಿ, ಆ ಒಂದ್ ಕಡೆ ಮಳೆ ಬರ್ತಾ ಇದೆ, ಒಂದ್ ಕಡೆ ಏನ್ ಬರ್ತಾ ಇದೆ ಐಗುಪ್ತರಿರುವ ಕಡೆ ಮಳೆ ಮಿಂಚು ಟೆಂಡರ್ಸ್ ಏನಾಗ್ತಾ ಇದೆ ಅಲ್ಲಿ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಆದರೆ ಇಸ್ರೇಲರ್ ಕಡೆ ಏನಿರ್ಲಿಲ್ಲ, ಮಳೆನೇ ಇರಲಿಲ್ಲ. ನೋಡಿ ಈ ಕಡೆ ಬೆಳಕು, ಇಸ್ರೇಲರ್ ಕಡೆ ಬೆಳಕು, ಐಗುಪ್ತರ ಕಡೆ ಕತ್ತಲೆ, ಇಸ್ರೇಲರ್ ಕಡೆ ಮಳೆನೇ ಇರಲಿಲ್ಲ. ಅವ್ರು ಡ್ರೈ ಲ್ಯಾಂಡಲ್ಲಿ ಏನು ಮಾಡ್ತಾ ಇದ್ರು ಅಂದರೆ ಅವ್ರು ನಡೀತಾ ಇದ್ರಂತೆ, ಒಣಗಿದ ನೆಲದಲ್ಲಿ ನಡೀತಾ ಇದ್ರು ಅಂತ ಕೂಡ ವಾಕ್ಯ ಹೇಳ್ತದೆ. ಎಕ್ಸೋಡಸ್ 14:22 ಅದನ್ನು. ನೋಡಿದ್ರೆ ಪ್ರೀತಿಯ ಸರಸರು, ಒಣಗಿದ ನೆಲದಲ್ಲಿ ಅವರೇನಾಗಿದ್ದಾರೆ, ನಡ್ಕೊಂಡು ಹೋಗಿದ್ದಾರೆ. ಪ್ರಿಯರೇ ನೋಡಿ, ಇದು ಎಂತ ಒಂದು ಅದ್ಭುತ ಕಾರ್ಯಗಳು. ಇದನ್ನ ನೋಡ್ತಾ ಇರೋದು 11th ಮಿರಾಕಲ್ಸ್, ದೇವ್ರು ಮಾಡಿದಂತ 11 ಅದ್ಭುತಗಳಲ್ಲಿ ಇವುಗಳೆಲ್ಲ ಅದು ಸೇರುತ್ತೆ ಪ್ರಿಯರೇ. ಸರ್, ನೆಕ್ಸ್ಟ್ ನೋಡಿ, ಇನ್ನೊಂದು ಕಾರ್ಯನ ದೇವರು ಮಾಡಿದ್ದಾರೆ ಏನು ಅಂತ ನೋಡ್ಬೇಕಾದ್ರೆ, ಅವರ ಚಕ್ರಗಳು ಎಲ್ಲವೂ ಕೂಡ ಏನಾಗಿದೆ ರಥದಿಂದ ಅಗಲಿತ್ತು ಅಂತ ಕೂಡ ನೋಡ್ತೀವಿ. ನೋಡಿ ಇವಾಗ ಕೆಂಪು ಸಮುದ್ರದ ಒಳಗೆ ಈಗ ಹಲವಾರು ರಿಸರ್ಚರ್ಸ್ ಏನ್ ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ ಹಲವಾರು ಚಕ್ರಗಳು ಏನಾಗಿದೆ, ರಥಗಳು ಚಕ್ರಗಳು ಕೆಂಪು ಸಮುದ್ರದ ಅಡಿಯಲ್ಲಿ ಇದೆ ಎಂಬುದಾಗಿ ಕೂಡ ಹೇಳಲ್ಪಟ್ಟಿದೆ. ಸವಾಕ್ಯವಾದ ನಾನು ನೋಡಿ ಅದರಲ್ಲಿ 25th ವಾಕ್ಯವನ್ನು ಓದಿ, 25th ವರ್ಸ್ ಏನಾಯ್ತು, ದೇವರು ಇಸ್ರೇಲರಿಗೆ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ದೇವರ ಯೋಜನೆ ಏನಂದ್ರೆ ಪ್ರಿಯರೇ, ನೋಡ್ರಿ ಕೇಳ್ರಿ ಎಲ್ಲರು, ದೇವರ ಯೋಜನೆ ಏನಂದ್ರೆ, ದೇವರ ಯೋಜನೆ ಅಂದ್ರೆ ಐಗುಪ್ತರನ್ನ ಹಂಗೆ ಬಿಡಬಾರ್ದು, 10 ಬಾಧೆಗಳಂತ್ರೆ ಏನ್ ಮಾಡ್ಬೋದು ಬಿಡಬಾರ್ದು, ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಮಾಡ್ಬಿಡ್ಬೇಕು. ನೆಕ್ಸ್ಟ್ ಟೈಮ್ ಅವ್ರು ಏನಾಗಬಾರ್ದು, ತನ್ನ ಜನರ ಕಡೆ ತಲೆನೇ ಇಡಬಾರ್ದು, ಆ ರೀತಿ ಮಾಡ್ಬೇಕೆಂಬುದಾಗಿ ದೇವರ ಒಂದು ಯೋಚನೆ ಆಗಿತ್ತು. ಅದರಿಂದನೇ ದೇವರು ಬಂದು ಅವ್ರನ್ನ ಎಳೀತಾ ಇದ್ದಾರೆ ಯುದ್ಧಕ್ಕೆ, ಏನ್ ಮಾಡ್ತಾ ಇದ್ದಾರೆ ಅವ್ರನ್ನ ಎಳೀತಾ ಇದ್ದಾರೆ, ಫರೋನನ ಮನಸ್ಸಿನ ಕಠಿಣ ಮಾಡಿ ಪುನಃ ಅವನ್ನ ಏನ್ ಮಾಡ್ತಾ ಇದ್ದಾರೆ, ಅವ್ರ ಹಿಂದಕ್ಕೆ ದೇವರು ಎಳೀತಾ ಎಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ ಸಮುದ್ರದಲ್ಲಿ ಅವ್ರನ್ನ ಏನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಆರ್ಮಿನ ಇಲ್ದಂಗೆ ಮಾಡಬೇಕು, ಫರೋನನ ಆರ್ಮಿನ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡ್ಬೇಕೆಂಬುದಾಗಿ ದೇವರ ಯೋಜನೆ. ಅದರಿಂದ ಇನ್ನೂ ಏನ್ ಮಾಡ್ತಾರೆ ನೋಡಿ ಪ್ರಿಯರೇ, ನೋಡಿ ದೇವರು ಯುದ್ಧ ಮಾಡ್ತಾ ಇದ್ದಾರೆ, ಇಸ್ರೇಲರಿಲ್ಲ, ಯಾರಿಗಾಗಿ, ಇಸ್ರೇಲರಿಗಾಗಿ ಯಾರು ಮಾಡ್ತಾ ಇದ್ದಾರೆ, ದೇವರು ಮಾಡ್ತಾ ಇದ್ದಾರೆ. ಬ್ರದರ್ ಕೂಡ ಸಬ್ಜೆಕ್ಟ್ ಅಲ್ಲಿ ಹೇಳಿದ್ರು, ನಾವು ಇಸ್ರೇಲ್ಗಾಗಿ ಏನ್ ಮಾಡ್ಬೇಕು, ಇಸ್ರೇಲ ಸಮಾಧಾನಕ್ಕಾಗಿ ಬೇಡ್ಕೋಬೇಕು ಅಂತ ಹೇಳ್ತಾ ಇದ್ರಲ್ಲ ಪ್ರಿಯರೇ, ನಾವು ಬೇಡ್ಕೊಂಡ್ರು ಬೇಡ್ಕೊಂಡಿಲ್ಲ ಅಂದ್ರೂ ಕೂಡ ಅವ್ರಿಗಾಗಿ ಯುದ್ಧ ಮಾಡೋರು ಒಬ್ರು ಇದ್ದಾರೆ, ಅವ್ರ ಎಂದಿಗೂ ಅವ್ರನ್ನ ಏನ್ ಮಾಡಲ್ಲ, ಕೈ ಬಿಡುವುದು ಇಲ್ಲ ಪ್ರಿಯರ್. ನೋಡಿ ಅದಕ್ಕೆ ಇದೆಲ್ಲ ನೋಡ್ತೀವಿ 25th ವರ್ಸ್ ಅದನ್ನ, 25th ವಾಕ್ಯ ಓದ್ಬಿಡೋಣ. 25th ವರ್ಸ್, ಹ್ಮ್ ಹ್ಮ್ ಹ್ಮ್
ಎಲ್ಲರ ಒಂದು ಚಕ್ರಗಳು ಏನಾಗಿತ್ತು, ಎಲ್ಲ ಚಕ್ರಗಳು ರಥದಿಂದ ದೂರ ಆಗ್ಬಿಡ್ತು, ಬೆಳೆ ಅಗಲಿ ಬಿಡ್ತು. ಅವರಿಂದ ರಥವನ್ನು ಏನು ಮಾಡೋಕ್ಕಾಗಲಿಲ್ಲ, ನಡ್ಸೋಕ್ಕಾಗಲಿಲ್ಲ. ನೋಡ್ರಿ ಬರೀ ಯಾರ ವೀಲ್ ಇಲ್ಲದೆ ಓಡ್ಸೋಕ್ಕಾಗತ್ತಾ, ವೀಲ್ ಇಲ್ಲದೆ ಓಡಿಸ್ತಾ. ಅವಾಗಲೇ ರಿಯಲೈಸ್ ಮಾಡ್ತಾರೆ, ಇಷ್ಟೊತ್ತು ಏನಾಗಿಲ್ಲ ಅವ್ರಿಗೆ, ಒಂದು ರಿಯಲೈಸೇಷನೇ ಬಂದಿಲ್ಲ. ಪ್ರಿಯರೇ, ಇವರಿಗೆ ಇವಾಗಲೇ ರಿಯಲೈಸ್ ಮಾಡ್ತಾರೆ, ಅವರೊಂದಿಗೆ ಯಾರಿದ್ದಾರೆ ನೋಡಿ. ಅಲ್ಲಿ ಮೇಘಸ್ತಂಭ ಇತ್ತು ಅಲ್ವಾ, ಅಲ್ಲಿ ನಡೀತಾ ಇರೋ ಘಟನೆಗಳದೆಲ್ಲ ನೋಡಿ, ಎಷ್ಟು ಒಂದು ಅವ್ರ ಮೇಲೆ ಕೋಪ ಅವ್ರ ಮೇಲೆ ಇತ್ತು ಅಂತ ನೋಡಬೇಕಾದ್ರೆ, ಏನು ಮಾಡ್ತಾ ಇದ್ದೀವಿ, ಅವ್ರನ್ನ ಓಡಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಹೆಂಗಾದರೂ ಅವ್ರನ್ನ ಏನು ಮಾಡಬೇಕು, ಅವ್ರನ್ನ ಪುನಃ ಅವ್ರನ್ನ ಇಟ್ಕೊಂಡು ಬಂದು ಅವ್ರು ನಮ್ಮ ದಾಸತ್ವದಲ್ಲಿ ಇಟ್ಕೋಬೇಕೆಂಬುದಾಗಿ ಫರೋನನ ಕೋಪ ನೋಡಿ. ಇಷ್ಟಕ್ಕೆಲ್ಲ ಘಟನೆಗಳಾಗ್ತಾ ಇರಬೇಕಾದ್ರೆ ಕೂಡ ಅವ್ರಿಗೆ ರಿಯಲೈಸ್ ಮಾಡಿಲ್ಲ. ಆದರೆ ಲೇಟಾಗಿ ಏನು ಮಾಡ್ತಾ ಇದ್ದಾರೆ, ರಿಯಲೈಸ್ ಮಾಡ್ತಾ ಇದ್ದಾರೆ. ಏನಂತ, ಅವರೊಂದಿಗೆ ಯಾರಿದ್ದಾರೆ, ದೇವರಿದ್ದಾರೆ ಎಂಬುದ. ಲೇಟಾಗಿ ರಿಯಲೈಸ್ ಮಾಡಿಕೊಂಡ್ರೆ ಅವ್ರನ್ನ ನಾವು ಏನಂತೀವಿ, ಏನಕ್ಕೆ ಹೋಲಿಕೆ ಮಾಡ್ತೀವಲ್ಲ. ಕೆಲವರಿಗೆ ಹೇಳಿದ ತಕ್ಷಣ ಅರ್ಥ ಆಗಲ್ಲ, ಸ್ವಲ್ಪ ಹೊತ್ತು ಬಿಟ್ಟೇನಾಗುತ್ತೆ. ಅಂಥವ್ರನ್ನ ನಾವೇನು ಹೇಳ್ತೀವಿ, ಟ್ಯೂಬ್ಲೈಟ್ಗಳು. ಆಗಿರ್ತಾರೆ ಯಾರು, ಆಗಿರ್ತಾರೆಗಳು ಯಾರು, ಒಳ್ಳೆ ಲೇಟಾಗಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಏನಂತ, ಅವ್ರ ಜೊತೆ ಯಾರು ಇದ್ದಾರೆ ನೋಡ್ರಿ ಬರೀ ನೋಡಿ. ಐಗ್ಯೂಬ್ ದೇಶದಲ್ಲಿ 10 ಬಾಧೆಗಳನ್ನ ನೋಡಿ ಕೂಡ ಏನು ರಿಯಲೈಸೇಷನ್ ಬಂದಿಲ್ಲ ಅವ್ರಿಗೆ, ಇವರೊಂದಿಗೆ ದೇವರಿದ್ದಾರಂತ ರಿಯಲೈಸೇಷನ್ ಬಂದಿಲ್ಲ. ಸೊ ಇವಾಗ ದೇವರು ಅವ್ರಿಗೆ ಕ್ಲಿಯರ್ ಏನು ಮಾಡ್ತಾರೆ, ಒಂದು ಪರ್ಫೆಕ್ಟ್ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ನಾನು ದೇವ್ರು ಯಾರ ಜೊತೆ ಇದ್ದಾರೆ, ಇಸ್ರೇಲರ ಜೊತೆ ಇದ್ದಾರೆ ಎಂಬುದಾಗಿ ಕೂಡ ದೇವ್ರು ಏನು ಮಾಡ್ತಾರೆ ಅಲ್ಲಿ ಹೇಳೋದು ನಾನು ನೋಡ್ತೀನಿ. ಸಭೆಯ ಸಹೋದರರೇ, ಈ ರೀತಿಯಾಗಿ ದೇವರು ಅವ್ರನ್ನ ಏನು ಮಾಡ್ತಾ ಇದ್ದಾರೆ, ಅಲ್ಲಿಂದ ಅವ್ರನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ಅದ್ಭುತವು ಏನಂತ ನೋಡಬೇಕಾದ್ರೆ, ಈಗ ಮೋಶೆ ಸಮುದ್ರದ ಕಡೆ ತನ್ನ ಕೈನ ಏನು ಮಾಡ್ತಾರೆ, ಚಾಚ್ತಾರೆ. ಪ್ರಿಯರ ಎಂಥ ಅದ್ಭುತ ನೋಡಿ, ಏನಾಗ್ತದೆ, ಸಮುದ್ರ ಎರಡಾಗಿ ಭಾಗವಾಗುತ್ತೆ. ಎಷ್ಟು ಒಂದು ದೊಡ್ಡ ಮಿರಾಕಲ್ ನೋಡ್ರಿ ಪ್ರಿಯರೇ. ಆನಂತರ ಅವರು ಆ ಕಡೆ ಹೋದ ಮೇಲೆ ಏನು ಮಾಡ್ತಾರೆ, ತಿರ್ಗಾ ದೇವ್ರು ಏನು ಮಾಡ್ತಾರಂದ್ರೆ, ಅವರ ಕೈನ ಚಾಚೆ ಕೇಳುವಾಗ ಅದನ್ನ ಏನಾಯ್ತು, ಪುನಃ ಅದಿದ್ದಂಥ ಸ್ಥಳಕ್ಕೆ ತನ್ನ ಬಂದ್ಬಿಡ್ತು. ಆದರೆ ಐಗುಪ್ತ್ಯರು ಏನಾದ್ರಂದ್ರೆ ಅರ್ಧ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು ಒಳಗಡೆ, ಸಮುದ್ರದ ಒಳಗಡೆ. ಇವ್ರು ನೋಡಿ ರಿಯಲೈಸೇ ಮಾಡಿಲ್ಲ, ಸಮುದ್ರ ಒಳಗಡೆ ಆಗಿದ್ದ ಅರ್ಧ ಮಟ್ಟಕ್ಕೆ ಬಂದ್ಬಿಟ್ರು. ಅವ್ರ ಅಷ್ಟರೊಳಗೆ ಅವ್ರು ಏನಾಗ್ಬಿಟ್ಟಿದ್ದಾರೆ, ಅವರು ಅಲ್ಲಿ ಇದನ್ನ ದಾಟ್ಬಿಟ್ಟಿದ್ದಾರೆ. ಆ ತಕ್ಷಣ ಮೋಶೆ ಪುನಃ ತನ್ನ ಕೈಯನ್ನು ಚಾಚಬೇಕಾದ್ರೆ ಎಲ್ಲ ರಥಗಳು ಏನಾಗಿತ್ತು, ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಕ್ ಆಗಿಬಿಡ್ತು. ನೋಡ್ರಿ ಪ್ರೀತಿಯ ಸರಸ್ವರರೇ, ಈಜಿಪ್ಷಿಯನ್ ಆರ್ಮಿ ಇಸ್ ಟೋಟಲಿ ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟ್. ಎಲ್ಲ ಆರ್ಮಿ ಈಗ ಐಗಿದ ದೇಶದ ಏನಿಲ್ಲ, ಆರ್ಮಿನೇ ಇಲ್ಲ. ಯಾಕೆಂದ್ರೆ ಒಟ್ಟು ಎಲ್ಲ ರಥಗಳನ್ನ ಏನ್ ಮಾಡಿದ, ಅವನು ತಂದಿದ್ದ 600 ರಥಗಳು, 200,000 ಆರ್ಮೀಸು. ಓಕೆ, ಇದೆಲ್ಲ ತಂದ್ಬೇಕಾದ್ರೆ ಎಲ್ಲವನ್ನ ದೇವ್ರ ಏನ್ ಮಾಡ್ಬಿಟ್ರು, ಅಲ್ಸ್ಬಿಟ್ರು ಅಂತ ನೋಡ್ತೀವಿ. ಈವಾಗ ಪುನಃ ಇಸ್ರೇಲರಿಗೆ ಏನ್ ಬರ್ತಾ ಇದೆ, ಇಸ್ರೇಲರಿಗೆ ಚಳಿ ಆಗ್ತಾ ಇದೆಯಾ, ಏ ಸಿ ಇರೋದು ಕಡಿಮೆ ಬೇಕಾದ್ರೆ ಎಲ್ಲಿ ಬಿಡಿ, ಕೆಲವರು ಚಳಿನ ಹಂಗೆ ಹೊತ್ಕೊಂಡಿರ್ತಾ ಇದ್ದಾರೆ ಅಲ್ವಾ. ಎಕ್ಸೈಡಸ್ 14 ಚಾಪ್ಟರ್ ವರ್ಸ್ 31 ಅದನ್ನ. ನೋಡಿದ್ರೆ ಪ್ರೀತಿಯ ಸರಸ್ವರರೆ, ಏನಾಯ್ತು ಅಂತ ನೋಡ್ಬೇಕಂದ್ರೆ, ಆ ನಂತರನೇ ಏನಾಯ್ತು, ಈ ಘಟನೆಯನ್ನು ನೋಡಿದ ಮೇಲೆ ಏನಾಯ್ತಂತೆ, ಇಸ್ರೇಲರಿಗೆ ನಂಬಿಕೆ ಬಂತು. ಪುನಃ ಯಾವಾಗ ಹೋಗುತ್ತಂತ ಗೊತ್ತಾಗಲ್ಲ, ಪುನಃ ಯಾವಾಗ ಹೋಗುತ್ತಂತ ಗೊತ್ತಾಗಲ್ಲ. ಪ್ರಿಯರೇ, ಈ ಘಟನೆ ನೋಡಿದ ಮೇಲೆ ಇಸ್ರೇಲರು ಎಲ್ಲರೂ ಸೇರಿ ದೇವರಿಗೆ ಒಳ್ಳೆ ಸ್ತೋತ್ರ ಸ್ತುತಿ ಹಾಡುಗಳನ್ನ ಏನು ಮಾಡ್ತಾ ಇದ್ರಂತೆ, ಹಾಡುದು 15:20, 15:22 ನೋಡಬೇಕಾದ್ರೆ ಅವರೆಲ್ಲರೂ ದೇವ್ರನ್ನ ಸ್ತುತಿಸುತ್ತಾ ಹಾಡುತ್ತಾ ಮಾಡಿದ್ರು. ಇದೇ ಪ್ರಿಯರೇ ಅವರು ನೋಡಿದಂಥ 11ನೇ ಬಾಧೆ, 11ನೇ ಅದ್ಭುತ ಕಾರ್ಯಗಳನ್ನ ನೋಡಿದ್ವಿ. ಸರಿ ಪ್ರಿಯರೇ, ಈ ವಿಷಯವನ್ನು ಪೌಲರು ಪುನಃ ಬರೀತಾರೆ ನಮಗೆ. ಇಸ್ರೇಲರು ಆ ಕೆಂಪು ಸಮುದ್ರವನ್ನು ದಾಟಿ ಬಂದಿದ್ದ ಘಟನೆಯನ್ನು ಪುನಃ
ಪೌಲರು ನಮ್ಗೇನು ಮಾಡ್ತಾರೆ, ಅಪೊಸ್ತಲನಾದ ಪೌಲರು ಈ ಘಟನೆ ನಮಗೆ ಬರೀತಾ ಒಂದನೇ ಕೊರಿಂಥ್ಯ 10 ಅಧ್ಯಾಯದಲ್ಲಿ ಒಂದೆರಡು ವಾಕ್ಯದಲ್ಲಿ ನಾವು ಓದಬೇಕಾದ್ರೆ ಅಲ್ಲಿ ಬರೀತಾರೆ. ಓದೋಣ, ಫಾಸ್ಟ್ ಆಗಿ ಓದಿ ಸಿಸ್ಟರ್. ನೋಡಿದ್ರೆ ಪ್ರಿಯರ, ಈ ಘಟನೆಯಲ್ಲಿ ನೀವು ಲಕ್ಷ್ಯ ಇಡಬೇಕು. ಯಾವ ಘಟನೆಯಲ್ಲಿ? ನಾವೀಗ ಓದ್ತಿದ್ದೀವಲ್ಲ, ಈಗ ಓದ್ತಿರೋ ಘಟನೆಯಲ್ಲಿ ಲಕ್ಷ್ಯ ಇಡಬೇಕು ಎಂಬುದಾಗಿ ಪೌಲರು ನಮ್ಗೆ ಏನ್ ಮಾಡ್ತದೆ ಹೇಳ್ತಾ ಇದ್ದಾರೆ. ಏನಂತ ವಿಷಯ ಓದೋಣ ಓದಿ ಸಿಸ್ಟರ್. ನೋಡಿದ್ರೆ ಪ್ರಿಯರ, ಒಳ್ಳೆ ಒಂದು ವಾಕ್ಯ ಕನ್ನಡದಲ್ಲಿ ಹೇಳಲ್ಪಟ್ಟಿದೆ ಇಲ್ಲಿ, ಅವರೆಲ್ಲರೂ ಮೋಶೆಯ ಶಿಷ್ಯರಾಗಬೇಕು. ಈ ರೀತಿಯ ಕನ್ನಡದ ತಮಿಳಲ್ಲಿ ಇಲ್ಲ, ಆ ರೀತಿಯಾಗಿ ಇಂಗ್ಲೀಷಲ್ಲಿ ಇಲ್ಲ ಅಂತ ಅನ್ನಿಸ್ತೀನಿ. ಆದರೆ ಕನ್ನಡದಲ್ಲಿ ಇದು ಒಂದು ಯಾವಾಗಲೂ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಯಾವಾಗಲೂ ಪುವರ್ ಆಗಿರ್ತದೆ. ಯಾರು ತಪ್ಪು ತಿಳ್ಕೊಬೇಡಿ ಕನ್ನಡ ಸಹೋದರರು, ಆಲ್ಮೋಸ್ಟ್ ಕನ್ನಡ ಟ್ರಾನ್ಸ್ಲೇಷನ್ ಬಂದು ಸ್ವಲ್ಪ ಪುವರ್ ಟ್ರಾನ್ಸ್ಲೇಷನ್ನೇ. ಆದರೆ ಪ್ರಿಯರೇ, ಇಲ್ಲಿ ಏನಿರ್ತದೆ ಅಂದರೆ ಈ ಪಾಠದಲ್ಲಿ ಸಹೋದರ ಹೇಳಿರೋ ಪ್ರಕಾರನೇ ಹೇಳಿರ್ಪಟ್ಟಿದ್ದ ಅಲ್ಲಿ. ಅವರೇನಾದ್ರೆ ಇನ್ನೊಂದ್ಸರಿ ಓದನ ಸಿಸ್ಟೆ, ಎರಡನೇ ವಾಕ್ಯ. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ದೀಕ್ಷಾ ಸ್ನಾನ ಹೊಂದಿದ್ರು ಅಂತ ಹೇಳಲ್ಪಟ್ಟಿದೆ. ಬ್ಯಾಪ್ಟಿಸಮ್ ತಗೊಂಡ್ರು. ಪ್ರಿಯರೇ, ನಾವು ಅನ್ಕೊಳ್ತೀವಿ ನಾವೇ ಹೊಸ ಉಡಂಪಡಿಕೆಯಲ್ಲಿ ಬ್ಯಾಪ್ಟಿಸಮ್ ಸ್ಟಾರ್ಟ್ ಆಯ್ತು ಅಂತ ಅನೇಕರು ಅನ್ಕೊಳ್ತೀವಿ. ಆದರೆ ಬ್ಯಾಪ್ಟಿಸಮ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರು ಹೇಳ್ತಾರೆ ನೋಡಿ. ಫಸ್ಟ್ ಬ್ಯಾಪ್ಟಿಸಮ್ ಎಲ್ಲಿ ಆಯ್ತು ಅಂತ ಗೊತ್ತಾ? ಪಾಠ ಕೆಂಪು ಸಮುದ್ರ ತಕ್ಷಣ ಕೆಂಪು ಸಮುದ್ರ ನೋಹನ ಕಾಲದಲ್ಲಿ. ವೆರಿ ಗುಡ್. ನೋಹನ ಕಾಲದಲ್ಲಿ ಏನಾಗಿದೆ? ಒಂದು ಬ್ಯಾಪ್ಟಿಸಮ್ ಆಗಿದೆ. ನೋಹ ಮತ್ತು ಆತನ ಕುಟುಂಬದವರು ಏನಾಗಿದ್ದಾರೆ? ಆ ಒಂದು ಬ್ಯಾಪ್ಟಿಸಮ್ ಮುಖಾಂತರ ರಕ್ಷಣೆ ಹೊಂದ್ಕೊಂಡ್ರು. ದಿಸ್ ಇಸ್ ಸೆಕೆಂಡ್ ಬ್ಯಾಪ್ಟಿಸಮ್ ಆಫ್ ಇಸ್ರೇಲ್. ಇಸ್ರೇಲರು ಕಂಡ್ಕೊಂಡು ಬ್ಯಾಪ್ಟಿಸಮ್ ತಗೊಂಡ್ರು ಏನಕ್ಕಾಗಿ ಅಂತ ನೋಡ್ಬೇಕಾದ್ರೆ, ನೌ ದೇ ವೆರ್ ಕಮಿಟೆಡ್ ನ ಮೋಸೆ ತರ ಬಾಲೋದಕ್ಕಾಗಿ, ಮೋಸೆ ಶೀಸನಾಗಬೇಕಾಗಿ ಏನಾದರೂ ಅವ್ರು ತಮ್ಮನ್ನ ಒಪ್ಪಿಸಿದ್ರು ಅಂತ ಕೂಡ ನೋಡ್ತೀವಿ. ಅದೇ ರೀತಿಯಾಗಿ ನಾವು ಕೂಡ ಪ್ರಿಯರೇ, ದೇವರ ಮಕ್ಕಳಾಗಿರುವಂಥ ಹೊಸ ಒಡಂಬಡಿಕೆ ಇರುವಂಥ ಆತ್ಮಿಕ ಇಸ್ರೇಲರು ಕೂಡ ಬ್ಯಾಪ್ಟಿಸಮ್ ಏನು ಮಾಡ್ತೀವಿ? ನಾವು ಕೂಡ ತಗೊಂಡಿದ್ದೀವಿ. ತಗೊಂಡಿದ್ದೀವಿ ಅಲ್ಲ, ಹಲವಾರು ಜನ ನಾವಲ್ಲಿ ತಗೊಂಡಿದ್ದೀವಿ. ಆದರೆ ಈ ಒಂದು ಬ್ಯಾಪ್ಟಿಸಮ್ನ ಬೌಲರು ಹಲವಾರು ವಿಧವಾಗಿ ಏನು ಮಾಡ್ತಾರೆ ಅದನ್ನು ವರ್ಣಿಸ್ತಾರೆ. Romans 6:3 ಏನು ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಬ್ಯಾಪ್ಟಿಸಮ್ ಇನ್ ಟು ಡೆತ್, ಅಂದರೆ ಮರಣದಲ್ಲಿ ಏನು ಮಾಡಿದ್ದಾರೆ? ದೀಕ್ಷಾ ಸ್ನಾನ ಹೊಂದವರಾಗಿದ್ದೀವಿ ಅಂತ ಹೇಳ್ತಾರೆ. ಬ್ಯಾಪ್ಟಿಸಮ್ ಇನ್ ಟು ಒನ್ ಬಾಡಿ, ಒಂದೇ ದೇಹವಾಗಿರೋದಕ್ಕಾಗಿ ನಾವೇನಾಗಿದ್ವಿ? ದೀಕ್ಷಾ ಕ್ರಿಸ್ತನಲ್ಲಿ ದೀಕ್ಷಾ ಸ್ನಾನ ಹೊಂದಿದ್ದೀವಿ. ಪ್ರಿಯರೇ, ಅದೇ ಸಮಯದಲ್ಲಿ ನಾವು ಕ್ರಿಸ್ತನನ್ನು ಧರಿಸ್ಕೊಳ್ಳೋದಕ್ಕಾಗಿ ನಾವೇನು ಮಾಡಿದ್ದೀವಿ? ದೀಕ್ಷಾ ಸ್ನಾನವನ್ನು ಹೊಂದಿದ್ದೀವಿ. ಇದೇ ದೀಕ್ಷಾ ಸ್ಥಾನ, ನಾವು ಹೊಂದಬೇಕಾದಂಥ ದೀಕ್ಷಾ ಸ್ಥಾನದ ಬಗ್ಗೆ ಹೇಳಬೇಡ. ಇದು ಒಂದು ಟೈಪ್. ಮೋಸೆ ಅಲ್ವಾ, ಮೋಸೆ ಇಸ್ರೇಲರು ಬಂದ್ಕೊಂಡ ದೀಕ್ಷಾ ಸ್ಥಾನ ಏನಾಗಿದೆ? ಒಂದು ಟೈಪ್ ಆಗಿದೆ. ಆತ್ಮೀಕ ಹೆಸರಾಗಿರುವಂಥ ನಮಗೆ ಈ ಬ್ಯಾಪ್ಟಿಸಮ್ ಬಗ್ಗೆ ಬೈಬಲಲ್ಲಿ ನಾನಾ ವಿಧವಾಗಿ ಹೇಳಲ್ಪಟ್ಟಿದೆ. ಪ್ರೀತಿಯ ಸರಸರೆ, ಬ್ಯಾಪ್ಟಿಸಮ್ ಇನ್ ಟು ಬರಿಯಲ್, ನಾವು ಏನಾಗಿದ್ದೀವಿ? ಕ್ರಿಸ್ತನಲ್ಲಿ ದೀಕ್ಷಾ ಸ್ಥಾನದ ಮುಖಾಂತರ ನಾವು ಏನಾಗಿದ್ದೀವಿ? ಊನಲ್ಪಟ್ಟಿದ್ದೀವಿ. ವೆರಿ ಗುಡ್, ಥ್ಯಾಂಕ್ ಯು. ಪ್ರೀತಿಯ ಸರ, ಈ ರೀತಿಯಾಗಿ ಏನಾಗಿದೆ ಅಂದರೆ, ವಾಕ್ಯಗಳು ಹೇಳಲ್ಪಟ್ಟಿದೆ. ಓದ್ಕೊಳ್ಳಿ Romans 6:11 ಮತ್ತು 1 Corinthians 11:12-13, Galatians 3:27, Colossians 2:12 ಅಲ್ಲಿ ಕೂಡ ಏನಾಗಿದೆ ಹೇಳಲ್ಪಟ್ಟಿದೆ ಅಂತ ಕೂಡ ನಾವು ನೋಡ್ತೀವಿ. ಇದು ಎರಡು ಕೂಡ ಏನಾಗಿದೆ ಅಂದರೆ ಪ್ರಿಯರೇ, ಪ್ಯಾರಲಲ್ ಆಗಿದೆ ಅಂತ ಕೂಡ ನಾವು ನೋಡಿದ್ದೀವಿ. ನಾವು ಕೂಡ ಕ್ರಿಸ್ತನಲ್ಲಿ ದೀಕ್ಷಸನ್ನು ಹೊಂದ್ಕೊಂಡಿದ್ದೀವಿ. ಆದರೆ ನಾವು ಯಾರನ್ನ ಹಿಂಬಾಲಿಸೋರಾಗಿರ್ಬೇಕಂದ್ರೆ ಕ್ರಿಸ್ತನನ್ನ ಹಿಂಬಾಲಿಸೋರು. ಅವರು ಬಂದು ಮೋಸೆಗೆ ಶಿಷ್ಯರು, ನಾವು ಕ್ರಿಸ್ತನಿಗೆ, ಯೇಸು ಕ್ರಿಸ್ತನಿಗೆ ನಾವೇನಾಗಿದ್ದೀವಿ? ಶಿಷ್ಯರಾಗಿದ್ದೀವಿ ಅಂತ ಕೂಡ ನಾವು ನೋಡ್ತೀವಿ ಸರ್. ಆದರೆ ಪ್ರಿಯ ಸರಸರೇ, ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ನೋಡಬೇಕಾಗಿದೆ. ಇನ್ನೊಂದು ಲೆಸನ್ ಏನಂತ ನೋಡಬೇಕಾದ್ರೆ ಪ್ರಿಯರೇ, ಇಲ್ಲಿ ಇಸ್ರೇಲರು ಕೆಂಪು ಸಮುದ್ರವನ್ನು ದಾಟಿ ಬಂದಿದ್ದು ಅದು ಏನಕ್ಕೆ ಒಂದು ಟೈಪ್ ಆಗಿದೆ ಅಂತ ನೋಡಬೇಕಾದ್ರೆ, ಇಲ್ಲಿ ಬಂದು ಪ್ರಿಯರೇ, ಇಲ್ಲಿ ಬಂದು ಫಸ್ಟ್ ಬಾನ್ಸ್ನ ಏನು ಮಾಡಿಲ್ಲ, ಸೆಪರೇಟ್ ಮಾಡಿಲ್ಲ. ಇನ್ಕ್ಲೂಡಿಂಗ್ ಕಂಪ್ಲೀಟ್ ಇಸ್ರೇಲ್ ದೇಶ, ಚೊಚ್ಚಲ ಮಕ್ಕಳು ಮತ್ತು ಎಲ್ಲ ಇಸ್ರೇಲ್ ದೇಶದವರು ಏನಾಗಿದ್ದಾರೆ, ಕೆಂಪು ಸಮುದ್ರವನ್ನು ದಾಟು ಬಂದಿದ ಒಂದು ಈ ವಿಷಯವನ್ನು ಇಲ್ಲಿ ಪಾಠದಲ್ಲಿ ನೋಡಬೇಕಾದ್ರೆ ಏನಕ್ಕೆ ಹೋಲಿಕೆ ಮಾಡಲ್ಪಟ್ಟಿದೆ ಅಂದರೆ,
ಕಂಪ್ಲೀಟು ಈ ಒಂದು ಲೋಕದ ಒಂದು ರಕ್ಷಣೆ ಅಥವಾ ಬಿಡುಗಡೆಗೆ ಏನಾಗಿದೆ, ಒಂದು ಟೈಪ್ ಆಗಿದೆ. ಇಟ್ ಇಫಿಫೈ ದ ಅಲ್ಟಿಮೇಟ್ ಡೆಲಿವರೆನ್ಸ್ ಆಫ್ ದಿ ವರ್ಲ್ಡ್. ಇದನ್ನ ಸಹೋದರ ಕಮಿಟಲ್ಲಿ ಏನ್ ಮಾಡಿದ್ದಾರೆ, ಬಿಬ್ಲಿಕಲ್ ಕಮಿಟಲ್ಲಿ ಸಹೋದರ ರಸಲ್ ಅವರು ಬರೆದಿದ್ದಾರೆ. ಇಸಲ್ಲರು ಇದನ್ನ ಅಲ್ಲಿ ದಾಟಿ ಬಂದಿದ್ದು ಏನಕ್ಕೆ ನಮಗೆ ಒಂದು ಛಾಯೆ ಆಗಿದೆ ಅಂತ ನೋಡ್ಬೇಕಾದ್ರೆ, ಅವರ ಒಂದು ಕಂಪ್ಲೀಟ್ ಡೆಲಿವರೆನ್ಸ್ ತಂದು ಸೈತಾನ ಮತ್ತು ಆತನ ಒಂದು ಅಧಿಕಾರದಲ್ಲಿ ಏನಾಗಿದ್ದಾರೆ, ಅವರು ಅಲ್ಲಿಂದ ಬಿಡುಗಡೆ ಆಗಿದ್ದು ಏನಾಗಿದೆ, ಒಂದು ಹೋಲಿಕೆ ಆಗಿದೆ ಅಂತ ನೋಡಿದೆ. ಆದರೆ ನಮಗೆ ಒಂದು ಪಾಠ, ಕ್ರೈಸ್ತ ಕ್ರಿಸ್ತನ ಒಂದು ಸಭೆಯಾಗಿರುವಂಥ ನಮಗೆ ಒಂದು ಪಾಠ ಏನಂತ ನೋಡ್ಬೇಕಾದ್ರೆ ಬರೀಯಾರೆ, ನಾವು ಕ್ರಿಸ್ತನ ಒಂದು ಕ್ರಿಸ್ತನನ್ನು ಹಿಂಬಾಲಿಸೋದಕ್ಕಾಗಿ, ಕ್ರಿಸ್ತನನ್ನು ಧರಿಸ್ಕೊಳ್ಳೋದಕ್ಕಾಗಿ, ಅಂದರೆ ಕ್ರಿಸ್ತನ ಸ್ವಭಾವಗಳನ್ನ ಧರಿಸ್ಕೊಳ್ಳೋದಕ್ಕಾಗಿ ಏನು ಮಾಡಿದ್ದೀವಿ, ನಾವು ದೀಕ್ಷಾ ಸ್ಥಾನವನ್ನು ಹೊಂದಿದ್ದೀವಿ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಸರಿ, ಪ್ರೀತಿಯ ಸರಸರಿದೆ, ಇದು ತುಂಬ ಒಂದು ಅದ್ಭುತವಾದ ಒಂದು ಬಿಡುಗಡೆ. ಇಲ್ಲಿ ಏನು ಕಾಣಿಸಲು ಬಂದಿತ್ತು ಅಂತ ನೋಡಬೇಕಾದ್ರೆ, ದೇವರ ಒಂದು ಪವರ್, ದೇವರಿಗೆ ಈ ಮನುಕುಲವನ್ನು ರಕ್ಷಿಸೋದಕ್ಕೆ ಏನಿದೆ, ಅಪಾರವಾದ ಶಕ್ತಿ ಇದೆ. ಪ್ರಿಯರು, ಈ ಲೋಕ ಹಿಂಗೆ ಇರಲ್ಲ. ನಾವು ನೋಡ್ತೀವಿ ಲೋಕದಲ್ಲಿ ಅನೀತಿ, ಅನ್ಯಾಯ, ರೋಗ, ಕಷ್ಟ ಇವುಗಳೆಲ್ಲ ತುಂಬಿದಲ್ಲ ನೋಡೋಕೆ. ಇಷ್ಟ ಇದೆಯಾ ಲೋಕ ನಿಮಗೆ? ಲೋಕ ಇಷ್ಟ ಇದೆಯಾ? ಇಲ್ಲ, ಅದು ತುಂಬ ಇಷ್ಟ ಅಲ್ಲ, ಇಲ್ಲೇ ಸೆಟ್ಲ್. ಪ್ರಿಯರೇ, ಲೋಕವನ್ನು ನೋಡಬೇಕಾದ್ರೆ ಇಲ್ಲಿ ನಡೆಯುವಂಥ ಅನ್ಯಾಯಗಳು, ಅಕ್ರಮಗಳು, ಅಲ್ಲೋ ಒಂದು ಕಡೆ ಮನುಕುಲ ಪಡುವಂಥ ಕಷ್ಟಗಳು, ಇದನ್ನು ನೋಡಬೇಕಾದ್ರೆ ನಮಗೇನಾಗಲ್ಲ. ಆದರೆ ಪ್ರಿಯ ಸೌರಸ್ಸರರೇ, ಹೇಗೆ ದೇವರು ಇಸ್ರೇಲರನ್ನು ಆ ಒಂದು ಐಗುಪ್ತ ದೇಶದಿಂದ ಫರೋನನ ಒಂದು ಸೈನ್ಯದಲ್ಲಿ ದೇವರು ಬಿಡುಗಡೆ ಮಾಡಿದ್ರು, ಅವನ ಕೆಂಪು ಸಮುದ್ರದಲ್ಲಿ ಅವ್ರನ್ನ ದಾಟಿ ಬರೋಕ್ಕೆ ಮಾಡಿದ್ರು, ಅದೇ ರೀತಿಯಾಗಿ ದೇವರು ಏನು ಮಾಡ್ತಾರೆ, ಕಂಪ್ಲೀಟ್ ಈ ಲೋಕವನ್ನು ಬಿಡುಗಡೆ ಮಾಡುವಂಥ ಸಮಯ ತುಂಬಾ ಹತ್ತಿರ ಇದೆ. ಇಟ್ ಈಸ್ ವೆರಿ ನಿಯರೆಸ್ಟ್. ತುಂಬ ಹತ್ತಿರದಲ್ಲಿ ಬಂದ್ಬಿಟ್ಟಿದ್ದೀವಿ ಪ್ರಿಯ ಸೌರಸ್ವರರೇ, ತುಂಬ ಹತ್ತಿರದಲ್ಲಿದೆ. ಪ್ರಿಯರ, ದೇವರು ಹೆಂಗೆ ಆವಾಗ ಆಯುಕ್ತ ಒಂದು ಸೈನ್ಯವನ್ನು ಕಂಪ್ಲೀಟ್ ಆರ್ಮಿನ ಡಿಸ್ಟ್ರಾಯ್ ಮಾಡಿದ್ರು, ಅದೇ ರೀತಿಯಾಗಿ ಈಗ ಕೂಡ ಮಾಡೋದಕ್ಕೆ ತುಂಬಾ ಹತ್ತಿರದಲ್ಲಿದ್ದೀವಿ ಅಂತ ಕೂಡ ನಾವು ನೋಡ್ತೀವಿ. ಸೌದು ಪ್ರೀತಿಯ ಸ್ವರಸ್ತರಿದೇ, ಆದ ಕಾರಣ ನಾವು ನೋಡಬೇಕಾದ್ರೆ ಪ್ರೀತಿಯ ಸ್ವರಸ್ತರಿದೇ, ದೇವರು ಒಂದು ಯೋಜನೆ ಇದೆ ಈ ಲೋಕಕ್ಕೆ, ಏನು ಮಾಡ್ತಾರೆ ಒಂದು ಬಿಡುಗಡೆಯನ್ನು ದೇವರು ಇಟ್ಟಿದ್ದಾರೆ ಎಂಬುದನ್ನು ಈ ಒಂದು ಘಟನೆ ನಮ್ಗೆ ಏನು ಮಾಡುತ್ತಂದರೆ ನಮಗೆ ತೋರಿಸ್ತದೆ. ಯಾವ ರೀತಿಯಾಗಿ ದೇವರು ಸೈತನನ್ನು ಅವನ ಸೈನ್ಯವನ್ನು ಅಳಿಸಿದ್ರು, ಅದೇ ರೀತಿಯಾಗಿ ಫರೋನನ್ನು ಅಳಿಸಿದ್ರು, ಅದೇ ರೀತಿಯಾಗಿ ಸೈತನನ ಸೈನ್ಯವನ್ನು ಅಳಿಸೋದು ದೇವರಿಗೆ ಅಷ್ಟೇನು ಏನು ಕಷ್ಟಕರವಾದ ಕಾರ್ಯನೇ ಇಲ್ಲ. ಆದರೆ ದೇವರು ಇದನ್ನು ಯಾಕೆ ಅಲ್ಲಿ ನೋಡಿಸ್ತಾರೆ ಅಂತ ನೋಡಬೇಕಾದ್ರೆ, ಇಸಲ್ಲರಿಗೆ ದೇವರ ಮೇಲೆ ಏನಾಗಬೇಕು, ಫೇತ್, ನಂಬಿಕೆ ಬರಬೇಕು. ಅದನ್ನೇ ದೇವರಿಗೆ ಒಂದು ಮುಖ್ಯವಾದ ವಿಷಯವಾಗಿದೆ. ಟೈಮ್ ಆಯಿತು, ಬರೆದ ಸಿಗ್ನಲ್ ಕೊಡ್ತಾ ಇದ್ದಾರೆ, ನಾನು ಫಾಸ್ಟಾಗಿ ಹೋಗ್ಬಿಡ್ತೀನಿ. ಪ್ರೀತಿಯ ಸರಸ್ವರರೇ, ಇದ್ರ ಮುಖಾಂತರ ದೇವ್ರು ಏನು ಮಾಡ್ತಾರೆ, ದೇವರಿಗೆ ಏನಿದೆ ಶಕ್ತಿ ಇದೆ. ಆದರೆ ಈ ಯುದ್ಧ ಮಾಡಿದ್ದು ಯಾರು ಅಂತ ನೋಡಬೇಕಾದ್ರೆ ಪ್ರೀತಿಯ ಸರಸ್ವರೇ, ಯಾರು, ದೇವರೇ ಮಾಡಿದ್ದು. ಅದಕ್ಕೆ ಹಲವಾರು ವಾಕ್ಯಗಳಿದೆ, ಹಲವಾರು ಘಟನೆಗಳು ಬೈಬಲಲ್ಲಿ ಇದೆ, ಅದನ್ನು ಬ್ರದರ್ ಇಲ್ಲಿ ಕೋಟ್ ಮಾಡ್ತಾರೆ. ಒಂದು ಬಂದು ದಿ ವ್ಯಾಲಿ ಆಫ್ ಜೋಸಫಾತ್. ಅಲ್ಲ ಪ್ರಿಯ ಸರಸ್ವರೇ, ಯೋಸಫಾತ್ಗೆ ವಿರುದ್ಧವಾಗಿ ಯುದ್ಧ ಮಾಡುವ ಯುದ್ಧ ನಡಿಬೇಕಾದ್ರೆ ಯೋಸಫಾತನ್ನು ಹೇಗೆ ಯುದ್ಧ ಮಾಡಿದ್ರು ಅಂತ ನೋಡ್ಬೇಕಾದ್ರೆ, ದೇವ್ರನ್ನ ಏನ್ ಮಾಡಿದ್ರು, ದೇವ್ರನ್ನ ಪ್ರೈಸ್ ಮಾಡಿದ್ರು ಅಷ್ಟೇ. ಏನ್ ಮಾಡಿದ್ರು, ಅವ್ರು ಒಂದು ಆಯುಧಗಳನ್ನ ತಗೊಂಡು ಹೋಗಿ ಆರ್ಮಿನ ಕರ್ಕೊಂಡು ಹೋಗಿ ಯುದ್ಧ ಮಾಡಿಲ್ಲ, ಓನ್ಲಿ ಪ್ರೈಸ್ ದ ಗಾಡ್. ಹೌದು ಪ್ರಿಯರೇ, ದೇವ್ರನ್ನ ಸ್ತುತಿಸೋದರಲ್ಲಿ ಅಷ್ಟು ಪವರ್ ಇದೆಯಾ? ಹೌದು. ಪ್ರೀತಿಯ ಸದಸ್ಯರಿದೇ, ನಿಮ್ಗೆ ನಮಗೆ ಕಷ್ಟ ಬರಬೇಕಾದ್ರೆ, ನಮಗೆ ಹೋರಾಟಗಳು ಬರಬೇಕಾದ್ರೆ ಏನು ಮಾಡಬೇಡಿ, ಕೂತ್ಕೊಂಡು ದೇವ್ರನ್ನ ಪ್ರೈಸ್ ಮಾಡಿ, ದೇವರಿಗೆ ಸ್ತುತಿ ಹೇಳ್ರಿ, ದೇವರಿಗೆ ಕೃತಜ್ಞತೆಗೆ ಹೇಳಬೇಕಾದ್ರೆ ಖಂಡಿತ ಜಯ ಯಾವ ಕಡೆ ಬರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ಅದೇ ರೀತಿಯಾಗಿ ಇಲ್ಲಿ ಹೇಳಲ್ಪಟ್ಟಿದೆ, ಯೋಯೆಲ್ 3:2 ಅಲ್ಲಿ ಓದೋಣ. ಯೋಯೆಲ ಮೂರನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯವನ್ನು ಓದೋಣ. ಓದ್ರಿ, ಸರಸರದೇ, ಅದು ಇವಾಗ ಕೂಡ ನಾವು ಅಪ್ಲೈ ಆಗುತ್ತೆ ಈ ವಾಕ್ಯಗಳು. ಇವಾಗ ನಡೀತಾರೋ ಘಟನೆ ಕೂಡ, ಇಸ್ರೇಲ್ ನಡೀತಾರೋ ಘಟನೆಗೂ ಕೂಡ ಏನಾಗಿದೆ, ಇದು ಹೋಲಿಕೆ ಆಗುತ್ತದೆ ಅಂತ ಕೂಡ ನೋಡ್ತೀವಿ. ಅದನ್ನ 12ನೇ ವಾಕ್ಯ ಓದಿ ಸಿಸ್ಟರ್, ಹಂಗೆ 12th verse.
ಪ್ರೀತಿಯ ಸರಸ ದೇವ್ರ ಎಲ್ಲರ ಮೇಲೆ ನ್ಯಾಯ ತೀರಿಸ್ತಾರೆ. ಏನಾಗದ್ಲ ಯಾರು ತಪ್ಪಲ್ಲ ಪ್ರಿಯರೇ. ಇದು ನಮ್ಗೆ ಎಚ್ಚರಿಕೆ ಪ್ರೀತಿಯ ಸರಸರದೆ. ಇದೇನು ಎಚ್ಚರಿಕೆ, ಏನ್ ನಮ್ಗೆ ಇದೇನು ಎಚ್ಚರಿಕೆ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ಖಂಡಿತ ದೇವರು ಈ ಲೋಕವನ್ನು ರಕ್ಷಿಸ್ತಾರೆ. ಖಂಡಿತ ದೇವರು ಈ ಲೋಕದ ಮೇಲೆ ಅದನ್ನ ನ್ಯಾಯ ವಿಚಾರಣೆ ಮಾಡ್ತಾರೆ. ಈ ಲೋಕಕ್ಕೆ ತಕ್ಕಂಥ ಶಿಕ್ಷಣ ದೇವರು ಕೊಡ್ತಾರೆ ಎಂಬುದಾಗಿ ಕೂಡ ನಾವು ಈ ಘಟನೆ ಮುಖಾಂತರ ನೋಡ್ಬೋದು. ಆದರೆ ಪ್ರೀತಿಯ ಸರಸರೇ, ನಮಗೆ ಏನು ಪಾಠ ಇದರಲ್ಲಿ ಅಂತ ನೋಡಬೇಕಾದ್ರೆ, ನಾವು ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡಿರುವ ನಾವು ನಮ್ಮ ಒಂದು ಓಟವನ್ನು ನಾವು ಯಾವ ರೀತಿಯಾಗಿ ಓಡ್ತಾ ಇದ್ದೀವಿ. ಪ್ರೀತಿಯ ಸರಸರೇ, ಅವ್ರಿಗೆಲ್ಲ ರಕ್ಷಣೆ ಇದೆ. ಯಾರಿಗೆ? ಇಸ್ರೇಲ್ಯರಿಗೇನಿದೆ, ಲೋಕದವ್ರಿಗೇನಿದೆ, ರಕ್ಷಣೆ ದೇವರು ಅವ್ರಿಗೆ ಏರ್ಪಾಡು ಮಾಡಿದ್ದಾರೆ. ಆದರೆ ನಾವು ಇದ್ರೂ ಕೂಡ ಇಲ್ಲದೂ ಕೂಡ ದೇವರ ಯೋಜನೆ ಏನಾಗ್ತದೆ, ಅದು ನೆರವೇರ್ತಾ ಇರ್ತದೆ. ಇಲ್ಲ ಬ್ರದರ್, ನಾನು ಇಲ್ಲ ಅಂದರೆ ಆಗಲ್ಲ ಬ್ರದರ್. ನಾನೇ ಗ್ರೇಟು ಅಲ್ವಾ? ನಾನು 1,44,000 ಇಲ್ಲ ಅಂದರೆ ದೇವರ ಯೋಜನೆ ಫೇಲ್ ಅಂತ ಅಲ್ಲ ಪ್ರಿಯರೇ. ದೇವರು ಮಾಡೋದನ್ನ ಏನು ಮಾಡ್ತಾರೆ, ಅವ್ರು ಮಾಡೇ ಮಾಡ್ತಾರೆ, ಆ ತಕ್ಕ ಸಮಯದಲ್ಲಿ ಅವ್ರು ಮಾಡೇ ಮಾಡ್ತಾರೆ ಎಂಬುದಾಗಿ ಕೂಡ ನಮಗೇನಾಗಿದೆ, ಹೇಳಲ್ಪಟ್ಟಿದೆ. ಅದರಿಂದ ಪ್ರೀತಿಯ ಸರಸರರೇ, ಈ ಒಂದು ಘಟನೆ ನೋಡಬೇಕಾದ್ರೆ ಎಲ್ಲ ಕಡೆ ಹರಡ್ಕೊಂಡಿತ್ತು. ಇಲ್ಲಿ ಕೆಂಪು ಸಮುದ್ರವನ್ನು ದೇವರು ಸೆಪರೇಟ್ ಮಾಡಿರುವ ಘಟನೆ ಎಲ್ಲ ಲೋಕದ ಎಲ್ಲ ಕಡೆ ಹರಡ್ಕೊಂಡಿತ್ತು ಪ್ರಿಯರೇ. ಅದೇ ರೀತಿಯಾಗಿ ದೇವರು ಮಾಡುವಂಥ ಈ ಒಂದು ಕೊನೆಯ ಒಂದು ಕಾರ್ಯಗಳು, ಈಗ ದೇವರು ಮಾಡುವಂಥ ಕೊನೆಯ ಸೈತನವನ್ನ ರಾಜ್ಯವನ್ನು ದೇವರು ಅಳಿಸೋದು ಇಡೀ ಲೋಕಕ್ಕೆ ಏನಾಗುತ್ತೆ ಗೊತ್ತಾಗುತ್ತೆ. ಯಹೋವನೇ ದೇವರು. ಇದನ್ನು ಯೋಶುವ 2ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನಾವು ಓದಬೇಕಾದ್ರೆ, ಅಲ್ಲಿ ರಾಹಾಬ್ ಹೇಳ್ತಾರೆ ವಿಷಯವನ್ನು. ರಾಹಾಬ್ ಈ ಘಟನೆಯನ್ನು ಹೇಳ್ಬೇಕಾದ್ರೆ ಪ್ರೀತಿಯ ಸರಸರೇ, ರಾಹಾಬ್ ಗೊತ್ತಾಯಿತು ಅಂದರೆ ದೇವರು ಈ ಮಾಡುವಂಥ ಈ ಕೊನೆ ಡಿಸ್ಟ್ರಕ್ಷನ್ ಇದೆಯಲ್ಲ, ಇದು ದೇವರೇ ಮಾಡಿದ್ರು ಅಂತ ಎಲ್ಲರೂ ಕೂಡ ಅರಿಯುವಂಥ ಒಂದು ಘಟನೆ ಕ್ಲಿಯರ್ ಆಗಿರ್ತದೆ ಅಂತ ಕೂಡ ಹೇಳ್ತದೆ. ಯೋಶುವ 2:10 ಓದೋಣ. ಎಲ್ಲ ಹಿಂಗೆ ನಿಂತ್ಕೊಳ್ತಾ ಇದಾರಲ್ಲ ದೇಶಗಳು, ರಷ್ಯಾ, ಅಮೆರಿಕಾ, ಐರೋಪ್, ಯುರೋಪಿಯನ್ಸ್, ಇಂಡಿಯಾ ಪವರ್ಫುಲ್, ನಾವೇ ಪವರ್ಫುಲ್ ನೇಷನ್ಸ್. ಪ್ರೀತಿಯ ಸರಸರು ಎಲ್ಲರೂ ಏನಾಗ್ತಾರೆ, ಎಲ್ಲರೂ ಎದೆ ಹೊಡ್ಕೊಳ್ತಾರೆ ಅಲ್ವಾ? ಎಲ್ಲ ದೇಶಕ್ಕೆ ಬೈಬಲ್ ಅದೇ ಹೇಳ್ತದೆ. ಜೋಯಲ್ ಅಲ್ಲಿ ಹೇಳ್ಬೇಕಾದ್ರೆ ಬಲಿಷ್ಠನು ಕೂಡ ಎಲ್ಲರ ಕಾಲುಗಳು ಏನಾಗ್ಬಿಡುತ್ತದೆ, ಅಲ್ಲಾಡ್ಬಿಡ್ತದೆ ಪ್ರಿಯರೇ. ಅದು ಪ್ರೀತಿಯ ಸರಸರೇ, ದೇವರು ಮಾಡುವಂಥ ಮಹಾಯುದ್ಧ, ದೇವರ ಒಂದು ದಿನ ಅದು, ದ ಡೇ ಆಫ್ ದ ಲಾರ್ಡ್. ದೇವರ ಒಂದು ಭಯಂಕರವಾದ ದಿನ ಹತ್ರ ಇದೆ. ನಾವು ಇನ್ನೂ ಹಿಂಗೆ ಹೋಗ್ತಾ ಇದೆ, ಸಮ ಲೋಕ ಹಿಂಗೆ ಇರ್ತದೆ ಅಂತ ನಾವು ಅನ್ಕೋಬಾರ್ದು ಪ್ರೀತಿಯ ಸರಸರೇ. ಇದೇ ರೀತಿಯಾಗಿ ಡಿಸ್ಟ್ರಕ್ಷನ್ ನೋವನ ಕಾಲದಲ್ಲಿ ಕೂಡ ಆಗಿತ್ತು. ನೋವನ ಕಾಲದಲ್ಲಿ ಕೂಡ ದೇವರು ದುನ್ಮಾರ್ಕರ್ಗಳನ್ನ ಏನು ಮಾಡಿದ್ರು, ಇವ್ರನ್ನ ಏನು ಮಾಡಿದ್ರು, ನಾಶ ಮಾಡಿ ದೇವರ ಮಕ್ಕಳನ್ನ ರಕ್ಷಣೆ ಮಾಡಿದ್ರು. ಇದು ಬಂದು 900 ಇಯರ್ಸ್ ಬಿಫೋರ್ ಇಟ್ ಹ್ಯಾಪೆಂಡ್, ಸೇಮ್ ವಾಟರ್ ಫ್ಲಡ್ ಡಿಸ್ಟ್ರಕ್ಷನ್ ನೋಡಿ. ಅಲ್ಲಿ ಕೂಡ ಜಲದಿಂದ ಏನು ಮಾಡಿದ್ರು, ಜಲದಿಂದ ದುಷ್ಟರನ್ನ ನಾಶ ಮಾಡಿದ್ರು, ದೇವರ ಮಕ್ಕಳನ್ನ ರಕ್ಷಿಸಿದ್ರು. ಇದಾಗಿ ಒಂದು 900 ಇಯರ್ಸ್ ಆಗಿದೆ ಈ ಘಟನೆಗೆ. ಅಗೇನ್ 1 more ಡಿಸ್ಟ್ರಕ್ಷನ್ ಇನ್ ದ ಫ್ಲಡ್, ನೀರಿನಿಂದ ಇನ್ನೊಂದು ಡಿಸ್ಟ್ರಕ್ಷನ್ ಯಾರಂದ್ರೆ ಈ ಒಂದು ಫರೋನನ ಸೈನ್ಯ, ಐಗುಪ್ತ ದೇಶನ ಫುಲ್ ಡಿಸ್ಟ್ರಾಯ್ ಆಯಿತು. ಹೌದು ಪ್ರೀತಿಯ ಸರಸರೇ, ಅದರಿಂದ ದೇವರು ಎಲ್ಲ ದುಷ್ಟನ್ನ ಏನು ಮಾಡ್ತಾರೆ, ನಾಶನ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ ಪ್ರಕಟನೆಯಲ್ಲಿ ಹೇಳ್ಬೇಕಾದ್ರೆ ಕೊನೆಯ ಮಾತು, ಯೇಸು ಸ್ವಾಮಿ ಮಾತು ಏನಂತ ನೋಡ್ಬೇಕಾದ್ರೆ, ನೀತಿ ಮಾಡೋರು ಇನ್ನು ನೀತಿ ಮಾಡಲಿ, ಪರಿಶುದ್ಧನ ಇನ್ನೂ ಪರಿಶುದ್ಧನಾಗಿರಲಿ, ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ. ಹೌದು ಪ್ರೀತಿಯರೇ, ಇದು ಬೇಗನೆ ಬರುತ್ತೇನೆ, ಅವನವನು ಮಾಡಿದಂಥ ಕ್ರಿಯೆಗೆ ತಕ್ಕ ಪ್ರತಿಫಲವನ್ನು ನನ್ನೊಂದಿಗೆ ಬರುತ್ತದೆ. ಪ್ರಿಯರೇ, ಅವ್ರು ಹೇಳಿದರೆ ಇವಾಗ ನಾವು ಬಾಳುವಂಥ ಕಾಲ ಏನು ಕಾಲ, ಅವ್ರ ಆಲ್ರೆಡಿ ಏನಾಗಿದ್ದಾರೆ, ಇಲ್ಲಿ ಇದ್ದಾರೆ. ಸೊ ಪ್ರಿಯರೇ, ಅವ್ರ ನಂಬಿಕೆ ಅಂದರೆ
ಇಸ್ರೇಲರಿಗೆ ಬಿಡುಗಡೆ ಆಗುತ್ತೆ ಎಂಬ ಒಂದು ನಂಬಿಕೆನ ಯೋಸೆಫನ್ನು ಕೂಡ ಏನು ಮಾಡ್ತಾರೆ, ನಂಬಿಕೆ ಇತ್ತು. ನಮಗೆ ಟೈಮ್ ಆಯ್ತು, ನಾವು ಹೋಗ್ಬಿಡೋಣ. ಅಲ್ಲಿ ಏನೇಳ್ತದಂದ್ರೆ ಯೋಸೆಫನ ಒಂದು ಎಲುಬುಗಳ ಬಗ್ಗೆ ಅಲ್ಲಿ ಏಲು ಹೋಗ್ತಾರೆ ನೋಡಿ. ಎಂಥ ಒಂದು ಒಂದು ಫೇತ್ ನೋಡಿ ಪ್ರಿಯರೇ. ಇಸ್ರೇಲರಿಗೆ ಇರಲಿಲ್ಲ, ಇಸ್ರೇಲ್ ಅಂದ್ಕೊಂಡು ನಾವು ಹಿಂಗೆ ದಾಸತ್ವದಲ್ಲಿ ಇದ್ಬಿಡ್ತೀವಿ, ನಮಗೆ ಬಿಡುಗಡೆ ಇಲ್ಲ ಅಂತ ಅಂದ್ಕೊಂಡ್ರು. ಆದರೆ ಯೋಸೆಫ ಏನು ಹೇಳ್ಬಿಟ್ಟೋದ್ರು, ಖಂಡಿತ ದೇವರು ನಿಮ್ಮನ್ನು ಏನು ಮಾಡ್ತಾರೆ, ನಿಮ್ಮನ್ನು ಸಂಧಿಸ್ತಾರೆ. ಆಗ ನನ್ನ ಎಲುಬುಗಳನ್ನ ಇಲ್ಲಿಂದ ಏನು ಮಾಡಿ ಎತ್ತು ಒತ್ಕೊಂಡು ಹೋಗ್ಬಿಡಿ ಅಂದರು. ಅವ್ರಿಗೆ ಇಷ್ಟ ಇಲ್ಲ, ಐಗುಪ್ತ ದೇಶದಲ್ಲಿ ಸಮಾಧಿ ಆಗೋದು ಏನಿಲ್ಲ ಅವ್ರಿಗೆ ಇಷ್ಟ ಇಲ್ಲ. ನಾವಾದರೆ ಎಲ್ಲಾದರೂ ಇರಲಿ ಪರವಾಗಿಲ್ಲ, ಕ್ರಿಸ್ತನಲ್ಲಿ ಏನಾಗಬೇಕು, ಕ್ರಿಸ್ತನಲ್ಲಿ ನಾವು ಸಾಯಬೇಕು ಬರೀ. ಅದೇ ಇಲ್ಲಿ ನಾವು ನೋಡೋದು ಪ್ರಿಯರೇ, ಆ ವಾಕ್ಯ ಓದಿ, ಎಂಥ ಒಂದು ನಂಬಿಕೆ ಮಾತು. ನಮಗೂ ಕೂಡ ಆ ರೀತಿಯಾದಂಥ ನಂಬಿಕೆ ಇರಬೇಕು ದೇವರ ವಾಕ್ಯದಲ್ಲಿ, ದೇವರ ಯೋಜನೆಯಲ್ಲಿ ನಮ್ಗೆ ಇರಬೇಕು ಪ್ರಿಯರೇ. ಏನೋ ನೇಮ್ ಶೇಕ್ ನಾವು ಜೀವನ ಮಾಡುವಂಥ ಒಂದು ಲೈಫ್ ಇಲ್ಲ ಇದು. ದಿಸ್ ಇಸ್ ಟ್ರೂತ್. ನಾವು ಓದ್ತಾ ಇರುವಂಥ ಸತ್ಯನೋ ನಿಜ. ದೇವರ ಅಂದ್ರೆ ಡಿವೈನ್ ಪ್ಲಾನ್ ಇಸ್ ಟ್ರೂತ್. ಅದು ನಡೀತಾ ಇದೆ. ನಾವು ಕಣ್ಣು ಕೂಡ ಕಣ್ಣಲ್ಲಿ ಏನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಆ ರೀತಿಯಾದ ಯೋಸೆಫನಿಗಿದ್ದಂಥ ನಂಬಿಕೆ ನಮಗೂ ಕೂಡ ಇರಬೇಕು. ಎಕ್ಸೋಡಸ್ 13:19 ಓದ್ಬಿಡೋಣ. ನೋಡಿದ್ರ ಸಾಕು ಸಿಸ್ಟರ್, ಹೌದು ನೋಡಿ. ಇದನ್ನ ನಮ್ಗೆ ಇದು ಏನ್ ನೋಡಿಸ್ತದೆ ಅಂದ್ರೆ ಪ್ರೀತಿಯ ಸರಸರರೇ, ಇದು ಯೋಸೆಫನ ಒಂದು ನಂಬಿಕೆ. ಅದು ಪ್ರಿಯರೇ, ಬೈಬಲಲ್ಲಿ ಹಲವಾರು ಎಕ್ಸಾಂಪಲ್ಸ್ಗಳಿದೆ ಅಲ್ವಾ, ನಾಶನದ ಬಗ್ಗೆ ಬೈಬಲಲ್ಲಿ ಹಲವಾರು ಎಕ್ಸಾಂಪಲ್ಸ್ ಇದೆ. ಅದೇ ರೀತಿಯಾಗಿ ಈ ಲೋಕ ಕೂಡ ಹಿಂಗೇ ಇರಲ್ಲ, ಬೇಗನೆ ಏನಾಗುತ್ತೆ, ನಾಶ ಆಗುತ್ತೆ, ತುಂಬ ಹತ್ತಿರದಲ್ಲಿ ಇದೆ. ಓಕೆನಾ? ಆದ್ರಿಂದ ಕೊನೆಯದಾಗಿ ಈ ಒಂದು ಪಾಠದಲ್ಲಿ ಮೋಸೆ ನಮಗೆ ದೇವ್ರೇನು ಮಾಡ್ತಾರೆ, ಅವರು ಆ ಒಂದು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡೇ ಮಾಡ್ತಾರೆ ಅಲ್ವಾ. ಹೆವನ್ಲಿ ಆ್ಯಂಡ್ ಎರ್ತ್ಲಿ ಕಿಂಗ್ಡಮ್ ವಿಲ್ ಬಿ ಎಸ್ಟಾಬ್ಲಿಷ್ಡ್. ಬೇಗನೆ ಅದು ಸ್ಥಾಪನೆ ಆಗೇ ಆಗುತ್ತೆ ಪ್ರೀತಿಯ ಸರಸರೇ. ಅದೇ ನಾನು ಹೇಳಿದ ಪ್ರಕಾರ ನಾನಿಲ್ಲಾಂದ್ರೆ ಏನಾಗಲ್ಲ ಅಂತ ನಾವು ಯಾರು ಏನು ಮಾಡಬಾರ್ದು ಅನ್ಕೋಬಾರ್ದು. ನಾನೇ ಅಂತ ಯಾರು ಅನ್ಕೋಬಾರ್ದು. ನಾವು ಇಲ್ಲ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ದೇವ್ರು ಏನು ಮಾಡ್ತಾರೆ, ತನ್ನ ಯೋಜನೆಯನ್ನು ನೆರವೇರಿಸ್ತಾರೆ. ಆದ್ದರಿಂದ ದೇವರು ಮೋಸೆ ಇಸ್ರೇಲರಿಗೆ ಹೇಳಿದಂಥ ಮಾತು ಏನಂತ ನೋಡಬೇಕಾದ್ರೆ ಅದು ಇನ್ನೊಂದು ಸರಿ ಓದೋಣ. ವಾಕ್ಯ 14:13 ವಾಕ್ಯ. ನೀವು ಅಂಜಬೇಡಿರಿ, ಇದೇ ನಮ್ಗೆ ಹೇಳ್ತಾ ಇರೋದು. ಪ್ರಿಯರೇ, ನಮ್ಮ ಮೋಸೆ ಆದಂತ ಯೇಸುಸ್ವಾಮಿ ಏನ್ ಹೇಳ್ತಾರೆ ನಮ್ಗೆ, ಡು ನಾಟ್ ಫಿಯರ್, ಅಂಜಬೇಡಿರಿ, ಸುಮ್ಮನೆ ನಿಂತ್ಕೊಳ್ರಿ. ಅಂದ್ರೆ ಏನು ಕೆಲಸ ಮಾಡದೆ ನಿಂತ್ಕೋಬೇಕಂತಲ್ಲ, ಅದೇ ಏನು ನಾನು ಅಂತ ಒಂದು ಏನಿಲ್ಲ, ಒಂದು ಮೈಂಡ್ ಇಲ್ಲದೆ ಸುಮ್ಮನೆ ನಿಂತ್ಕೊಳ್ಳಿ. ನೋಡ್ರ ಪ್ರೀತಿಯ ಸರಸರೇ, ಅದನ್ನ ನಾವು ಸುಮ್ಮನೆ ನಿಂತ್ಕೋಬೇಕು. ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸೀ ದ ಸಾಲ್ವೇಷನ್ ಆಫ್ ಯೆಹೋವಾ. ಅದು ಪ್ರೀತಿಯ ಸರಸರೇ, ಈ ರೀತಿಯಾಗಿ ದೇವರು ಈ ಒಂದು ಅದ್ಭುತವನ್ನು ಮಾಡಿದ ಇದು ಕಥೆಯಲ್ಲ, ಇದು ನಿಜವಾಗಿ ನಡೆದಂಥ ಘಟನೆ. ಅದು ನಮಗೆ ಒಂದು ಟೈಪು. ಅದೇ ರೀತಿಯಾಗಿ ಇವಾಗ ಕೂಡ ಏನಾಗುತ್ತೆ, ನಡೀತದೆ. ದೇವರು ಯಾವ ರೀತಿಯಾಗಿ ದೇವರ ಮಕ್ಕಳನ್ನ ರಕ್ಷಿಸಿ ದುಷ್ಟರಾದಂಥ ಐಗುಪ್ತನ ನಾಶನ ಮಾಡಿದ್ರು, ಅದೇ ರೀತಿಯಾಗಿ ದೇವರ ಮಕ್ಕಳನ್ನ ರಕ್ಷಿಸಿ ಏನು ಮಾಡ್ತಾರೆ, ಈ ದುಷ್ಟರುಗಳನ್ನೆಲ್ಲ ನಾಶ ಮಾಡುವಂಥ ಸಮಯ ತುಂಬ ಹತ್ತಿರ ಆಗಿದೆ. ಅದರಿಂದ ಪ್ರೀತಿಯ ಸರಸರೇ, ಈ ದಿನದಲ್ಲಿ ಈ ಒಂದು ಪಾಠವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಕೃಪೆ ಮಾಡಿದಂಥ ನಮ್ಮ ತಂದೆಯಾದ ದೇವರಿಗೆ, ನಮ್ಮ ಕರ್ತನಾದ ಯೇಸುಸ್ವಾಮಿಗೆ ಕೂಡ ವಂದನೆಗಳು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಕೂಡಿರುವಂಥ ಎಲ್ಲರಿಗೂ ಕೂಡ ತಾಳ್ಮೆಯಿಂದ ಈ ಪಾಠವನ್ನು ಕೇಳಿದ್ದಕ್ಕಾಗಿ ಕೂಡ ವಂದನೆಗಳನ್ನು ಹೇಳ್ಕೊಳ್ಳುತ್ತಾ ಈ ಒಂದು ಪಾಠವನ್ನು ಮುಗಿಸಿದ ದೇವರು ನಮ್ಮೆಲ್ಲರನ್ನ ಕೂಡ ಆಶೀರ್ವದಿಸಲಿ. ಆಮೇಲೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ನಂಬಿರ್ತಕ್ಕಂಥ ತತ್ವ ಸಿದ್ಧಾಂತಗಳ ವಿಷಯವಾಗಿ ನಮ್ಮಿಂದ ಎಲ್ಲವೂ
ಸಾಧ್ಯ ಆಗೋದಿಲ್ಲ, ದೇವರಿಂದ ಎಲ್ಲವೂ ಸಾಧ್ಯ. ಸನಾತನ ಮಾರ್ಗ, ಸನಾತನ ಧರ್ಮ, ಸನಾತನದ ದೇವರು, ಏಕೈಕ ದೇವರು, ಸತ್ಯ ದೇವರು, ಯಹೋವ ದೇವರು, ಅವರಿಂದ ಎಲ್ಲವೂ ಸಾಧ್ಯ. ತನ್ನ ಸ್ವಂತ ಮಕ್ಕಳಾದಂಥ ಇಸ್ರಾಯೇಲರಿಗೆ ಮಾಡಿರ್ತಕ್ಕಂಥ 11ನೇ ಬಾಧೆಯಿಂದ 11ನೇ ಅದ್ಭುತ ಯಾವ ರೀತಿಯಾಗಿ ಲೈವ್ ಆಗಿ ಯಾವ ರೀತಿಯಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಯುಗಾಂತ್ಯಕ್ಕೆ ಬಂದಿರತಕ್ಕಂಥ ನಮಗೆ ಈ ಒಂದು ಸತ್ಯ ಮಾರ್ಗವನ್ನು ಅನುಸರಿಸತಕ್ಕಂಥ ಸತ್ಯ ಮಕ್ಕಳಿಗೆ ಯಾವ ರೀತಿಯಾದಂಥ ಬಿಡುಗಡೆ. ಇದರೊಂದಿಗೆ ದೇವರು ಪಕ್ಷಪಾತಿ ಅಲ್ಲ, ಎಲ್ಲರಿಗೂ ಕೂಡ ಆ ದೇವರ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ, ಎಲ್ರಿಗೂ ವಿಮೋಚನೆ ಇದೆ ಎಂಬತಕ್ಕಂಥ ವಿಷಯವನ್ನು ದೇವರು ನಮಗೆ ತಿಳಿಯಪಡಿಸಿ ಇಂಥ ಒಂದು ಪಾಠವನ್ನು ನಮಗೆ ಕೊಟ್ಟಿದ್ದಾರೆ ದೇವರು, ಯಹೋವ ದೇವರು. ಯಹೋವ ದೇವರಿಗೆ ಯೇಸು ಕ್ರಿಸ್ತನ ಮೂಲಕವಾಗಿ ಸ್ತುತಿ ಸ್ತೋತ್ರಗಳನ್ನು ಹೇಳ್ತಾ ಈಗ ಹಾಡ್ತಕ್ಕಂಥ ಸಂಗೀತಗಳಲ್ಲಿ ಎಲ್ಲರೂ ಕೂಡಿ ಹಾಡುವ ಎಂಬತಕ್ಕಂಥ ಸಂಗೀತವನ್ನು ಹಾಡಿಕೊಳ್ಳ. Thank you.
ನಾವು ನಿತ್ಯವಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವಂತೆ ಸಹೋದರ ಕಮಲ್ನಾಥನ್ ಅವರನ್ನ ಕರೆಯುತ್ತೇನೆ. ஜெபிப்போம். வானமுமது சிங்காசனமாகவும் பூமி முது பாதப்படிக்காகவும் கொண்டு இந்த சர்வ அண்ட சராசரங்களையும் உருவப்படுத்தி அதை பராமரித்து போஷித்து வழிநடத்தி வருகிற யாவே என்னும் பரிசுத்த நாமமுள்ள தந்தையே, நமக்கு கூட அனுக்கூடிய ஸ்தோத்திரங்களையும் கன மகிமைகளையும் கூட இந்த ஒரு சபையாக ஒன்று கூடி சேர்ந்து எங்களுக்கு எதிர்த்த நாடங்களிலிருந்து இதை நமது ஒரே பேரான திருக்குமார் மூலமாக ஏறெடுத்துக் கொள்கிறோம் கர்த்தாவே. இந்நேரம் குறித்து கூட இரண்டு வேத பாடங்களை கூட மிகவும் எச்சரிப்பான பாடங்களை எங்களுக்கு வழங்கினீர், அதை கூட மிக்க நன்றிகளை எடுத்துக்கொள்கிறோம். இந்தனுடைய எச்சரிப்பின் வார்த்தைகள் எங்களுடைய வாழ்க்கையில் நாங்கள் கடைபிடித்து இந்த காலம் கடைசி காலமாக இருக்கிறபடியால் இந்த ஒரு காலத்தை பிரயோஜனப்படுத்தி கொண்டு இந்த ஆழ்க்கிய வாழ்க்கையில் தொடர்ந்து முன்னேற்ற பாதையில் செல்ல எங்கள் ஒவ்வொருவருக்கும் வேண்டிய ஞானத்தையும் புத்தியையும் அறிவையும் தந்து வழிநடத்த வேண்டுமா கூட கொண்டாடி வேண்டிக் கொள்கிறோம். விசேஷித்த வரும் ஒரு காலமாக கூட இந்த ஒரு காலப்பகுதி எங்களிடத்தில் கடந்து வந்திருக்கிறது. அது என்னவென்றால் நம்முடைய திருக்குமாரனுடைய மரண நாளை நிறைவு கொடுத்தான நாள் கூட எங்களை நெருங்கி கொண்டிருக்கிறது. அதற்கு வேண்டிய ஒரு பயபக்தியிலும் அதற்கு வேண்டிய ஒரு சிந்தனையிலும் நாளுக்கு நாள் நாங்கள் வளர்ந்து எங்களிடத்தில் இருக்கிற பொல்லாப்பு துர்குணம் போன்ற காரியங்களை நீக்கி போட்டு துப்புரவு உண்மையான ஒரு காரியங்கள் எங்களுடைய வாழ்க்கையில் கடைபிடித்து அந்த ஒரு பரிசுத்த பந்தியில் பங்கு பெற எங்கள் ஒவ்வொருவருக்கு வேண்டிய கிருபையும் உதவியும் ஒத்தாசையும் தந்து வழிநடத்தும். முதலாவது தீர்மானத்தின்படி இந்த ஒரு இரண்டாவது வருடத்தில் இந்த ஒரு கர்நாடக வேத மாணவர் சபையினுடைய ஐக்கியமாக எங்களை இந்த இடத்துல கூட்டி சேர்த்து இதை கூட நீ நடத்தி கொடுத்திருக்கிறீர். இனி வரும் காலங்களில் கூட இத்தகைய ஒரு காலங்களில் கூட எங்களுக்கு வழிநடத்த வேண்டுமாறு கூட கெஞ்சுகிறோம். அடுத்த ஒரு கூட்டங்களை கூட இதை போல நடந்து பல பேருக்கு இதை பிரயோஜனப்படும் முறை கூட அமைத்து தர கூட கருவை பாராட்டுமாறு கூட கொண்டாடி வேண்டிக் கொள்கிறோம். வந்திருக்கிற ஒவ்வொருவரையும் நீர்பேர்பாரை தொட்டு ஆசீர்வதித்து எங்களுக்கு வேண்டிய தேவைகளையும் அதிகமாக தந்து சத்திய தேவைகளை கூட தந்து பலப்படுத்தும் சிறப்படுத்தும் வழிநடத்தும். சிறு தாழ்மையான சபத்தை எல்லாம் உமது சித்தத்தின்படியே செய்தும்படிக்கு மதுவரே பேரான திருக்குமாரனும் எங்களது ஆண்டவரும் நேசரட்சகரும் கண்மலையும் மீட்பரும் எங்களுக்காக உங்களுக்கு பரிந்து பேசுகிறா இருக்கிற கிறிஸ்தேசுவின் ஈடு இணையற்ற உன்னத நாமத்தின் மூலமாக வேண்டிக் கொள்கிறோம். ஜீவனும் பரிசுத்தம் நிறைந்த நல்ல பிதாவி தேங்க்யூ. கிருஷ்ணனல்லி பிரீத்திய சகோதர சகோதரியரே, 15-20 நிமிஷங்கள கால நமக்கு டீ பிரேக் இது, ஸோ 2 கவுண்டர் இது, ಸಹೋದರಿಯರು ಒಂದು ಭಾಗದಲ್ಲಿ, ಸಹೋದರರು ಒಂದು ಭಾಗದಲ್ಲಿ. ಹೀಗೆ ಆ ಒಂದು 15-20 ನಿಮಿಷ ಅದಾದ ನಂತರ ನಾವು ಕೂಡಿ ಬರೋಣ ಎಂಬುದಾಗಿ ಕೂಡ ನಿಮ್ಮಲ್ಲಿ ಕೇಳಿಕೊಳ್ತೀವಿ. ಎರಡು ಕೌಂಟ್ರ್ ಇದೆ, 2 ಕೌಂಟ್ರ್ ಪ್ರತ್ಯೇಕ, 2 ಕೌಂಟ್ರ್ ಇದೆ.